ಇವತ್ತು ಆರಂಭವಾಗಿ ಎರಡು ವಾರ ನಡೀತಾ ಇರುವ ಈ ಪ್ರವಚನ ಸತ್ರವನ್ನು ಶ್ರೀ ಗುಂಡೂರಾವ್ ಮತ್ತು ಶ್ರೀಮತಿ ಮಮತಾ ಅವರ ನೆನಪಿನಲ್ಲಿ ಶ್ರೀಮತಿ ಸುಧಾ ಗುಂಡೂರಾವ್ ಮತ್ತು ಅವರ ಮಕ್ಕಳು ಶ್ರೀ ಮುರಳಿ ಕಡ್ಲಬಾಳ್ ಮತ್ತು ಶ್ರೀಮತಿ ನಂದಾ ವಿನೋದ್ ಅವರು ಪ್ರಾಯೋಜನೆ ಮಾಡಿದ್ದಾರೆ ಶ್ರೀಮತಿ ನಂದಾವ್ರ ದಯವಿಟ್ಟು ನಿಂತ್ಕೋಬೇಕು ಪ್ರಚ ಬಂದಿದ್ದಾರೆ ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ನಮ್ಮ ಪ್ರಾರ್ಥನೆಯಂತೆ ಈ ವರ್ಷವೂ ಪ್ರವಚನಮಾಲೆಯನ್ನು ನಡೆಸ್ಕೊಡೋದಕ್ಕೆ ಕೃಪೆ ಮಾಡಿ ಒಪ್ಪಿ ಆಗಮಿಸಿರುವ ವಿದ್ಯಾರತ್ನ ವಿದ್ಯಾವಾಚಸ್ಪತಿ ಪದ್ಮಶ್ರೀ ಬನ್ನಂಜಯ ಗೋವಿಂದಾಚಾರ್ಯ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಆಧರಣೀಯ ಗೋವಿಂದಾಚಾರ್ಯರ ಎಡೆಬಿಡದ ಜ್ಞಾನಪ್ರಸಾರ ಕಾರ್ಯ ಜನಜನಿತ ರಾಜ್ಯದ ಒಂದಲ್ಲ ಒಂದು ಕಡೆ ಅವರ ಪ್ರವಚನಗಳು ನಿರಂತರ ನಡೀತಾ ಇರ್ತವೆ ಜೊತೆಗೆ ತಮ್ಮ ಅಮೂಲ್ಯ ವ್ಯಾಖ್ಯಾನ ಗ್ರಂಥಗಳ ಹಾಗೂ ಧ್ವನಿ ಸುರುಳಿಗಳ ಮೂಲಕವೂ ಆಚಾರ್ಯರು ಎಲ್ಲ ಆಸ್ತಿಕರ ಒಡನಾಡಿಯಾಗಿದ್ದಾರೆ ಅವರ ಕಾರ್ಯವೈವಿಧ್ಯ ಎಂಥವರನ್ನು ಬೆರಗುಗೊಳಿಸುವ ಹಾಗಿದೆ ಇತ್ತೀಚೆಗೆ ಅವರು ರಚಿಸಿ ಪ್ರಕಟಿಸಿರುವ ಶ್ರೀಮದ್ ತೀರ್ಥರ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೇಲಿನ ಸಂಸ್ಕೃತ ವ್ಯಾಖ್ಯಾನ ನಿರ್ಣಯ ಭಾವಚಂದ್ರಿಕಾ ಇದಂತು ಶಿಖರಪ್ರಾಯವಾಗಿದ್ದು ನಮ್ಮ ದೇಶದ ವಿದ್ವತ್ ಪರಂಪರೆಗೆ ಕನಕ ಕಲಶದ ಆಗಿದೆ ಇದಕ್ಕಾಗಿ ಅವರಿಗೆ ನಮ್ಮೆಲ್ಲರ ಪ್ರಣಾಮ ಸಲ್ಲುತ್ತೆ ದೊಡ್ಡ ಆಕಾರದಲ್ಲಿ ಹತ್ತಿರ ಹತ್ತಿರ ಒಂದು ಸಾವಿರದ ಏಳ್ನೂರು ಪುಟಗಳಷ್ಟು ವಿಸ್ತಾರವಾಗಿರುವ ಈ ಕೃತಿ ರತ್ನ ಮಹಾಭಾರತ ಅಧ್ಯಯನ ಆಸಕ್ತರಿಗೆಲ್ಲ ವರದಾನವಾಗಿದೆ ವಿಪುಲ ಗ್ರಂಥಗಳನ್ನು ನಾಡಿಗೆ ಕೊಟ್ಟಿರುವ ಬನ್ನಂಜೆ ಅವರ ಸಾರಸ್ವತಿ ಇತಿಹಾಸದಲ್ಲಿ ಶಾಶ್ವತಗೊಳಿಸೋದಕ್ಕೆ ಈ ಒಂದು ಕೃತಿಯೇ ಪರ್ಯಾಪ್ತವಾಗಿದೆ ಆಚಾರ್ಯರು ಕಳೆದ ವರ್ಷ ಉಪಕ್ರಮಿಸಿರುವ ಮಹಾನಾರಾಯಣೋಪನಿಷತ್ ವ್ಯಾಖ್ಯಾನವನ್ನು ಈ ಪರ್ಯಾಯದಲ್ಲಿ ಇದ್ದಾರೆ ಮಹಾನಾರಾಯಣೋಪನಿಷತ್ತಿಗೆ ನಾರಾಯಣೋಪನಿಷತ್ತು ಉಪನಿಷತ್ತು ಹೀಗೆ ಹಲವಾರು ಹೆಸರುಗಳು ಬಳಕೆಯಲ್ಲಿ ಇವೆ ಮೂರು ಪ್ರಶ್ನ ಅಥವಾ ಅಧ್ಯಾಯಗಳನ್ನುಳ್ಳ ತೈತ್ರಿಯ ಉಪನಿಷತ್ತಿನ ಅನುಬಂಧ ಅಥವಾ ನಾಲ್ಕನೆಯ ಪ್ರಶ್ನ ಅಂತಲೂ ಇದನ್ನು ಪರಿಗಣಿಸುವ ವಾಡಿಕೆ ಇದೆ ಇದೊಂದು ಪ್ರಕೀರ್ಣ ಗ್ರಂಥ ಚೈತ್ರಿಯ ಉಪನಿಷತ್ತಿನ ಖಿಲ ಭಾಗ ಅಂತಲೂ ಇದಕ್ಕೆ ವ್ಯವಹಾರ ಇದೆ ಹಾಗೆ ಅನುಬಂಧ ಅಂತ ಗಣಿಸೋದರಲ್ಲಿ ಒಂದು ಔಚಿತ್ಯವೂ ಇದೆ ಈ ಭಾಗ ಹತ್ತಾರು ವಿವಿಧ ಪ್ರತ್ಯೇಕ ಮಂತ್ರ ಸಮೂಹಗಳ ಸಂಕಲನ ಈ ಸಂಕಲನದ ಮೂರು ಪಾಠಗಳು ದೊರೆಯುತ್ತಿವೆ ದ್ರಾವಿಡ ಪಾಠ ಆಂಧ್ರ ಪಾಠ ಮತ್ತು ಕರ್ನಾಟಕ ಪಾಠ ಬಹುಶಃ ಆಂಧ್ರ ಪಾಠ ಹೆಚ್ಚು ಪ್ರಚಲಿತ ಅಂತ ಅನಿಸತ್ತೆ ಋಗ್ವೇದ ಮತ್ತು ಯಜುರ್ವೇದದ ಅನೇಕ ಪ್ರಸಿದ್ಧ ಮಂತ್ರಗಳು ಈ ಉಪನಿಷತ್ತಿನಲ್ಲಿ ಸೇರಿರುವುದರಿಂದ ಪಾರಾಯಣದ ದೃಷ್ಟಿಯಿಂದಲೂ ಇದು ತುಂಬ ಪ್ರಸಾರವನ್ನು ಪಡ್ಕೊಂಡಿದೆ ಇದರ ಅಂತ್ಯದಲ್ಲಿ ಬರುವ ಸನ್ಯಾಸ ಧರ್ಮ ಬೋಧಕ ಅನುವಾಕಗಳು ಮತ್ತು ಸಂಬಂಧಿತ ಮಂತ್ರಗಳಂತೂ ಅತ್ಯಂತ ಮನನೀಯವಾಗಿದ್ದು ಈ ಸಂಕಲನದ ಉಪನಿಷತ್ವವನ್ನು ಅನ್ವರ್ಥಗೊಳಿಸಿವೆ ಮೊದಲ ಖಂಡದ ಕೊನೆಯ ಆಕ್ರಾನ್ ಸಮುದ್ರ ಪ್ರಥಮೇ ವಿಧರ್ಮನ್ ಎಂಬ ತ್ರೈಷ್ಟುಭ ಛಂದಸ್ಸಿನ ಮಂತ್ರದ ಅರ್ಥಾನುಸಂಧಾನದವರೆಗೆ ಹಿಂದಿನ ವ್ಯಾಖ್ಯಾನ ಸಾಗಿತ್ತು ಮುಂದಿನ ಭಾಗ ಈಗ ವ್ಯಾಖ್ಯಾನಗೊಳ್ಳಬೇಕಾಗಿದೆ ಕಂಪ್ಯೂಟರ್ ಭಾಷೆಯಲ್ಲಿ ರೀಕ್ಯಾಪ್ ಅಂತ ಸಂಕೇತಿಸುವ ಹಾಗೆ ಹಿಂದಿನ ಭಾಗದ ಸಾರಾಂಶದ ಪುನಃಸ್ಮರಣೆಯೂ ಸಹಕಾರಿ ಆದೀತು ಅಂತ ನಿವೇದನೆ ಮಾಡ್ತಾ ಆಚಾರ್ಯರು ತಮ್ಮ ವ್ಯಾಖ್ಯಾನವನ್ನು ಆರಂಭಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ ಪರಾಶರಸೂನು ಸತ್ಯವತಿ ಹೃದಯನಂದನೋ ವ್ಯಾಸ ಯಸ್ಯ ಹಸ್ಯ ಕಮಲಗಲಿತ वायम अमृत जगत्ति भुजग भोगाभदम्य हृदय निजभुज दक्षिण लक्षणाढ़ लड़ित मुद्रिक्तान मुद्रम भज भज अनिलप्त प्रणतवा प्राणभूत प्रणतिभिः प्रीणये पूर्णबोधम भवोष्णेन ततप्यमन

ಈ ನಾರಾಯಣ ಉಪನಿಷತ್ತಿನ ಅಧ್ಯಯನದ ಎರಡನೇ ಪರ್ಯಾಯ ಇದು ಆದರೆ ಉಡುಪಿಯ ಪರ್ಯಾಯದ ಹಾಗೆ ಇಲ್ಲೇನು ಗದ್ದಲ ಇಲ್ಲ ನಾವೆಲ್ಲರೂ ನಾವೆಲ್ಲರೂ ಐಕಮತ್ಯದಿಂದ ಈ ಅಧ್ಯಯನಕ್ಕೆ ಕೂತಿದ್ದೇವೆ ಒಂದು ಅನುವಾಕ ಪೂರ್ತಿ ಎಪ್ಪತ್ತೊಂಬತ್ತು ಮಂತ್ರಗಳ ಒಂದು ದೊಡ್ಡ ಅನುವಾಕ ಅದು ಪ್ರಾರಂಭದ್ದು ಅದನ್ನು ಕಳೆದ ಬಾರಿ ನಾವು ನೋಡಿದ್ದೇವೆ ಬೇರೆ ಬೇರೆ ಮಂತ್ರಗಳು ಸ್ನಾನ ಮಂತ್ರ ಮೃತ್ಕ ಧಾರಣ ಮಂತ್ರ ಅದು ಇದು ಎಲ್ಲ ಮಂತ್ರಗಳ ಸುಮಾರು ಮಂತ್ರಗಳದ್ದೆಲ್ಲ ಅಘಮರ್ಷಣ ಮಂತ್ರ ಇದನ್ನೆಲ್ಲ ಎಪ್ಪತ್ತೊಂಬತ್ತು ಮಂತ್ರಗಳ ಒಂದು ಸಂಕಲನ ದೊಡ್ಡ ಅನುವಾಕ ಅದು ಪ್ರಥಮ ಅನುವಾಕ ಅದನ್ನು ನಾವು ಕಳೆದ ಬಾರಿ ನೋಡಿದ್ದೇವೆ ಎರಡನೇ ಅನುವಾಕ ಇದು ಅಷ್ಟು ದೊಡ್ಡದಲ್ಲ ಇನ್ನು ಇನ್ನು ಬರುವ ಸುಮಾರು ಹನ್ನೆರಡನೇ ಅನುವಾಕ ತನಕ ಬರುವ ಎಲ್ಲ ಅನುವಾಕಗಳು ಪುಟ್ಟ ಅನುವಾಕಗಳು ಈ ಎರಡನೇ ಅನುವಾಕ ಈ ಏಳು ಮಂತ್ರಗಳದ್ದು ಅದರಲ್ಲೂ ಏಳು ಮಂತ್ರ ಅಂದರೆ ರಾಮಸ್ವಾಮಿಯವರು ಹೇಳಿದ ಹಾಗೆ ಅದು ಆಂಧ್ರದ ಪಾಠದಲ್ಲಿ ಏಳು ಮಂತ್ರಗಳಿದೆ ನಮ್ಮಲ್ಲಿ ಅದೇ ಹೆಚ್ಚು ಬಳಕೆಯಲ್ಲಿರೋದು ದಕ್ಷಿಣದಲ್ಲಿ ಸಾಯಣರು ಆರೇ ಮಂತ್ರ ತಗೊಂಡು ಅದನ್ನು ಒಂದನೇ ಅನುವಾಕದಲ್ಲೇ ಸೇರಿಸಿಬಿಟ್ಟಿದ್ದಾರೆ ಎರಡನೇ ಅನುವಾಕಲ್ಲ ಒಂದನೇ ಅನುವಾಕದಲ್ಲೇ ಆ ಕೊನೆ ಮಂತ್ರವನ್ನು ಅವರು ವ್ಯಾಖ್ಯಾನ ಮಾಡಿಲ್ಲ ಅವರ ಪಾಠದ ಪ್ರಕಾರ ಕೊನೆ ಮಂತ್ರ ಇಲ್ಲ ನಮ್ಮಲ್ಲಿ ದಕ್ಷಿಣದಲ್ಲಿ ಬಳಕೆಯಲ್ಲಿರುವಂಥ ನಾರಾಯಣ ಉಪನಿಷತ್ತು ಅಥವಾ ಏನು ಯಾಜ್ಞಿಕಿ ಉಪನಿಷತ್ತು ಅಂತ ಹೇಳಿದರು ಅದರಲ್ಲಿ ಎರಡನೇ ಅನುವಾಕ ಇದು ಎರಡನೇ ಅನುವಾಕ ಏಳು ಮಂತ್ರಗಳದ್ದು ಚಿಕ್ಕ ಅನುವಾಕ ಹಿಂದೆ ಎಪ್ಪತ್ತೊಂಬತ್ತು ಮಂತ್ರಗಳಲ್ಲಿ ಇದ್ದದ್ದು ಇದು ಏಳು ಮಂತ್ರಗಳು ಎರಡನೇ ಅನುವಾಕ ಬಹಳ ಪ್ರಸಿದ್ಧವಾದ ಒಂದು ಮಂತ್ರ ಸಮುದಾಯ ಇದು ನೀವು ಇದರಲ್ಲಿ ಬರ್ತಕ್ಕಂಥ ಮಂತ್ರ ತಂತ್ರಶಾಸ್ತ್ರದಲ್ಲಿ ಬಹಳ ಮಹತ್ವ ಪಡೆದಂಥ ಒಂದು ಮಂತ್ರ ಇದ್ದಾರೆ ಮೊದಲನೇ ಮಂತ್ರ ಅದಕ್ಕೆ ದುರ್ಗಾ ತ್ರೀಷ್ಟಿಪು ಅಂತ ಹೇಳ್ತಾರೆ ಜಾತ ವೇದಸೆ ಸುನವಾಮ ಸೋಮಂ ಅರಾತಿ ಯಥೋ ನಿಧಾತಿ ವೇದಃ ಸನಃಪರ್ಷದತಿ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿದಾತಿ ಅಗ್ನಿ ಇದು ತ್ರಿಷ್ಟುಪ್ಪು ಅಂದರೆ ಹನ್ನೊಂದು ಅಕ್ಷರಗಳ ನಾಲ್ಕು ಛಂದಸ್ಸುಗಳುಳ್ಳ ನಾಲ್ಕು ಪಾದಗಳುಳ್ಳ ಮಂತ್ರ ವೇದಸೆ ಸುನವಾಮ ಸೋಮಂ ಹನ್ನೊಂದು ಅಕ್ಷರ ಏನು ಸಹ ಸಮಸ್ಯೆ ಇಲ್ಲ ಅರಾತೀಯತೋ ನಿಧಾ ಅತಿ ವೇದಃ ಇಲ್ಲೂ ಹನ್ನೊಂದು ಅಕ್ಷರಗಳಿವೆ ಏನೂ ಸಮಸ್ಯೆ ಇಲ್ಲ ಸನಫ್ ಪರ್ಷದತಿ ದುರ್ಗಾಣಿ ವಿಶ್ವ ಇಲ್ಲೂ ಹನ್ನೊಂದು ಅಕ್ಷರಗಳಿವೆ ಕೊನೆಯ ಪಾದದಲ್ಲಿ ಮಾತ್ರ ನಿಮಗೆ ನೋಡುವಾಗ ಹತ್ತು ಅಕ್ಷರ ಇದೆ ಅನ್ನ ಹನ್ನೊಂದು ಅಕ್ಷರದ ಹಾಗೆ ಹೇಳಬೇಕದನ್ನು ನಾವೇವ ಸಿಂಧುಂ ದೊರಿತಾತ್ಯಗ್ನಿಹಿ ಅಂತಿದೆ ಅಲ್ಲಿ ಹಾಗೆ ಹೇಳಿದರೆ ಹತ್ತೇ ಅಕ್ಷರ ಆಗೋದು ಅದನ್ನು ಸ್ವಲ್ಪ ವಿಶ್ಲೇಷವಾಡಿ ನಾವೇವ ಸಿಂಧುಂ ದುರಿತಾತಿ ಅಗ್ನಿಹಿ ಅಂತ ಹೇಳಿಬಿಟ್ಟು ಹನ್ನೊಂದು ಅಕ್ಷರ ಆಗುತ್ತೆ ಅಂದರೆ ಒಟ್ಟು ಹನ್ನೊಂದು 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 ನಲವತ್ನಾಲ್ಕು ಅಕ್ಷರಗಳ ತ್ರಿಷ್ಟುಪ್ ಛಂದಸ್ಸಿನ ಮಂತ್ರ ಅಂತ ಇದು ಪ್ರಸಿದ್ಧ ತ್ರಿಷ್ಟುಪು ಅಂತ ದುರ್ಗಾ ತ್ರಿಷ್ಟುಪ್ ಕಶ್ಯಪೋಕ್ತ ತಂತ್ರಶಾಸ್ತ್ರದಲ್ಲಿ ಇದನ್ನು ಕಶ್ಯಪ ಋಷಿ ಕಶ್ಯಪ ಅಥವಾ ಕಾಶ್ಯಪ ಅಂತ ಒಬ್ಬರದೇ ಹೆಸರದು ಕಶ್ಯಪ ಆ ಕಶ್ಯಪ ಋಷಿ ಮರೀಚಿಯ ಮಗ ಬ ಮೊದಲು ಸೃಷ್ಟರಾಗಿರತಕ್ಕಂಥ ಏಳು ಮಹರ್ಷಿಗಳಿದ್ದಾರಲ್ಲ ಮರೀಚಿ ಅತ್ರಿ ಹಂಗೇರಸ್ಸು ಪುಲಸ್ತ್ಯ ಪುಲಹ ಕ್ರತು ವಸಿಷ್ಠ ಈ ಏಳು ಮಂದಿಯಲ್ಲಿ ಮೊದಲನೆಯವ ಮರೀಚಿ ಅವನ ಮಗ ಅಂದರೆ ಅರ್ಥಾತ್ ಚತುರ್ಮುಖನ ಮೊಮ್ಮಗ ಕಶ್ಯಪ ಅಂತ ಅಥವಾ ಕಾಶ್ಯಪ ಅಂತ ಹೇಳ್ತಾರೆ ಅವನು ಯಾಕೆಂದರೆ ಆ ಶಬ್ದದ ಅರ್ಥದ ಮೇಲೆ ಎರಡು ರೂಪಗಳು ಕೆಲವರು ಕಶ್ಯಪ ಅಂದರೆ ಅಪಾರ್ಥ ಆಗತ್ತೆ ಅಂತ ಅದನ್ನು ಕಾಶ್ಯಪ ಅಂತ ಹೇಳಿದ್ರು ಹೇಳಿರ್ಬೋದು ಯಾಕೆಂದರೆ ಸಂಸ್ಕೃತದಲ್ಲಿ ಕಶ್ಯ ಅಂದರೆ ಕಳ್ಳು ಕಶ್ಯಪ ಅಂದರೆ ಮೊದಲು ಅರ್ಥ ಆಗೋದು ಇವತ್ತಿನ ಜನರಿಗೆ ಕಳ್ಳು ಅಂತ ಅಧ್ಯಾತ್ಮದ ಅರ್ಥ ಮತ್ತು ಅದು ಗೊತ್ತೇ ಇರೋದಿಲ್ಲ ಇದು ಪರಿಚಿತ ನೋಡಿ ಅದು ಡಿಸೆಂಬರ್ ಮೂವತ್ತೊಂದು ರಾತ್ರಿ ಬಂತು ಅಂದರೆ ಎಲ್ಲ ಕಶ್ಯಪೇ ಇರೋದು ಬೆಂಗಳೂರು ಬೇರೆ ಏನೂ ಇರೋಲ್ಲ ಅವ ಏನು ಪ್ರಾರಬ್ಧ ಕರ್ಮವೂ ಗೊತ್ತಿಲ್ಲ ಅವತ್ತೆಲ್ಲ ರಾತ್ರಿ ಬೀದಿಯಲ್ಲ ಮನೆಯೆಲ್ಲ ಕುಡಿದು ಕುಣಿಯೋದೇ ಯಾಕೆ ಅಂತ ಯಾರಿಗೂ ಗೊತ್ತಿಲ್ಲ ಕುಣಿಯೋರಿಗೂ ಗೊತ್ತಿಲ್ಲ ನೋಡೋರಿಗೂ ಗೊತ್ತಿಲ್ಲ ಅಂದರೆ ಒಂದು ಹುಚ್ಚರ ಸಾಮ್ರಾಜ್ಯ ಆಗಿಬಿಟ್ಟಿದೆ ಬೆಂಗಳೂರು ಸರಿ ಅದನ್ನ ಕಶ್ಯ ಅಂದರೆ ಕಳ್ಳು ಅದಕ್ಕೋಸ್ಕರ ಕಶ್ಯಪ ಅಂದ್ರೇನು ಕೇಳುವಾಗ ಏನು ಅಪಾರ್ಥ ಆಗುತ್ತೆ ಅಂತ ಹೇಳುವ ವಸ್ತುತಃ ಕಶ್ಯಪ ಅಂದರೆ ಇದೇ ತೈತ್ರಿಯದಲ್ಲಿ ತೈತ್ರಿಯದಲ್ಲಿ ಅದಕ್ಕೆ ಪಶ್ಯಕ ಪಶ್ಯಕಃಃ ಕಶ್ಯಪೋಹವತಿ ಅಂತ ಯಾರು ಕಂಡಿದ್ದಾನೋ ಸತ್ಯವನ್ನು ಅವನು ಕಶ್ಯಪ ಅಂತ ನೋಡಿ ಅದು ಅಕ್ಷರ ಮುಂದೆ ಹಿಂದೆ ಮಾಡಿ ಪಶ್ಯಕಃ ಕಶ್ಯಪೋಹವತಿ ಅಂತ ಅಕ್ಷರಗಳನ್ನು ಆಚೆ ಈಚೆ ಮಾಡಿ ಬೇಕುಂತ ಶಾಸ್ತ್ರಕಾರ ಹೀಗೆ ಹೇಳ್ತಾರೆ ಕಾಶ್ಯಪ ಅಂದರೆ ಅದು ಅರ್ಥ ಈಗ ಕಾಶ್ಯ ಅಂದರೆ ವೇದಗಳಿಂದ ಅಥವಾ ನಮ್ಮ ತಪಸ್ಸಿನ ಅನುಸಂಧಾನದ ಬಲದಿಂದ ಪ್ರಕಾಶ್ಯವಾದ ತಿಳಿಯಲು ಪಡಬೇಕಾದ ರಕ್ಷಣೆ ಮಾಡಿದ ಅಂದರೆ ಕಶ್ಯ ಕಂಡವನು ಅಂತ ಅರ್ಥ ಹಾಗಾಗಿ ಕಶ್ಯಕ ಕಶ್ಯಪ ಅಂದರೂ ಸತ್ಯವನ್ನು ಕಂಡವನು ಅಂತ ಅರ್ಥ ಕಾಶ್ಯಪ ಅಂದರೂ ಸತ್ಯವನ್ನು ರಕ್ಷಣೆ ಮಾಡುವನು ಅದನ್ನು ತಿಳಿದು ಅದನ್ನು ರಕ್ಷಿಸುವನು ಅಂತ ಅರ್ಥ ಅಂಥ ಆ ಋಷಿಯಿಂದ ದೃಷ್ಟವಾದ ದುರ್ಗಾ ಮಂತ್ರ ಅಂತ ಈ ಏಳು ಮಂತ್ರಗಳು ಕೂಡ ವಿಶೇಷವಾಗಿ ಒಂದು ಸಂಗತಿ ಏನು ಅಂದರೆ ಇದರಲ್ಲಿ ಮೂರು ದೇವತೆಗಳು ಉಲ್ಲೇಖ ಬರುತ್ತೆ ಒಂದು ದುರ್ಗಾ ದುರ್ಗಾ ಅಂತಂದರೆ ಎರಡು ಥರದ ದುರ್ಗಾ ರೂಪಗಳಿವೆ ಶಾಸ್ತ್ರದಲ್ಲಿ ಒಂದು ನೋಡಿ ವಿಷ್ಣುವಿನ ಪತ್ನಿಯನ್ನು ಶ್ರೀ ಭೂ ದುರ್ಗಾ ಅಂತ ಹೇಳ್ತಾರೆ ದುರ್ಗಾ ಅಂತ ವಿಷ್ಣು ಪತ್ನಿಯು ದುರ್ಗಾ ಅಂದರೆ ಪಾರ್ವತಿಯೂ ಹೌದು ಹಾಗಾಗಿ ಇಲ್ಲಿ ನರಸಿಂಹ ಅಂದರೆ ಸಂಹಾರ ಶಕ್ತಿಗಳ ಪ್ರಾರ್ಥನೆ ಇದು ಎಲ್ಲ ಏನು ನಮ್ಮಲ್ಲಿರ್ತಕ್ಕಂಥ ಕೆಟ್ಟತನವನ್ನು ಸಂಹಾರ ಮಾಡುವಂಥ ಪ್ರಾರ್ಥನೆ ಮಾಡ್ತಕ್ಕ ಬಹಳ ಅದ್ಭುತವಾದಂಥ ಪ್ರಾರ್ಥನಾ ಮಂತ್ರ ಇದು ಇದನ್ನು ನಾವು ನಿತ್ಯ ನಮ್ಮಲ್ಲಿರತಕ್ಕಂಥ ತಪ್ಪುಗಳನ್ನು ದೋಷಗಳನ್ನು ದೌರ್ಬಲ್ಯಗಳನ್ನು ನಾಶ ಮಾಡು ನಮಗೆ ಸರಿಯಾದ ಯಥಾರ್ಥ ಜ್ಞಾನದ ದಾರಿಯನ್ನು ಅಂತ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಈ ಮಂತ್ರಗಳನ್ನು ನಿತ್ಯ ಪಠಿಸ್ಬೋದು ಅದು ಮೂಲತಃ ನರಸಿಂಹನ ಸ್ತೋತ್ರ ನರಸಿಂಹ ಅಂದರೆ ಅದು ಶಾಸ್ತ್ರಕಾರ ಹೇಳ್ತಾರೆ ನರಸಿಂಹಾದಿಕ ಮನ್ಯತ್ತು ದುರಿತಾದಿ ನಿವೃತ್ತಯೇ ಅಂತ ನಮ್ಮಲ್ಲಿ ಏನು ದುರಿತ ಇದೆ ಅದರ ನಿವೃತ್ತಿಗೋಸ್ಕರ ನರಸಿಂಹ ರೂಪವನ್ನು ಧ್ಯಾನ ಮಾಡುವಂಥ ಹಾಗಾಗಿ ಇದು ಇದು ನರಸಿಂಹ ರೂಪದ ಧ್ಯಾನ ನರಸಿಂಹನ ಪತ್ನಿ ಕೂಡ ಸಂಹಾರ ಶಕ್ತಿ ದುರ್ಗೆ ಜಗತ್ತಿನ ಸಂಹಾರ ಮಾಡ್ತಕ್ಕವಳು ಅವಳು ನರಸಿಂಹನ ಪತ್ನಿ ಅವಳು ದುರ್ಗೆ ಆಯಿತು ಇನ್ನೊಂದು ದೃಷ್ಟಿಯಿಂದ ಇಲ್ಲಿ ನಾವು ಸ್ತೋತ್ರ ಮಾಡೋದು ಶಿವ ಮತ್ತು ಪಾರ್ವತಿಯರನ್ನು ಮತ್ತು ಇಲ್ಲಿ ಬರ್ತಾನೆ ಅಗ್ನಿ ಅವನು ಸಂಹಾರ ಶಕ್ತಿ ಅಂದರೆ ಏನು ನಮ್ಮಲ್ಲಿರ್ತಕ್ಕಂಥ ಸಮಸ್ತ ದೋಷಗಳನ್ನು ಸುಟ್ಟು ಉರಿಯುವಂಥ ಶಕ್ತಿಗಳ ಪ್ರಾರ್ಥನೆ ಇದೆ ಅಗ್ನಿ ಬರ್ತಾನೆ ಒಂದು ನೆಲೆಯಲ್ಲಿ ಅದರ ನಂತರ ದುರ್ಗೆ ಬರ್ತಾಳೆ ಅದರ ನಂತರ ನರಸಿಂಹ ಬರ್ತಾನೆ ಇದು ಮೂರು ನೆಲೆಯ ಪ್ರಾರ್ಥನೆ ಯಾಕೆಂದರೆ ವೇದದಲ್ಲಿ ಎಲ್ಲದರಲ್ಲೂ ವೇದಗಳಲ್ಲಿ ತ್ರಯೋರ್ಥ ಸರ್ವ ವೇದೇಶು ಅಂತ ಸ್ಪಷ್ಟವಾಗಿ ಶಾಸ್ತ್ರಕಾರ ಹೇಳ್ತಾರೆ ವೇದದಲ್ಲಿ ನಮ್ಮ ನಮ್ಮ ಅರ್ಥಕ್ಕೆ ತಕ್ಕಂತೆ ನಮ್ಮ ನಮ್ಮ ಅನುಸಂಧಾನಕ್ಕೆ ತಕ್ಕಂತೆ ಅದು ಮೂರು ಮಜಲಿನಲ್ಲಿ ಅರ್ಥ ಹೇಳುತ್ತೆ ನಮ್ಮ ಈಗ ಈ ಆತ್ಮ ಶಬ್ದ ಇದ್ದ ಹಾಗೆ ಆತ್ಮ ಅಂದರೆ ಮೇಲು ನೋಟಕ್ಕೆ ದೇಹ ನೀವು ಸೂಕ್ಷ್ಮಕ್ಕೆ ಹೋದರೆ ಮನಸ್ಸು ಇನ್ನೂ ಸೂಕ್ಷ್ಮಕ್ಕೆ ಹೋದರೆ ಜೀವ ಇನ್ನೂ ಸೂಕ್ಷ್ಮಕ್ಕೆ ಹೋದರೆ ಪರಮಾತ್ಮ ಹಾಗೆ ಒಂದು ಶಬ್ದಕ್ಕೆ ನಾವು ಒಳಕ್ಕೆ ಹೋದ ಹಾಗೆ ಸೂಕ್ಷ್ಮವಾದ ಅರ್ಥಗಳು ತೆರೆಕೊಳ್ಳುತ್ತೆ ಅದೇ ರೀತಿ ಇಲ್ಲಿ ಈ ವೇದದ ಮಂತ್ರಗಳು ಸ್ಥೂಲವಾಗಿ ಒಂದು ಅರ್ಥದಲ್ಲಿ ಕಾಣ್ತವೆ ಮೇಲು ನೋಟಕ್ಕೆ ಕಾಣುವ ಅರ್ಥ ಅಂತ ಆದರೆ ಅಷ್ಟೇ ಅರ್ಥ ಅಲ್ಲ ಅದನ್ನು ನಾವು ಒಳಕ್ಕೆ ಹೋದರೆ ಅದು ಬೇರೆ ಅರ್ಥದಲ್ಲಿ ತೆರಕೊಳ್ಳುತ್ತೆ ಇನ್ನೂ ಒಳಕ್ಕೆ ಹೋದರೆ ಮತ್ತು ಬೇರೆ ಅರ್ಥದಲ್ಲಿ ಹಾಗಾಗಿ ವೇದ ಅನೇಕ ಮಜಲುಗಳಲ್ಲಿ ಅಂದರೆ ನಮ್ಮ ನಮ್ಮ ಅರ್ಹತೆಗೆ ತಕ್ಕಂತೆ ಅದು ತೆರಕೊಳ್ಳುತ್ತೆ ಆದರೆ ವೇದ ಯಾವ ಅರ್ಥದಲ್ಲಿಯೂ ತೆರ್ಕೊಳ್ಬಹುದು ಅನೇಕ ಅರ್ಥಗಳನ್ನು ಕೊಡ್ತಕ್ಕಂಥದ್ದು ಮೂಲಭೂತವಾಗಿ ಅದಕ್ಕೆ ತ್ರಯೋರ್ಥ ಮೂರು ಅರ್ಥ ಮಿನಿಮಮ್ ಅದು ಕನಿಷ್ಠ ಪ್ರತಿಯೊಂದು ವೇದ ಮಂತ್ರಕ್ಕೆ ಮೂರು ಅರ್ಥ ಹಾಗಾಗಿ ಈ ಏಳು ಮಂತ್ರಗಳಿದ್ದಾವಲ್ಲ ಇದು ಅಗ್ನಿಸ್ತೋತ್ರ ಒಂದು ದೃಷ್ಟಿಯಿಂದ ಯಾಕಂದರೆ ಜಾತ ಜಾತವೇದ ಅಂದರೆ ಅಗ್ನಿ ಅಗ್ನಿಸ್ತೋತ್ರ ಅಂತ ಅನ್ನೋದು ಮೇಲಿನ ನೋಟಕ್ಕೆ ಕಾಣುವಂಥದ್ದು ಅದರ ಒಳಗೆ ದುರ್ಗೆಯ ಸ್ತೋತ್ರ ಇದೆ ಇನ್ನೂ ಆಚೆಗೆ ಹೋದರೆ ನರಸಿಂಹಸ್ತುತಿ ಅಥವಾ ಅದು ನಮ್ಮ ಅದೇ ಹೇಳಿದೆ ನಮ್ಮ ನಮ್ಮ ಉಪಾಸನೆಯಂತೆ ಶಿವಪಾರ್ವತಿಯ ಸ್ತೋತ್ರವೂ ಆಗಬಹುದು ಅದೇ ಇದು ವಿಶೇಷತಃ ಇದು ನಾರಾಯಣ ಉಪನಿಷತ್ತಾದ್ದರಿಂದ ಸಾಮಾನ್ಯವಾಗಿ ಇದನ್ನು ನರಸಿಂಹ ಮತ್ತು ದುರ್ಗೆ ಅಂತಂದರೆ ಲಕ್ಷ್ಮಿಯ ಶ್ರೀ ಭೂ ದುರ್ಗಾ ರೂಪ ಅಂತ ಅನುಸಂಧಾನ ಮಾಡುವಂಥ ಒಂದು ವಿಶೇಷ ಪರಂಪರೆ ಇದೆ ಇದನ್ನು ಶಾಕ್ತರು ದುರ್ಗಾ ಮಂತ್ರ ಅಂತ ಹೇಳ್ತಾರೆ ಬಹಳ ಅದ್ಭುತ ಸಂಗತಿ ಹೊಂದಿದೆ ಇದರಲ್ಲಿ ಜಾತವೇದ ಸೆ ಸುನವಾಮ ಸೋಮಂ ಇದರ ಅರ್ಥ ಮತ್ತು ಹೇಳ್ತೇನೆ ನಾನು ಶಾಕ್ತರು ಇದರಲ್ಲಿ ಈ ಒಂದು ಶ್ಲೋಕ ಉಂಟಲ್ಲ ನಲವತ್ನಾಲ್ಕು ಅಕ್ಷರಗಳ ಜಾತ ವೇದಸೆ ಸುನೋವಾಮ ಸೋಮಂ ಅರಾತೀಯತೋ ನಿಧಾತಿ ವೇದಃ ಸನಃ ಪರ್ಷತಿ ಪರ್ಷತ್ ಅತಿ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿ ಇದರ ಕೊನೆ ಎರಡು ಸಾಲುಗಳಿವೆಯಲ್ಲ ಸನಃಪರ್ಷತ್ ಅತಿ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿ ಈ ಎರಡು ಸಾಲಿನಲ್ಲಿ ಐದು ಮಂತ್ರಗಳಿವೆ ಅಂತ ಹೇಳ್ತಾರೆ ದುರ್ಗೆ ಇತ್ತು ಇದು ರಹಸ್ಯ ದುರ್ಗಾ ರಹಸ್ಯ ಇದು ಹೇಗೆ ಅಂದರೆ ಅದನ್ನು ಸ್ಪ್ಲಿಟ್ ಮಾಡಬೇಕಂತೆ ಇದ್ರ ಐದು ದುರ್ಗೆಗಳ ಮಂತ್ರ ಇದೆ ಅಂತ ಒಂದು ಅತಿ ದುರ್ಗಾ ಮಂತ್ರ ಅಂತ ಅತಿ ದುರ್ಗಾ ಮಂತ್ರ ಹನ್ನೊಂದು ಅಕ್ಷರಗಳ ದುರ್ಗಾ ತ್ರಿಷ್ಟು ಹನ್ನೊಂದು ಹನ್ನೊಂದು ಅಕ್ಷರಗಳು ಐದು ಮಂತ್ರ ಮಾಡ್ತಾರೆ ಈ ಎರಡು ಮಂತ್ರದ ಎರಡು ಸಾಲಿನಲ್ಲಿ ಐದು ಮಂತ್ರಗಳು ಮೊದಲನೇದು ಅತಿ ದುರ್ಗಾ ಮಂತ್ರ ನೋಡಿ ಸನಃಪರ್ಷತ್ ಅತಿ ದುರ್ಗಾಣಿ ವಿಶ್ವ ಉಂಟಲ್ವಾ ಅತಿ ದುರ್ಗಾಣಿ ವಿಶ್ವ ಸನಃಪರ್ಷತ್ ಅತಿಯಿಂದ ಪ್ರಾರಂಭ ಮಾಡಿ ಆ ಶ್ಲೋಕ ಆ ಲೈನನ್ನು ಪೂರ್ತಿ ಮಾಡಿದರೆ ಅದು ಅತಿ ದುರ್ಗಾ ಮಂತ್ರ ಅಂತ ಅತಿ ದುರ್ಗಾಣಿ ವಿಶ್ವ ಸನ ಅಕ್ಷರ ಹೇಗೂ ಆಗುತ್ತೆ ಅತಿ ದುರ್ಗಾಣಿ ವಿಶ್ವ ಸನಃಪರ್ಷತ್ ಇದು ಅತಿ ದುರ್ಗಾ ಮಂತ್ರ ಇನ್ನೊಂದು ದುರ್ಗೆ ಇದ್ದಾಳೆ ಗಾಣಿ ದುರ್ಗಾ ಅಂತ ಹೇಳ್ತಾರೆ ಗಾಣಿ ದುರ್ಗಾ ಗಾಣಿ ದುರ್ಗಾ ಮಂತ್ರಕ್ಕೆ ಗಾಣಿಯಿಂದ ಪ್ರಾರಂಭ ಆಗಬೇಕು ಹಾಗೆ ಸನಃ ಪರ್ಷದ್ ಅತಿ ದುರ್ಗಾಣಿ ವಿಶ್ವ ಉಂಟಲ್ವ ಗಾಣಿ ವಿಶ್ವಾಸನ ಅಫ್ ಪರ್ಷದ್ ಅತಿದುಹು ಒಂದು ಮಂತ್ರ ಇದು ಗಾಣಿ ದುರ್ಗಾ ಮಂತ್ರ ಅಂತ ಹೇಳ್ತಾರೆ ಇದು ಶಾಕ್ತರಲ್ಲಿ ಬಹಳ ದೊಡ್ಡ ಮಂತ್ರ ಇದು ನೋಡಿ ಆ ಒಂದು ಮಂತ್ರದಿಂದ ಅವರು ಸ್ಪ್ಲಿಟ್ ಮಾಡಿ ಐದು ಮಂತ್ರಗಳನ್ನು ತಗೋತಾರೆ ಆಮೇಲೆ ವಿಶ್ವ ದುರ್ಗಾ ಮಂತ್ರ ಅದಕ್ಕೆ ವಿಶ್ವಾದಿಂದ ವಿಶ್ವಾಸನ ಅಹ್ ಪರ್ಷದ್ ಅತಿ ದುರ್ಗಾಣಿ ಇದು ವಿಶ್ವದುರ್ಗಾ ಮಂತ್ರ ಈ ಒಂದು ಸಾಲಿನಲ್ಲಿ ಅಕ್ಷರದಲ್ಲಿ ಮೂರು ಹನ್ನೊಂದಕ್ಷರದ ಮಂತ್ರ ಆಯಿತಾ ಮೇಲೆ ನಾವೇವ ಸಿಂಧುಂ ದುರಿತಾತ್ಯಗ್ನಿಹಿ ಸಿಂಧು ದುರ್ಗಾ ಮಂತ್ರ ಸಿಂಧುಂ ದುರಿತಾತ್ಯಗ್ನಿಹಿ ನಾವೇವ ಸಿಂಧುಂ ದುರಿತಾತಿ ಅಗ್ನಿರ್ ನಾವೇವ ಇದು ಸಿಂಧು ದುರ್ಗಾ ಮಂತ್ರ ಕೊನೆಯದ್ದು ಅಗ್ನಿ ದುರ್ಗಾ ಮಂತ್ರ ಅಗ್ನಿಹಿ ನಾವೇವ ಸಿಂಧುಂ ದುರಿತಾತಿ ಹೀಗೆ ಅಕ್ಷರಗಳನ್ನು ತುಂಡು ಮಾಡಿ ಸಂಯೋಜನೆ ಮಾಡಿ ಈ ಎರಡು ಸಾಲಿನ ತ್ರಿಷ್ಟುಪ್ ಅದರಲ್ಲಿ ಐದು ತ್ರಿಷ್ಟುಪ್ಪುಗಳನ್ನು ತೆಗಿತಾರೆ ಇದೆಲ್ಲವೂ ಕೂಡ ಶಾಕ್ತರು ಅವರು ಅವರಿಗೆ ಮುಖ್ಯ ಉಪಾಸ್ಯೆ ದೇವತೆ ದುರ್ಗೆ ದೇವರನ್ನು ಸ್ತ್ರೀ ರೂಪದಿಂದ ಉಪಾಸನೆ ಮಾಡುವವರವರು ಅವರಿಗೆ ಇದು ಬಹಳ ಮಹತ್ವದ ಮಂತ್ರ ಆದರೆ ಎಲ್ಲರಿಗೂ ಇದು ದುರ್ಗಾ ಮಂತ್ರವೇ ಶಾಕ್ತರಿಗೆ ಮಾತ್ರ ಅಲ್ಲ ಇದನ್ನು ವೈಷ್ಣವರು ದುರ್ಗಾ ಮಂತ್ರ ಅಂತ ಹೇಳೋದು ಶೈವರು ದುರ್ಗಾಮಂತ್ರ ಅಂತ ಹೇಳೋದು ಶಾಕ್ತರು ದುರ್ಗಾಮಂತ್ರ ಅಂತ ಅದರ ಅನುಸಂಧಾನದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಹೀಗೆ ಶಾಕ್ತ ಸಂಪ್ರದಾಯದಂತೆ ಐದು ಬಗೆಯ ರಹಸ್ಯ ಮಂತ್ರಗಳು ಸೇರಿರತಕ್ಕಂಥ ಒಂದು ಮಹಾನ್ ಮಂತ್ರ ಇದು ಕಶ್ಯಪ ಮುನಿ ದೃಷ್ಟವಾಗಿರತಕ್ಕಂಥ ದುರ್ಗಾ ಮಂತ್ರ ಇದರಲ್ಲಿ ತಮಾಷೆ ಏನಂದರೆ ಇದು ದುರ್ಗಾ ಮಂತ್ರ ಅಲ್ವಾ ಇದರಲ್ಲಿ ಒಂದೇ ಒಂದು ಇಡೀ ಮಂತ್ರದಲ್ಲಿ ಎಲ್ಲಿಯೂ ದುರ್ಗೆಯ ಉಲ್ಲೇಖವೇ ಇಲ್ಲ ಮತ್ತು ಸ್ತ್ರೀಲಿಂಗದ ಒಂದು ಪದವೂ ಇಲ್ಲ ದುರ್ಗೆ ಅಂದರೆ ಒಂದು ಮಾತೃರೂಪ ಇಲ್ಲಿ ಈ ಇಡೀ ಮಂತ್ರದಲ್ಲಿ ಇರೋದು ಪುಲ್ಲಿಂಗ ಸ್ತ್ರೀಲಿಂಗ ಇಲ್ಲೇ ಇಲ್ಲ ಮತ್ತು ದುರ್ಗೆ ಹೆಸರಿಲ್ಲ ಇಲ್ಲ ದುರ್ಗಾ ದುರ್ಗಾದಲ್ಲಿ ದುರ್ಗಾಣಿ ಅಂತ ಒಂದು ಶಬ್ದ ಇದೆ ಅಷ್ಟೇ ದುರ್ಗಾಣಿ ಅಂತ ಅನ್ನೋ ಶಬ್ದಕ್ಕೆ ದುರ್ಗೆ ಅಂತ ಅರ್ಥ ಅಲ್ಲ ದುರ್ಗಮವಾದಂಥ ಬದುಕಿನ ಸ್ತರಗಳು ಅಂತ ಅರ್ಥ ಅಂದರೆ ದುರ್ಗಾ ಅನ್ನೋ ಶಬ್ದ ಇದೆ ಅಷ್ಟೇ ಅಷ್ಟಕ್ಕೆ ದುರ್ಗಾ ಮಂತ್ರ ಅಂತಂದರು ಇದು ಒಂದು ವಿಚಿತ್ರವಾದ ಪ್ರಾಚೀನರ ಕಲ್ಪನೆಗಳು ನೀವು ಪುರೋಹಿತರ ಹತ್ರ ಕೇಳಿ ಅಲ್ಲಿ ನವಗ್ರಹ ಹೋಮ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಕೇತುವಿಗೆ ಆಹುತಿ ಕೊಡಬೇಕು ನವಗ್ರಹ ಕೇತುವಿಗೆ ಕೇತುಂ ಗೃಹವನ್ನು ಕೇತವೇ ಅಂತ ಮಂತ್ರ ಹೇಳ್ತಾರೆ ಅದು ಕೇತು ಅಂದರೆ ಇಲ್ಲಿ ಕೇತುವಲ್ಲ ಕೇತು ಅಂದರೆ ಜ್ಞಾನ ಅಂತ ಅರ್ಥ ಅಲ್ಲಿ ಅದು ಕೇತು ಶಬ್ದ ಇದೆ ನಮಗೆ ನೀವು ಏನನ್ನು ಹೇಳ್ತೀರೋ ಅದನ್ನು ನೆನಪಿಸುವ ಶಬ್ದ ಇದ್ದರೆ ಸಾಕಲ್ಲಿ ಇದು ವಿಚಿತ್ರವಾದ ವೈದಿಕ ಪದ್ಧತಿ ಕೇತುಂ ಗೃಹವನ್ನು ಕೇತವೆ ಅಂದರೆ ಅದರಲ್ಲಿ ಕೇತು ಅನ್ನೋ ಗ್ರಹದ ಉಲ್ಲೇಖವೇ ಇಲ್ಲ ಆದರೆ ಕೇತುವಿಗೆ ಆಹುತಿ ಕೊಡುವುದು ಆ ಮಂತ್ರದಲ್ಲಿ ಹಾಗೇ ಇಲ್ಲಿ ದುರ್ಗಾಣಿ ಅಂತ ದುರ್ಗಮವಾದ ಬದುಕಿನ ಅವಸ್ಥೆಗಳು ಸ್ಥಿತಿಗಳು ಅಥವಾ ದುರ್ಗಮವಾಗಿರತಕ್ಕಂಥ ಜೀವನದ ಕಷ್ಟ ಕೊಟ್ಟಲೆಗಳು ಅಷ್ಟೇ ಇರುವುದಲ್ಲಿ ಅಲ್ಲಿ ದುರ್ಗಾ ಅಂತ ಬಂತಲ್ವ ತಗೊಳ್ಳಿ ದುರ್ಗಾ ಮಂತ್ರ ಅದು ಅರ್ಥಾತ್ ಇದರ ಹಿಂದೆ ಇರತಕ್ಕ ಒಂದು ವಿಜ್ಞಾನವನ್ನು ನಾವು ಗುರುತಿಸಬೇಕು ಅಕ್ಷರದಲ್ಲಿ ನಾವು ಭಗವಂತನೋಪಾಸನೆ ಶಬ್ದ ಇಲ್ವೇ ಇಲ್ಲ ಅಕ್ಷರ ಸಾಮ್ಯಾತ್ ಭ ಆ ಅಕ್ಷರ ಸಾಮ್ಯ ಇದ್ದರೆ ಆ ದೇವತೆಯನ್ನು ಸ್ಮರಣೆ ಮಾಡಿಕೊಂಡು ನಾ ಮಂತ್ರ ಜಪಿಸಬಹುದು ಅಂತ ಅನ್ನೋ ಒಂದು ತಮಾಷೆ ಇದೆ ದುರ್ಗಾಣಿ ಅಂತ ಶಬ್ದ ಉಂಟಲ್ಲ ಅದು ದುರ್ಗೆಯನ್ನು ನಿಮಗೆ ನೆನಪಿ ಬರಿಸುವಂಥ ಬರೇ ದುರ್ಗಾ ಅನ್ನುವ ಎರಡು ಅಕ್ಷರಗಳಿರುವ ಶಬ್ದ ಅಷ್ಟೇ ಅಲ್ಲ ದುರ್ಗಾ ಇತಿ ಅಣ್ಯತೆ ಇತಿ ದುರ್ಗಾಣಿ ದುರ್ಗಾ ಅಂತ ಕರೆಸಿಕೊಳ್ಳಲ್ಪಡುವವಳು ಅಂತ ಅರ್ಥವೂ ಆ ಶಬ್ದಕ್ಕಿದೆ ಅಂದರೆ ಹೀಗೆ ಅನುಸಂಧಾನದಲ್ಲಿ ಹೊಸ ಹೊಸ ಆಯಾಮಗಳಿಂದ ಮಂತ್ರಗಳಿಗೆ ಹೊಸ ಹೊಸ ಅರ್ಥವನ್ನು ಉಪಾಸನೆಯಲ್ಲಿ ಬಳಸಿಕೊಳ್ತಿದ್ದರು ಪ್ರಾಚೀನರು ಇದು ಈ ಮಂತ್ರವನ್ನು ಪ್ರಾಚೀನರು ಕಂಡ ಬಗೆಯನ್ನಷ್ಟೇ ಹೇಳಿದೆ ಈ ಇದರಲ್ಲಿ ಅನೇಕ ರಹಸ್ಯ ಮಂತ್ರಗಳು ಹುದುಗಿವೆ ಮಹಾಮಂತ್ರ ಇದು ಮಂತ್ರಗಳ ಸಮುದಾಯ ರೂಪವಾದ ಮಹಾಮಂತ್ರ ಇದು ದುರ್ಗಾ ಅಂತಂದರೆ ಅದು ಸ್ತ್ರೀಲಿಂಗ ಶಬ್ದ ದುರ್ಗಾ ದುರ್ಗಾ ತೃಷ್ಟು ಸ್ತ್ರೀಲಿಂಗ ಮೂರನ್ನು ಹೇಳುತ್ತೆ ನರಸಿಂಹನನ್ನು ಹೇಳುತ್ತೆ ಭೂ ದುರ್ಗಾ ರೂಪವನ್ನು ಹೇಳುತ್ತೆ ಅಗ್ನಿಯನ್ನು ಹೇಳುತ್ತೆ ಯಾಕೆಂದರೆ ಅಗ್ನಿ ಅಗ್ನಿ ಅಗ್ನಿಯ ಜ್ವಾಲೆ ದುರ್ಗಾ ಅದು ಸ್ತ್ರೀಲಿಂಗ ಮೂರ್ತಿ ದುರ್ಗಾ ಅದು ಸ್ತ್ರೀಲಿಂಗ ಮೂರ್ತಿ ಶಬ್ದ ಹೀಗೆ ತಮಾಷೆ ಏನು ಅಂದರೆ ದೇವತೆಯನ್ನು ಪುಲಿಂಗ ಶಬ್ದದಿಂದ ಸ್ತೋತ್ರ ಮಾಡ್ತಾರೆ ವೇದದಲ್ಲಿ ಇಲ್ಲ ಹಾಗೆ ಪುಲ್ಲಿಂಗದಿಂದ ದುರ್ಗೆಯನ್ನು ಹೇಳ್ತಾರೆ ಸ್ತ್ರೀಲಿಂಗದಿಂದ ಭಗವದ್ ರೂಪವನ್ನು ಹೇಳ್ತಾರೆ ಈ ಲಿಂಗ ವ್ಯತ್ಯಾಸ ಅನ್ನೋದನ್ನು ಬಹಳ ವಿಶೇಷವಾಗಿ ದೇವತಾ ದೇವತಾನುಸಂಧಾನದಲ್ಲಿ ಬಳಸಿಕೊಳ್ಳುವುದಿಲ್ಲ ಯಾಕೆಂದರೆ ಪುರುಷ ಅಂತ ನಾವು ಹೇಳ್ತೇವೆ ನೋಡಿ ಸ್ತ್ರೀ ಮತ್ತು ಪುರುಷ ಅಂತೇವೆ ಮೂಲತಃ ಈ ಶಬ್ದವೇ ಸರಿಯಲ್ಲ ಪುರುಷ ಅಂದರೆ ನಾವು ಏನು ಹೇಳ್ತೇವೆ ಪುರುಷ ಅಂದರೆ ಗಂಡಸರು ಅಂತ ಅದರ ಪ್ರಾಚೀನ ಸಂಸ್ಕೃತದ ಪ್ರಕಾರ ಪುರುಷ ಅಂದರೆ ಗಂಡಸು ಅಲ್ಲ ಪುರುಷ ಅಂದರೆ ಹ್ಯೂಮನ್ ಬೀಯಿಂಗ್ ಅಂತರ್ಥ ಅಂದರೆ ಗಂಡು ಆಗ್ಬೋದು ಹೆಣ್ಣು ಆಗ್ಬೋದು ಮ್ಯಾನ್ ಅಂತ ಹೇಳುವುದಲ್ಲ ಹ್ಯೂಮನ್ ಬೀಯಿಂಗ್ ಯಾಕೆ ಅಂದರೆ ಪುರುಷ ಅನ್ನೋದಕ್ಕೆ ಇದು ನಾನು ಹಿಂದೆ ಕೂಡ ಈ ವಿಷಯವನ್ನು ಸ್ಪಷ್ಟವಾಗಿ ಹೇಳಿದ್ದೆ ನಮಗೆ ಅದು ಮುಂದಿನ ಅಧ್ಯಯನಕ್ಕೆ ಪೀಠಿಗಾಗಿ ಮಾತು ಇರಲಿ ಅಂತ ಹೇಳ್ತಾ ಇದ್ದೇನೆ ಪುರದಲ್ಲಿ ಇರುವ ಜೀವ ಅಂತ ಅರ್ಥ ಪುರುಷ ಅಂದರೆ ಪುರ ಅಂದರೆ ಶರೀರ ಯಾವ ಶರೀರ ಪ್ರಾಣಿಗಳ ಶರೀರ ಅಲ್ಲ ಪುರ ಅಂದರೆ ಪರಿಪೂರ್ಣವಾದ ದೇಹ ಪರ್ಫೆಕ್ಟ್ ಬಾಡಿ ಇವಲ್ಯೂಷನ್ನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇವಾಲ್ವ್ ಆಗಿರ್ತಕ್ಕ ದೇಹ ಅಂದರೆ ಈ ಈ ಸಾಧನ ಶರೀರ ಅದರಲ್ಲಿ ಇರುವ ಜೀವ ಸಾಧನ ಶರೀರದಲ್ಲಿರುವ ಸಾಧಕ ಜೀವ ಅದು ಗಂಡು ಆಗುವುದು ಹೆಣ್ಣು ಆಗೋದು ಏನು ಪ್ರಶ್ನೆ ಇಲ್ಲ ಅದರಲ್ಲಿ ಅಂತ ಪುರುಷ ಅಂದರೆ ಗಂಡು ಅಂತ ಅರ್ಥ ಸಂಸ್ಕೃತದಲ್ಲಿ ಮೂಲತಃ ಇಲ್ಲ ವ್ಯವಹಾರದಲ್ಲಿ ಬಂದಿದೆ ಸ್ತ್ರೀಯರು ಮತ್ತು ಪುರುಷರು ಅಂತ ಆದರೆ ಮೂಲತಃ ಸಂಸ್ಕೃತದಲ್ಲಿ ಪುರುಷ ಅಂತಂದರೆ ಗಂಡು ಆಗುವುದು ಹೆಣ್ಣು ಆಗಬಹುದು ಶಾಸ್ತ್ರಗಳಲ್ಲಿ ಎಲ್ಲ ಸಾಧನೆ ಮಾಡುವವರು ಪುರುಷನು ಹೀಗೆ ಮಾಡಬೇಕು ಪುರುಷನು ಹೀಗೆ ಮಾಡಬೇಕು ಅಂತ ಹೇಳಿಕೊಂಡು ಹೇಳ್ತಾರೆ ಬಹಳ ಜನರಿಗೆ ಏನು ರೀ ಬರೀ ನಿಮ್ಮ ಶಾಸ್ತ್ರಲಿ ಪುರುಷರಿಗೆ ಮಾತ್ರ ಹೇಳಿದ ನಮಗೇನು ಹೇಳಲಿಲ್ಲ ಎಲ್ಲರಿಗೂ ಒಂದೇ ಪುರುಷರಿಗೆ ಅಂದರೆ ಸಾಧಕರಿಗೆ ಅಂತ ಅರ್ಥ ಗಂಡಸರು ಅಂತ ಅರ್ಥವೇ ಇಲ್ಲ ಮೂಲತಃ ಹಾಗಾಗಿ ಅವರು ಏನು ಅನ್ಯಾಯ ಮಾಡಿಲ್ಲ ನಮ್ಮ ಸಂಸ್ಕೃತ ಜ್ಞಾನ ಕಮ್ಮಿ ಆದ್ದರಿಂದ ನಮಗೆ ಪುರುಷ ಅಂತ ಹೇಳಿದ್ರು ಗಂಡಸರು ಅಂತ ಅರ್ಥ ಬಂತು ಬಹಳ ಅದನ್ನು ಮತ್ತೆ ಪ್ರಾಯ ಮೇಲ್ ಡಾಮಿನೇಷನ್ ಬಂದ ಮೇಲೆ ಅರ್ಥ ಬಂದಿರಬೇಕು ಸಮಾಜದಲ್ಲಿ ಗಂಡು ನೇತೃತ್ವ ವಹಿಸಿದ ಅವನಿಗೆ 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 ಅನುಚರಳಾಗಿ ಹೆಣ್ಣು ನಿಂತಲು ಆವಾಗ ಪುರುಷ ಅನ್ನೋದು ಗಂಡಸರು ಪುರುಷರು ಅಂದರೆ ನಾವೇ ಅಂದರು ಹೆಣ್ಮಕ್ಳು ಒಪ್ಕೊಂಡ್ಬಿಟ್ರು ಏನು ಮಾಡಬೇಕು ಆಗೋಯ್ತು ಅದು ಏನು ಮಾಡಲಿ ಉಪಾಯ ಇಲ್ಲ ಹೆಣ್ಮಕ್ಳು ಪ್ರೊಟೆಸ್ಟ್ ಮಾಡಲಿಲ್ಲ ನೀವು ಯಾಕೆ ಗಂಡಸರು ನಾವು ಯಾಕಲ್ಲ ನಮ್ಮ ದೇಹದ ಪುರದಲ್ಲೇ ಇರುವವರು ನಾವು ನಾವು ಹೊರಗೆ ಇರುವವರಲ್ಲ ನಾವು ದೇಹದೊಳಗೆ ಇರುವವರು ನಾವು ಪುರುಷರು ಅಂತ ಹೇಳಬೇಕಿತ್ತು ಯಾರೂ ಪ್ರೊಟೆಸ್ಟ್ ಮಾಡಲಿಲ್ಲ ಹಾಗಾಗಿ ನಡೆದು ಹೋಯ್ತದು ಆದರೆ ಶಾಸ್ತ್ರದಲ್ಲಿ ಮಾತ್ರ ನೀವು ಪುರುಷರು ಅಂತಂದರೆ ಗಂಡಸರು ಅಂತ ಅರ್ಥ ಮಾಡಬೇಡಿ ಸಾಧಕ ಜೀವ ಅದು ಹೆಣ್ಣು ಆಗ್ಬೋದು ಗಂಡು ಆಗ್ಬೋದು ಅದನ್ನೇನು ಡಿಸ್ಕ್ರಿಮಿನೇಷನ್ ಇಲ್ಲ ಹೆಣ್ಣಿಗೂ ಸಾಧನೆ ಇದೆ ಹೆಣ್ಣಿಗೂ ಮೋಕ್ಷ ಇದೆ ಅದು ಯಾಕೆಂದರೆ ಇದನ್ನು ಯಾಕೆ ಇನ್ನೊಬ್ರು ಬಳಸಿದ್ರು ಗೊತ್ತಾ ಅದು ಬಳಸಿದ್ದರಿಂದ ಮುದ್ದೆ ಒಂದು ದೊಡ್ಡ ತಪ್ಪು ನಡೆಯಿತು ಅನೇಕ ಕಡೆ ಇವತ್ತು ಕೆಲವರು ಹೇಳ್ತಾರೆ ಏನು ಅಂದರೆ ಪುರುಷರು ಅಂತ ಯಾಕೆ ಹೇಳಿದ್ದು ಅಂದರೆ ಸ್ತ್ರೀಯರಿಗೆ ಮೋಕ್ಷ ಇಲ್ಲ ಭಾರಿ ಗಂಡಾಂತರ ಗಂಡಸರಿಗೆ ಮೋಕ್ಷ ಉಂಟು ಸ್ತ್ರೀಯರಿಗೆ ಮೋಕ್ಷ ಇಲ್ಲ ಅವರಿಗೆ ಮೋಕ್ಷ ಬರಬೇಕಾಗಿದ್ದರೆ ಅವರು ಗಂಡಸರಾಗಿ ಹುಟ್ಟಿ ಬರಬೇಕು ಅಂತ ಹೇಳುವ ಗಂಡು ಪಂಡಿತರಿದ್ದಾರೆ ಇವತ್ತಿಗೂ ಪಾಪ ಅವ್ರ ಬಗ್ಗೆ ಅನುಕಂಪೆ ತೋರೋಣ ನಮಗೆ ಏನೋ ನಂಬಿಕೆ ಪಾಪ ಅಜ್ಞಾನ ಅನ್ನೋದೇ ಕ್ವಾಲಿಫಿಕೇಷನ್ ಕೂತುಬಿಟ್ಟಿದೆ ಇವತ್ತು ಅದನ್ನು ಅದು ಯಾಕೆ ಬಂತು ಅಂದರೆ ಈ ಪುರುಷ ಶಬ್ದದ ಪ್ರಯೋಗದಿಂದ ಬಂದ ಭ್ರಮೆ ಅಂದರೆ ಪುರುಷರಿಗೆ ಅಂದರೆ ಗಂಡಸರಿಗೆ ಅನ್ನೋ ಅರ್ಥ ಅಲ್ಲ ಅಂತ ಗೊತ್ತಾದಾಗ ಇದೆಲ್ಲ ಹೋಗುತ್ತೆ ಸಾಧಕ ಜೀವ ಅದು ಯಾರೂ ಆಗ್ಬೋದು ಯಾಕೆಂದರೆ ಒಂದು ಕೆಲವು ಸಂದರ್ಭಗಳಲ್ಲಿ ಗಂಡಸರಿಗಿಂತ ಹೆಚ್ಚು ಸಾಧನೆಯಲ್ಲಿ ಹೋದ ಹೆಣ್ಮಕ್ಕಳನ್ನು ನೋಡಿದ್ದೇನೆ ನಾನು ಅಂದ ಅದೇನೋ ಸಾಧನೆಯಲ್ಲಿ ಗಂಡಸರಿಗೆ ಪ್ರಿ ಏನಿಲ್ಲ ಗಂಡಸರಿಗಿಂತ ಬೇಗ ಹೆಣ್ಮಕ್ಕಳು ಸಾಧನೆಯಲ್ಲಿ ಇನ್ವಾಲ್ವ್ ಆಗ್ತಾರೆ ಯಾಕೆಂದರೆ ಅವರಲ್ಲಿ ಬೇಸಿಕ್ ಕ್ವಾಲಿಟಿ ಹೆಣ್ಮಕ್ಕಳದ್ದು ಅರ್ಪಣೆ ಡೆಡಿಕೇಷನ್ ಸಬ್ಮಿಷನ್ ಗಂಡಸರಲ್ಲಿ ಆ ಕ್ವಾಲಿಟಿ ಇಲ್ಲ ಆದ್ದರಿಂದ ಹೆಣ್ಮಕ್ಕಳು ಒಂದು ಒಂದು ಅಧ್ಯಾತ್ಮದ ಸಾಧನೆಯಲ್ಲಿ ತಮ್ಮನ್ನು ಅರ್ಪಿಸಿಕೊಂಡ್ರೆ ಪೂರ್ತಿ ಬಿಡ್ತಾರೆ ಅದರಲ್ಲಿ ಬಿಡ್ತಾರೆ ಗಂಡಸರು ಬೇರೆಯಾಗಿ ನಿಂತು ಅದರಿಂದ ತಮಗೇನು ಲಾಭ ಅಂತ ಲೆಕ್ಕಾಚಾರ ಮಾಡ್ತಾರೆ ಅದರಿಂದ ನಿಜವಾಗಿ ನೀವು ನೋಡಿದರೆ ಸಾಧನೆಯಲ್ಲಿ ತುಂಬ ಏಕಾಗ್ರತೆಯಿಂದ ತನ್ನನ್ನು ತೊಡಗಿಸಿಕೊಳ್ಳುವುದು ಹೆಣ್ಣಿಗೆ ಸುಲಭ ಅಂತ ತುಂಬ ಹೆಣ್ಮಕ್ಕಳನ್ನು ನೋಡಿದ್ದೇನೆ ನಾನು ಆ ಛಲ ನನಗೆ ಈಗಲೂ ನೆನಪಿದೆ ಒಂದು ಕಡೆ ಹೋಗಿದ್ದೆ ನಾನು ಒಬ್ಬ ಪಾಪ ಒಬ್ಬ ಒಬ್ಬ ಹೆಣ್ಮಗಳು ಪಾಪ ಆಕೆಗೆ ಆಗಿರ್ಬೋದು ಅರವತ್ತೈದು ಎಪ್ಪತ್ತು ವರ್ಷ ಆಗಿರ್ಬೋದು ಆಕೆ ನೇರ ಬಂದು ನನ್ನ ಹತ್ರ ಕೇಳಿದ್ದೇನು ಗೊತ್ತಾ ನನಗೆ ಈ ಜನ್ಮದಲ್ಲೇ ದೇವರನ್ನು ನೋಡಬೇಕು ಅದಕ್ಕೇನು ಇದೆ ಹೇಳಿ ಯಾವ ಗಂಡಸು ಕೇಳಿಲ್ರಿ ಅವರಿಗೆ ಅಯ್ಯೋ ಎಷ್ಟೋ ಜನ್ಮ ಉಂಟು ನೋಡಿದರೆ ಅವ ಗಂಡು ಆಕೆ ಹೇಳ್ತಾಳೆ ನನಗೆ ದೇವರನ್ನು ನೋಡಬೇಕು ಎಂದೋ ಅಲ್ಲ ಇದೇ ಜನ್ಮದಲ್ಲಿ ಅದು ಅವರು ಹೇಳ್ತಾಳೆ ಕನಸಿನಲ್ಲಿ ಅಲ್ಲ ಎಚ್ಚರದಲ್ಲಿ ನಾನು ನಿಮ್ಮನ್ನು ನೋಡಿದ ಹಾಗೆ ಇಷ್ಟು ವಿಷಯ ಹೇಳ್ತು ನಾನು ನೀವು ಈಗ ಪರಸ್ ನೋಡಿಕೊಳ್ತಾ ಇದ್ದೇವಲ್ಲ ಆ ರೀತಿಯ ಅವೇರ್ನೆಸ್ಸು ನನಗೆ ಅಂದರೆ ಆ ಎಚ್ಚರದಲ್ಲಿ ನನಗೆ ಬರಬೇಕು ಎಕ್ಸ್ಪೀರಿಯನ್ಸು ಭಗವಂತನನ್ನು ನೋಡಿದ್ದು ಏನು ಮಾಡಿದರೆ ಬರುತ್ತೆ ಹೇಳಿ ಮಾಡ್ತೀನಿ ನಾನು ಎಂಥ ಕಷ್ಟದ ಸಾಧನೆ ಬೇಕಾದ್ರೆ ಹೇಳ್ರಿ ನಾನು ಮಾಡ್ತೀನಿ ಅಂತ ಇದು ಖುಷಿ ಕೊಟ್ಟದ್ದು ನನಗೆ ಅದು ನನ್ನ ಈ ಎಪ್ಪತ್ತೈದು ವರ್ಷದ ಅನುಭವದಲ್ಲಿ ಯಾವೊಬ್ಬ ಗಂಡಸು ಈ ರೀತಿ ಪ್ರಶ್ನೆ ಹಾಕಿದ್ದನ್ನು ನಾನು ಕೇಳಿಲ್ಲ ಅಂಥ ಒಂದು ಹಿಡಿದ್ರೆ ಅದನ್ನು ಪಟ್ಟು ಹಿಡಿದು ಸಾಧಿಸುವಂಥ ಅರ್ಪಣಾ ಭಾವ ಸಹಜವಾಗಿ ಹೆಣ್ಮಕ್ಕಳಲ್ಲಿದೆ ಆಯಿತು ಇಷ್ಟು ಹಿನ್ನೆಲೆಗೋಸ್ಕರ ಅಷ್ಟೇ ಅದರಿಂದ ಪುಲ್ಲಿಂಗದಲ್ಲಿ ದೇವತೆಗಳನ್ನು ಹೇಳುವಾಗಲೂ ಸ್ತ್ರೀ ದೇವತೆಗಳನ್ನು ಪುಲ್ಲಿಂಗದಲ್ಲೇ ಹೇಳ್ತಾರೆ ಶಾಸ್ತ್ರದಲ್ಲಿ ಪುಲ್ಲಿಂಗ ಹಾಕಿದರೆ ಗಂಡಸು ಅಂತ ಅರ್ಥ ಅಲ್ಲ ಅದು ಅದು ಶಬ್ದದ ಸ್ವಭಾವ ಶಬ್ದ ಪುಲ್ಲಿಂಗ ಜೀವ ಅನ್ನೋದು ಪುಲಿಂಗ ಅದನ್ನು ಜೀವನ ಪುಲಿಂಗ ಆದರೆ ಅದು ಅದು ಹೆಣ್ಣು ಗಂಡು ಅನ್ನೋದನ್ನು ನಾವು ತೀರ್ಮಾನ ಮಾಡಿಸ್ಕೊಡ್ಬೇಕು ಶಬ್ದ ಹಿಡುಕೊಂಡು ಗಂಡು ಹೆಣ್ಣು ಹೇಳಿಕ್ಕೆ ಬರೋಲ್ಲ ಈ ಮಂತ್ರ ಜಾತವೇದಸೇ ಸುನವಾಮ ಸೋಮಂ ಜಾತವೇದಸ್ ನೀವು ಸಂಸ್ಕೃತದ ಡಿಕ್ಷ್ನರಿ ನೋಡಿದರೆ ಜಾತವೇದಸ್ ಅಂದರೆ ಅಗ್ನಿ ಅಂತ ಅಷ್ಟೇ ಬೇರೆ ಯಾವ ಅರ್ಥವೂ ಇಲ್ಲ ಆದರೆ ನಿಮಗೆ ಗೊತ್ತಿದೆ ಜಾತವೇದಸ್ಸು ಅಂದರೆ ಬರೀ ಅಗ್ನಿ ಅಲ್ಲ ಈ ಲಕ್ಷ್ಮಿಯನ್ನು ನನಗೆ ಲಕ್ಷ್ಮಿಯನ್ನು ಅನು ಲಕ್ಷ್ಮಿ ಅನುಗ್ರಹ ನನ್ನ ಮೇಲೆ ಮಾಡು ಅಂತ ಪ್ರಾರ್ಥನೆ ಮಾಡುವಾಗ ಜಾತವೇದಸ್ ಹಿರಣ್ಯ ವರ್ಣಾಂ ಹರಿಣೀಂ ಸುವರ್ಣರ್ ಜತಸ್ರಜಾಂ ಚಂದ್ರಾಂ ಚಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ ಓ ಜಾತವೇದನೆ ನನಗೆ ಲಕ್ಷ್ಮೀ ಅನುಗ್ರಹ ಆಗುವಂತೆ ಮಾಡುವಂಥ ಅಂದರೆ ಲಕ್ಷ್ಮಿಯ ಗಂಡ ಜಾತವೇದ ಅಂದರೆ ಅಲ್ಲಿ ಲಕ್ಷ್ಮೀ ಪತಿಯನ್ನು ಜಾತವೇದ ಅಂತ ಕರೀತಾರೆ ಇಲ್ಲಿ ನಾನು ಹೇಳಿದೆ ಇಲ್ಲಿ ಬರ್ತಕ್ಕ ಲಕ್ಷ್ಮೀ ದುರ್ಗೆ ಅಂದರೆ ಸಂಹಾರ ಶಕ್ತಿಯಾದ ದುರ್ಗೆ ಸಂಹಾರಕನಾದ ನರಸಿಂಹ ಜಾತವೇದ ಅಂದರೆ ಇದು ಒಂದು ದೃಷ್ಟಿಯಿಂದ ನಮ್ಮ ದುರಿತ ನಿವಾರಣೆಗೋಸ್ಕರ ನಾವು ಮಾಡತಕ್ಕಂಥ ನರಸಿಂಹಸ್ತುತಿ ಜಾತವೇದಸ್ಸನ್ನು ಶಬ್ದದ ಒಂದೇನು ಗೊತ್ತಾ ಯಾವ ಶಬ್ದವೂ ಕೂಡ ದೇವತೆಗಳಿಗಾಗಲಿ ಅಥವಾ ಯಾವುದೇ ಪರಶಕ್ತಿಗೆ ರೂಢವಾದ ಶಬ್ದ ಇಲ್ಲ ಈಗ ನಮಗೆಲ್ಲ ಹೆಸರುಂಟಲ್ಲ ಅದು ರೂಢಿ ಅಪ್ಪ ಅಮ್ಮ ಹೆಸರು ಇಟ್ಟಿದ್ದಾರೆ ಅದಕ್ಕೆ ಅರ್ಥ ಇಲ್ಲ ಅದು ರೂಢಿ ಒಂದು ಹೆಸರು ಬೇಕು ಇಡ್ತಾರೆ ಆದರೆ ದೇವರಿಗೆ ಯಾರೂ ನಾಮಕರಣ ಮಾಡಿದವರಿಲ್ಲ ಅವರಿಗೆ ನಾಮಕರಣ ಮಾಡೋದು ಯಾವ ಅಪ್ಪ ಅಮ್ಮ ನಾಮಕರಣ ಮಾಡಿದ್ದಿಲ್ಲ ದೇವತೆಗಳಿಗೆ ನಾವೇ ನಾಮಕರಣ ಮಾಡೋದು ಆಗ ಎಂಥ ನಾಮಕರಣ ಅಂದರೆ ಅದು ಬರೀ ರೂಢಿಯಿಂದ ಕರೀಲಿಕ್ಕೋಸ್ಕರ ಇರುವ ಹೆಸರಲ್ಲ ಯಾಕೆಂದರೆ ರೂಢಿಯಿಂದ ಕರೆಯುವ ಹೆಸರು ಬೇಕಿಲ್ಲ ನಾವು ಕರೆದರೂ ಬರೋಲ್ಲ ಅವರು ನಮಗೆ ದೇವರ ನಾಮ ಯಾಕೆ ಬೇಕು ಅಂದರೆ ಆ ನಾಮದ ಮೂಲಕ ಅವರಲ್ಲಿರ್ತಕ್ಕಂಥ ಗುಣಗಳ ಅನುಸಂಧಾನಕ್ಕೆ ಧ್ಯಾನ ಚಿಂತನೆಗೆ ಗುಣಗಳ ಚಿಂತನೆಗೆ ನಾಮ ಅದನ್ನು ನಮಗೇನು ಅಂದರೆ ಎಲ್ಲ ಶಬ್ದಗಳು ಸಂಸ್ಕೃತ ಭಾಷೆಯಲ್ಲೇ ಆಯ್ತಲ್ಲ ಎಲ್ಲಿ ದೇವರ ಹೆಸರು ಬರುತ್ತೆ ಅದಂತೂ ಅದು ರೂಢನಾಮ ಅಲ್ಲ ಎಟಿಮೊಲಾಜಿಕಲ್ ಎಲ್ಲ ನಾಮಗಳು ಎಟಿಮೊಲಾಜಿಕಲ್ ಭಗವಂತನ ಹೆಸರು ಅದು ಎವ್ರಿ ವರ್ಡ್ ಅದು ಭಗವಂತನ ಹೆಸರಾಗಿ ನೀವು ಎವ್ರಿ ನೇಮ್ ಆಫ್ ಗಾಡ್ ಅದು ಈಸ್ ಎಟ್ ಈಸ್ ಎನ್ ಎಪಿ ಥೆಟ್ ನೇಮ್ ಅದು ಅದು ನಿಮಗೆ ರೂಢ ಹೆಸರು ಅಂತ ಒಂದು ಇಲ್ಲವೇ ಇಲ್ಲ ಅದು ಎಲ್ಲವೈಪಿತ್ ಹಿಟ್ಟೋದು ಗುಣವಾಚಕ ನೋಡಿ ವಿಷ್ಣು ಮಾತು ಹೇಳ್ತಾರೆ ಯಾನಿ ಗೌಣಾನಿ ನಾಮಾನಿ ವಿಖ್ಯಾತಾನಿ ಮಹಾತ್ಮನಃ ಅವನ ಹೆಸರುಗಳೆಲ್ಲ ಗೌಣ ಗೌಣ ಅಂದರೆ ಸೆಕೆಂಡರಿ ಅಂತ ಅರ್ಥ ಅಲ್ಲ ಗುಣವಾಚಕ ಅಂತ ಭಗವಂತನ ಮಹಿಮೆಯನ್ನು ಹೇಳತಕ್ಕ ಶಬ್ದ ಅದು ಹೊರತು ಅವನ ಹೆಸರು ಕರೆಯುವುದಕ್ಕೋಸ್ಕರ ಇಟ್ಟ ನಾಮಕರಣ ಅಲ್ಲ ಹಾಗಾದರೆ ಜಾತವೇದಸ್ ಅನ್ನೋ ಶಬ್ದಕ್ಕೆ ಏನು ಅರ್ಥ ಅದು ತಿಳ್ಕೋಬೇಕು ನಾವು ಅದು ಯಾರ ಪರ ಅಂತ ಯಾರ ಪರವಾಗಬಹುದು ದೇವತೆಯಲ್ಲಿ ಯಾರನ್ನು ನೀವು ಅಗ್ನಿಗೆ ಆ ಹೆಸರು ಬಳಕೆಯಲ್ಲಿದೆ ರೂಢಿ ಅದು ನಮಗೆ ಎಟಿಮಾಲಜಿಕಲ್ ಮೀನಿಂಗ್ ಮುಖ್ಯ ರೂಢಿಯಲ್ಲ ಎಟಿಮಾಲಜಿ ನೋಡಿದರೆ ಜಾತವೇದಸ್ ಅಂದರೆ ಜಾತಂ ಜಾತಂ ವೇತಿ ಇತಿ ಜಾತವೇದ ಇದು ವೈದಿಕವಾಗಿ ಅದಕ್ಕೆ ಬಂದಂಥ ನಿರ್ವಚನ ಜಾತಂ ಜಾತಂ ವೇತಿ ಪ್ರಪಂಚದಲ್ಲಿ ಯಾವುದೆಲ್ಲ ಹುಟ್ಟಿದೆಯೋ ಯಾವುದೆಲ್ಲ ಇದೆಯೋ ವಸ್ತು ಜಾತಂ ಅದು ಗೊತ್ತಿರೋ ಅಂದರೆ ಸರ್ವಜ್ಞ ಎಲ್ಲವನ್ನೂ ಬಲ್ಲವನು ಜಾತವೇದಸ್ ಅಂದರೆ ಅಮ್ನಿಷಿಯಂಟ್ ಇಷ್ಟ ಅದು ಅದರ ಶಬ್ದ ಅರ್ಥ ಅಷ್ಟೇ ಜಾತಂ ಅಂದರೆ ಏನೇನು ಈ ಪ್ರಪಂಚದಲ್ಲಿ ಇದೆಯೋ ಆ ಎಲ್ಲ ವಸ್ತು ಜಾತವನ್ನು ವೇತ್ತಿ ತಿಳಿದಿದ್ದಾನೆ ಹೀ ಹೂ ನೋಸ್ ಎವ್ರಿಥಿಂಗ್ ಈಸ್ ಜಾತವೇದಸ್ ಅಂದರೆ ಜಾತವೇದಸ್ ಅಂದರೆ ಎಲ್ಲವನ್ನೂ ಬಲ್ಲವನು ಎಲ್ಲವನ್ನು ಬಲ್ಲವನು ಬಲ್ಲವನು ಆಗ್ಬೋದು ಬಲ್ಲವಳು ಆಗ್ಬೋದು ಏನು ಅದನ್ನು ಮುಖ್ಯವಾಗಿ ಜಾತವೇದಂದರೆ ನರಸಿಂಹ ಅದರ ನಂತರ ಎಲ್ಲವನ್ನೂ ಬಳ್ಳವಳು ತಾಯಿ ಲಕ್ಷ್ಮಿ ದುರ್ಗೆ ಅದರ ನಂತರ ನಾವು ಯಾವ ಪ್ರತೀಕದಲ್ಲಿ ನರಸಿಂಹನನ್ನು ಉಪಾಸನೆ ಮಾಡ್ತೇವೆ ಅಂದರೆ ಇದು ಅಗ್ನಿ ಪ್ರತೀಕದಲ್ಲಿ ಹಿಂದಿನ ಕಾಲದಲ್ಲಿ ನರಸಿಂಹದೇವರ ಪ್ರತಿಮೆ ಇಟ್ಟು ಪೂಜೆ ಮಾಡ್ತಿರಲಿಲ್ಲ ವೇದ ಕಾಲದಲ್ಲಿ ಪ್ರತಿಮೆಗಳಿರಲಿಲ್ಲ ಯಾವುದೇ ದೇವತೆಯನ್ನು ಪೂಜೆ ಮಾಡೋದಕ್ಕೆ ಪ್ರತೀಕ ಅಗ್ನಿ ಅದರಿಂದ ಅಗ್ನಿಯಲ್ಲಿ ಪ್ರತೀಕದಲ್ಲಿ ಪ್ರತಿ ಮಾಡುವ ಅಗ್ನಿಯ ಹೆಸರನ್ನೇ ಕರೀತಿದ್ದರು ಅಂದರೆ ಆ ಪ್ರತಿಮೆಯ ಹೆಸರೇ ಅವನ ಹೆಸರು ಜಾತವೇದ ಅಂದರೆ ನರಸಿಂಹನಿಗೆ ಅಧಿಷ್ಠಾನವಾಗಿ ನಾವು ಆಹುತಿ ಕೊಡ್ತಕ್ಕಂಥ ಅಗ್ನಿ ಅವನೂ ಜಾತವೇದಸ್ಸು ಅವನಲ್ಲಿ ಸನ್ನಿಹಿತವಾಗಿ ನಮ್ಮಿಂದ ಪೂಜೆ ಕೊಡತಕ್ಕಂಥ ದುರ್ಗೆಯೂ ಜಾತವೇದಸ್ಸು ನರಸಿಂಹನೂ ಜಾತವೇದಸ್ಸು ಅಲ್ಲ ಶೈವ ಅನುಸಂಧಾನ ಮಾಡಿದರೆ ಅಲ್ಲಿ ಪೂಜೆಗಳು ಪಾರ್ವತಿಯೂ ಜಾತವೇದಸ್ಸು ಶಿವನೂ ಜಾತವೇದಸ್ಸು ಹೀಗೆ ಇದು ನಮ್ಮ ಅನುಸಂಧಾನದಿಂದ ನಾವು ಯಾವ ನೆಲೆಯಲ್ಲಿ ನೋಡ್ತೇವೋ ಆ ನೆಲೆಯಲ್ಲಿ ತೆರ್ಕೊಳ್ತಕ್ಕಂಥ ಮಂತ್ರ ಮುಖ್ಯವಾಗಿ ಇದು ನಾರಾಯಣ ಉಪನಿಷತ್ ಅದರಿಂದ ನಾನು ವೈಷ್ಣವ ಅನುಸಂಧಾನವನ್ನು ಮೊದಲು ವಿವರಿಸ್ತೀನಿ ಬಿಟ್ಟು ನಾನು ಜಾತವೇದಸೆ ಸೋಮಂ ಸುನಮಾಮ ಯಾಕೆ ಅಗ್ನಿಮುಖದಲ್ಲಿ ಆರಾಧನೆ ಮಾಡುವಾಗ ಹೇಳುವ ಮಂತ್ರ ಇದು ಅಗ್ನಿಮುಖದಲ್ಲಿ ಆರಾಧನೆ ಮಾಡುವಾಗ ಅಗ್ನಿಯಲ್ಲಿ ನಾವು ಅರ್ಪಣೆ ಮಾಡತಕ್ಕಂಥ ದ್ರವ್ಯ ಯಾವುದು ಸೋಮ ಸೋಮರಸವನ್ನು ಸೋಮಲತೆಯನ್ನು ತಂದು ಈಗ ಸೋಮಲತೆ ಸಿಗೋಲ್ಲ ಬಿಡಿ ಅದು ಹಿಮಾಲಯದಲ್ಲಿ ಇದ್ದದ್ದು ಹಿಂದೆಯೂ ಹಿಮಾಲಯದಲ್ಲೇ ಸಮೃದ್ಧವಾಗಿದ್ದದ್ದು ಅದನ್ನು ತಂದು ಅದನ್ನು ಸವನ ಮಾಡಿ ಅಂದರೆ ಅದನ್ನು ಜಜ್ಜಿ ರಸ ತೆಗೆದು ಅದರ ರಸವನ್ನು ಅದೇ ಸೋಮಯಾಗ ಅದರ ರಸವನ್ನು ಅಗ್ನಿಗೆ ಆಹುತಿಯಾಗಿ ಹಾಕ್ತಿದ್ದರು ಉಳಿದ ಶೇಷವನ್ನು ಇವರು ಸೋಮಪಾನ ಮಾಡ್ತಿದ್ರು ಈಗ ಸೋಮಪಾನ ಅಂತ ಬೇರೆ ಮಾಡ್ತಾರೆ ಅದಕ್ಕೆ ಅವರು ಸೋಮಪಾನ ಅಂತ ಹೆಸರು ಇಟ್ಕೊಂಡಿದ್ದಾರೆ ಆದರೆ ನಿಜವಾಗಿ ಸೋಮ ಅಂದರೆ ಇದಲ್ಲ ವೇದದಲ್ಲಿ ಒಂದು ಮಾತಿದೆ ಏನು ಕಡೆ ಒಟ್ಟೊಟ್ಟಿಗೆ ಇದೆ ಅದು ಸೋಮಂ ಪಿಬೇತು ನ ಸುರಾಮ್ ಪಿಬೇತು ಅಂತ ಸೋಮಪಾನ ಮಾಡು ಅದರ ಕಳ್ಳು ಕುಡಿಬೇಡ ಅಂತ ಒಟ್ಟೊಟ್ಟಿಗೆ ಇದೆ ಅದು ಆದರೆ ವಿಷಯ ಏನು ಗೊತ್ತುಂಟಾ ಈ ಒಂದು ಸಂಗತಿ ಈ ಅರ್ಗಿ ಮಾಡೋರಿಗೆ ಕಾರಣ ಏನು ಅಂದರೆ ಸುರ ಯಾಕೆ ಕುಡಿಬಾರ್ದು ಆಲ್ಕೋಹಾಲ್ ಉಂಟು ಅಂತಲ್ವಾ ಆಲ್ಕೋಹಾಲಿಕ್ ಕಂಟೆಂಟು ಇದು ಆಲ್ಕೋಹಾಲಿಕ್ ಕಂಟೆಂಟ್ ಇರುವಂಥದ್ದು ಸೋಮರಸದಲ್ಲಿಯೂ ಆಲ್ಕೋಹಾಲ್ ಇದೆ ಮತ್ತು ನಾವೇನು ತಪ್ಪು ಮಾಡಿದ್ದಾರೆ ಋಷಿಗಳು ಆಲ್ಕೋಹಾಲ್ ಇದ್ದದನ್ನು ಕುಡಿತಿದ್ದರು ನಾವು ಯಾಕೆ ಕುಡಿಬಾರ್ದು ಅಂತ ತಮಾಷೆ ಏನು ಅಂದರೆ ಸೋಮದಲ್ಲಿ ಆಲ್ಕೋಹಾಲಿಕ್ ಕಂಟೆಂಟ್ ಇರುವುದು ಎಷ್ಟು ಗೊತ್ತು ಉಂಟಾ ನಮಗೆ ದಶಮೂಲ ಅರಿಷ್ಟ ಅಂತೆಲ್ಲ ಕೊಡ್ತಾರಲ್ಲ ಆಯುರ್ವೇದದಲ್ಲಿ ಅದರಲ್ಲಿಯೂ ಉಂಟು ಆಲ್ಕೋಹಾಲ್ ಆರು ಪರ್ಸೆಂಟ್ ಇರೋದು ಅದು ಬಾಧಕ ಅಲ್ಲ ಅದು ಆರೋಗ್ಯ ಪೂರಕ ಅದು ಅದು ಬುದ್ಧಿ ಹಾಳು ಮಾಡೋದಿಲ್ಲ ಸೋಮವಾರ ಅಷ್ಟೇ ಇರೋದು ಆಲ್ಕೋಹಾಲ್ ಕಂಟೆಂಟ್ ಇರೋದು ಒಂದು ಆರು ಏಳು ಪರ್ಸೆಂಟು ಅದು ಯಾವತ್ತೂ ನಮ್ಮ ಬುದ್ಧಿಗೆ ಬುದ್ಧಿ ಸ್ಖಲನಕ್ಕೆ ಕಾರಣ ಮಾಡುವುದಿಲ್ಲ ಬುದ್ಧಿಭ್ರಂಶ ಅವರು ಮುಖ್ಯ ಅವರು ಯಾಕೆ ಯಾವುದೇ ಒಂದು ವಸ್ತುವನ್ನು ಸೇವನೆ ಮಾಡಬಾರ್ದು ಅಂತ ಹೇಳುವುದುಂಟಲ್ಲ ಹಿಂದಿನವರ ಉದ್ದೇಶ ಯಾವುದರಿಂದ ನಮ್ಮ ಯಾಕೆಂದರೆ ಮನುಷ್ಯನ ದೊಡ್ಡ ಸಂಪತ್ತು ಬುದ್ಧಿ ಯಾವ ಪ್ರಾಣಿಗೂ ಕೊಡದಂಥ ಒಂದು ಬುದ್ಧಿ ಕೊಟ್ಬಿಟ್ಟ ನಾವು ದುರ್ಬುದ್ಧಿ ಬೆಳೆಸಿಕೊಂಡೆವು ಯಾವುದನ್ನು ಬೆಳೆಸ್ಕೊಳ್ಬೇಕು ಬುದ್ಧಿಯಲ್ಲಿ ದುರ್ಬುದ್ಧಿ ಅಂದರೆ ಅದನ್ನು ಬುದ್ಧಿಯನ್ನು ಬೆಳೆಸ್ಕೋಬೇಕು ಅಂದರೆ ಬುದ್ಧಿಗೆ ಬಾಧಕವಾದ ಯಾವುದೇ ಒಂದು ವಸ್ತುವನ್ನು ನಾವು ಬಳಸಬಾರದು ಇದು ಪ್ರಾಚೀನ ಯಾಕೆಂದರೆ ನೋಡಿ ಹಿಂದಿನ ಮಡಿ ಮಡಿ ಅಂದರೆ ಏನು ಬುದ್ಧಿ ಶುದ್ಧವಾಗಿರುವುದು ಮಡಿ ಬೇರೆ ಯಾವ ಮಡಿಯನು ಯಾಕಂದರೆ ನಾನು ಅದನ್ನು ಅನೇಕ ಬಾರಿ ಹೇಳಿದ್ದು ಮಡಿ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಶಬ್ದವೇ ಇಲ್ಲ ನಾವು ಯಾರ್ದಾದರೂ ಕೇಳಿಕೊಂಡು ಬನ್ನಿ ಬೇಕಾದರೆ ಅವರು ಶಬ್ದ ಹೇಳಿದರೆ ಮತ್ತೆ ನೋಡೋಣ ಮಡಿ ಮಾಡುವುದು ಅನ್ನೋದಕ್ಕೆ ಸಂಸ್ಥೆ ಹೇಳುವುದು ಭೂತ್ವ ಅಂತ ಶುಚಿ ಅಂದರೆ ಕ್ಲೀನ್ ಅಂತ ಶೌಚ ಅಂದರೆ ಕ್ಲೇನ್ಲಿನೆಸ್ ಅದು ಬಿಟ್ಟು ಬೇರೆ ಮಡಿ ಅಂತ ಅನ್ನೋದಕ್ಕೆ ಶಬ್ದ ಇಲ್ಲ ಸಂಸ್ಕೃತದಲ್ಲಿ ಈಗ ಎರಡು ಥರದ ಮಡಿ ಇದೆ ಒಂದು ಸ್ವಚ್ಛವಾದ ಮಡಿ ಮತ್ತೊಂದು ಕೊಳಕು ಮಡಿ ಅಂತ ಅಂದರೆ ವೇದದಲ್ಲಿರೋದು ಬರೀ ಸ್ವಚ್ಛತೆ ಮಾತ್ರ ಸ್ವಚ್ಛವಾಗಿರಬೇಕು ಇದು ಮಡಿ ಯಾವುದು ಸ್ವಚ್ಛ ಬಟ್ಟೆ ಅಲ್ಲ ಬುದ್ಧಿ ಬುದ್ಧಿಯಲ್ಲಿ ಕೊಳಕು ತುಂಬಿದರೆ ನಾವು ಸ್ನಾನ ಮಾಡಿ ಮಡಿ ಉಟ್ಟು ಏನು ಉಪಯೋಗ ಅದು ಮಡಿ ಅನ್ನೋದು ಬೇಸಿಕಲಿ ಬುದ್ಧಿ ಸಂಬಂಧಪಟ್ಟದ್ದು ಬುದ್ಧಿಯ ಮಡಿಯನ್ನು ಯಾವುದು ಹಾಳು ಮಾಡುತ್ತೋ ಅದನ್ನು ಯಾವುದನ್ನು ಉಪಯೋಗಿಸ್ಬೇಡ ಅಂತ ಅದು ಆಲ್ಕೋಹಾಲ್ ಅಂಥದ್ದು ನಮ್ಮ ಬುದ್ಧಿಯ ಸ್ವಾಧೀನವನ್ನೇ ಕಳೆಯುವಂಥದ್ದು ನಮಗೆ ದೇವರು ಕೊಟ್ಟ ದೊಡ್ಡ ಸಂಪತ್ತು ಬುದ್ಧಿ ಅದನ್ನು ಕಳ್ಕೊಂಡು ಏನು ಮಾಡಬೇಕು ಏನು ಉಪಯೋಗ ಆದ್ದರಿಂದ ನಾವು ಯಾವ ಕಾಲಕ್ಕೂ ಬುದ್ಧಿಯ ಸ್ಖಲನಕ್ಕೆ ಕಾರಣವಾಗುವ ವಸ್ತುವನ್ನು ಸೇವಿಸಬಾರದು ಕುಡಿಯುವುದು ಒಂದೇ ಅಲ್ಲ ಕುಡಿಯುವುದು ಒಂದೇ ಅಲ್ಲ ನೋಡಿ ಅವ್ರು ನೋಡಿದ್ರು ಮಡಿಗೆ ಪೂರಕವಾದ ಯಾವುದನ್ನು ಸೇವಿಸ್ಬೋದು ಅಂತ ನಾವು ಕೂತ್ಕೊಳ್ತೇವೆ ಕೃಷ್ಣಾಜನ ಹಾಕಿ ಕೂತ್ಕೊಳ್ತಾರೆ ಜಪ ಮಾಡುವರು ಸ್ವಾಮಿಗಳು ವ್ಯಾಘ್ರಾಜನ ಹಾಕಿ ಕೂತ್ಕೊಳ್ತಾರೆ ಹುಲಿ ಚರ್ಮ ಸತ್ತ ಪ್ರಾಣಿಯ ಚರ್ಮ ಅದು ಮೈಲಿಗೆ ಅಲ್ವಾ ಅಲ್ಲ ಅಂದರು ಯಾಕೆಂದರೆ ಅದನ್ನು ಹಾಕಿಕೊಂಡದ್ರಿಂದ ಬುದ್ಧಿಗೆ ಪ್ರಚೋದನೆ ಸಿಗ್ತದೆ ಹೊರತು ಬಾಧಕ ಆಗೋಲ್ಲ ಅದರಿಂದ ಮಡಿ ಅವರಿಗೆ ಮಡಿ ಮೈಲಿಗೆಗೆ ಹೊರಗಿನ ಸಂಗತಿಯೇ ಅಲ್ಲ ನೀವು ಕೃಷ್ಣಾಜನ ಹಾಕಿ ಕೂತ್ಕೊಂಡ್ರೆ ನೀವು ನೆಲದಲ್ಲಿ ಕೂತಾಗ ಏನು ಅರ್ಧನ್ ವೈಬ್ರೇಷನ್ ಇದೆ ನಿಮ್ಮ ಮೈಂಡಿಗೆ ಬಾಧಕವಾದ್ದು ಅದನ್ನು ಪ್ರಿವೆಂಟ್ ಮಾಡುತ್ತೆ ಅದು ಆದ್ದರಿಂದ ಮಡಿ ಅದು ಬುದ್ಧಿಯ ಮಾಲಿನ್ಯಕ್ಕೆ ಬಾಧಕವ ಮಾಲಿನ್ಯ ಕೊಡುವ ಬಾಧಕವಾದಂಥ ವಸ್ತು ಮೈನಿಗೆ ಕೃಷ್ಣ ಜನ ಬುದ್ಧಿಯನ್ನು ಮಲಿನ ಮಾಡುವುದಿಲ್ಲ ನೀವು ಮೆಡಿಟೇಷನ್ ಮೆಡಿಟೇಷನ್ ಮಾಡುವಾಗ ನಿಮಗೆ ಏನು ಬ್ಯಾಡ್ ವೈಬ್ರೇಷನ್ಸ್ ಬಾರದ ಹಾಗೆ ಒಳ್ಳೆಯ ಚಿಂತನೆಗೆ ಅದು ಅದು ಸ್ಫೂರ್ತಿ ಕೊಡುತ್ತೆ ಪೂರ್ಣ ಮಾಡುತ್ತೆ ಇನ್ನು ವ್ಯಾಘ್ರ ಜನ ಅದು ಸ್ವಲ್ಪ ಡೇಂಜರಸ್ಸು ಯಾಕೆಂದರೆ ಅದರಲ್ಲಿ ಕೂತು ನೀವು ಏಕಾಗ್ರವಾಗಿ ಧ್ಯಾನ ಮಾಡಿದರೆ ಮತ್ತೆ ಎಂದೂ ಸೆಕ್ಸು ಬೇಡ ಅಂತ ಅನ್ನಿಸ್ತದೆ ಅದಕ್ಕೋಸ್ಕರ ಗೃಹಸ್ಥರು ಕೃಷ್ಣಾಜಿನ ಹಾಕೋಬೇಡಿ ಮಡಿ ಹೌದು ಅದು ನಿಮಗೆ ನಾಳೆ ಮದುವೆ ಆಗಿದ್ದರೆ ತೊಂದರೆ ಆಗುತ್ತೆ ಅನ್ನ ನೀವು ಅದನ್ನು ಉಪಯೋಗಿಸ್ಬೇಡಿ ನೋಡಿ ಎಷ್ಟು ಆಳವಾದ ಚಿಂತನೆಗಳಿದೆ ಇದರ ಹಿಂದೆ ಹಾಗಾಗಿ ಮಡಿ ಅಂದರೆ ಯಾವುದೆಲ್ಲ ಮನಸ್ಸಿಗೆ ಮನಃಶುದ್ಧಿಗೆ ಕಾರಣವೋ ಅದೆಲ್ಲ ಮಡಿ ಯಾವುದು ಮನಸ್ಸನ್ನು ಕೆಡಿಸುತ್ತೆ ಅದು ಮೈಲಿಗೆ ಇಷ್ಟೇ ಅವರ ಚಿಂತನೆ ಹಾಗೆ ಈ ಸೋಮರಸ ಉಂಟಲ್ಲ ಅದು ಎಂದು ಮನಃಶುದ್ಧಿಗೆ ಪೂರಕವಾಗಿದೆ ಹೊರತು ಮನಸ್ಸನ್ನು ಕೆಡಿಸೋದಿಲ್ಲ ಹಾಗಾಗಿ ಕಂಪಲ್ಸರಿ ಭಗವಂತನಿಗೆ ನಾನು ಅರ್ಪಣೆ ಮಾಡಿ ಸ್ವೀಕಾರ ಮಾಡ್ತಿದ್ದರು ಹಿಂದೆ ಅಗ್ನಿ ಆಧಾರ ಮಾಡಿ ಸೋಮಯಾಗ ಅನ್ನೋದು ವೇದದಲ್ಲಿ ಅತ್ಯಂತ ಪ್ರಮುಖ ಯಾಗ ಪ್ರಾಯ ಎಲ್ಲ ಯಾಗಗಳು ಸೋಮಯಾಗ ಅನ್ನೋದು ಮೂಲ ಯಾಗ ಉಳಿದದಲ್ಲಿ ಅವಾಂತರಯಾಗಗಳು ಅದು ಹೇಳ್ತಾನೆ ಹೇಳ್ತಾರೆ ಸೇ ಸುನವಾಮ ಸೋಮಂ ಅಂದರೆ ಸೋಮರಸವನ್ನು ಈ ಅಗ್ನಿದೇವನಿಗೆ ನಾವು ಅರ್ಪಿಸೋಣ ಆ ಸೋಮರಸವನ್ನು ಅಗ್ನಿಗೆ ಅರ್ಪಿಸೋಣ ಅಷ್ಟೇ ಅಲ್ಲ ಅದು ಅರ್ಪಿಸುವುದು ಅಗ್ನಿಗಲ್ಲ ಅಗ್ನಿ ನಾರಾಯಣನಿಗೆ ಅವನು ಜಾತವೇದ ಎಲ್ಲವನ್ನೂ ಬಲ್ಲವನು ಅಂತ ಒಂದರ್ಥ ಹೇಳಿದೆ ನಾನು ಅಷ್ಟೇ ಅಲ್ಲ ಜಾತವೇದಸ್ಸು ಅಂದರೆ ಜಾತಾ ವೇದಾಹ ಏನ ಜಾತಾ ವೇದಾ ಯಸ್ಮೈ ಸ ಯಾರಿಂದ ವೇದಗಳು ಆವಿರ್ಭವಾದವು ಅವನು ಜಾತ ವೇದ ವೇದಗಳ ಆವಿರ್ಭಾವಾದದ್ದು ಭಗವಂತ ಮೊಟ್ಟ ಮೊದಲು ಪುರುಷರೂಪ ಧಾರಣೆ ಮಾಡಿದ ಚತುರ್ಮುಖನಿಗೆ ವೇದಗಳನ್ನು ಹೇಳುತ್ತೇನೆ ಬ್ರಹ್ಮ ಸದಾಯ ಆದಿ ಕವಯೇ ಮುಹ್ಯಂತಿ ಎಂ ಸೂರಯಃ ಅನ್ನತ್ತೆ ಶಾಸ್ತ್ರ ಹಾಗಾಗಿ ಮೊಟ್ಟ ಮೊದಲು ವೇದವನ್ನು ಆವಿರ್ಭಾವ ಮಾಡಿದಂಥ ರೂಪ ಅದನ್ನು ಹೈಗ್ರೀವ ರೂಪ ಅಂತೂ ಕರೀತಾಳೆ ಜಾತಃ ವೇದಾ ಯಸ್ಮೈ ಯಾರಿಗೋಸ್ಕರ ವೇದಗಳು ಆವಿರ್ಭಾವವಾದವು ಅಂದರೆ ಯಾರ ಗುಣವನ್ನು ವರ್ಣನೆ ಮಾಡೋದಕ್ಕೋಸ್ಕರ ಯಾರು ಸರ್ವವೇದ ಪ್ರತಿಪಾದ್ಯನೋ ಅವನು ಜಾತವೇದ ಅಷ್ಟೇ ಅಲ್ಲ ಪ್ರಮೇಯ ಜಾತಂ ವೇದೇತಿ ಅಸ್ಮಾಕಂ ಇತಿ ಜಾತವೇದ ನಮಗೆ ಈ ಅರಿವು ಬಂತಲ್ಲ ಅದು ಯಾರಿಂದ ಬಂತು ಅವನು ಕೊಟ್ಟದರಿಂದ ಬಂತು ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ ನಿನಗೆ ಜ್ಞಾನ ಬರುವುದು ನನ್ನಿಂದ ಮರೆವು ಬರುವುದು ನನ್ನಿಂದ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ್ನಲ್ಲ ಹಾಗೆ ಯಾರಿಂದಾಗಿ ನಮಗೆ ವೇದ ಅಂದರೆ ವೇದೇತಿ ಜಾತಂ ಜಾತಂ ಅಸ್ಮಾಕ ಯಹ ವೇದೇತಿ ಪ್ರಪಂಚದ ವಸ್ತು ವಿಷಯಗಳನ್ನು ನಮಗೆ ಯಾರು ತಿಳಿಸಿಕೊಡುತ್ತಾನೆ ಆ ಅರಿವು ಕೊಟ್ಟ ಭಗವಂತ ಜಾತ ವೇದಸ್ಸು ಇನ್ನೂ ಬರೇ ವೇದ ಅಂದರೆ ಅರಿವು ಅಷ್ಟೇ ಅಲ್ಲ ವೇದಃ ಅಂತ ಅನ್ನೋದಕ್ಕೆ ವೇದ ವೇದವು ವೇದಾಹ ಇದು ನಮಗೆ ಗೊತ್ತಿರುವ ಶಬ್ದ ಪುಲ್ಲಿಂಗ ಅದನ್ನು ಪುಂಸನಿಗೆರ್ಮೊಂಡು ವೇದ ವೇದ ಸಿ ವೇದಾಂ ಸಿ ಅದು ನಪುಂಸಗಲಿಂಗ ಆದಾಗ ಅದಕ್ಕೆ ವೆಲ್ತು ಅಂತ ಅರ್ಥ ಸಂಪತ್ತು ನೋಡಿ ಅದು ಜ್ಞಾನರೂಪವಾದ ಸಂಪತ್ತಾದಾಗ ಪುಲ್ಲಿಂಗ ಆಗುತ್ತೆ ಮಟೀರಿಯಲ್ ವೆಲ್ತ್ ಆದಾಗ ನಪುಂಸಗಲಿಂಗ ಆಗುತ್ತೆ ಅದು ಪ್ರಾಚೀನರಿಗೆ ಈ ಎರಡು ಸಂಪತ್ತಿನಲ್ಲಿ ಇದು ಅಪ್ರಯೋಜಕ ಅಂತ ನಪುಂಸಗಲಿಂಗ ಜ್ಞಾನರೂಪವಾದ ಸಂಪತ್ತು ಪುಲ್ಲಿಂಗ ಈ ದುಡ್ಡು ವೇದ ವೇದಸಿ ವೇದಾಂಸಿ ಅದಕ್ಕೆ ಅದಕ್ಕೆ ಅದು ನಪುಂಸಕಲಿಂಗ ಅದು ಅದು ಕೊಡುವವನು ಅವನೇ ಅದರಿಂದ ಏನು ಜಾತಂ ಉತ್ಪನ್ನಂ ವೇದ ನಮಗೆ ಪ್ರಾಪಂಚಿಕವಾದ ಸಂಪತ್ತು ಯಾರಿಂದ ಹುಟ್ಟಿತೋ ಅವನು ಜಾತವೇದ ನಮಗೆ ಈ ಸಂಪತ್ತು ಕೊಟ್ಟವನು ಅವನೇ ಆ ಸಂಪತ್ತು ಕೊಡುವವನು ಅವನೇ ಹೀಗೆ ಯಾವ ರೀತಿ ನೋಡಿದರೂ ಬೆಂಕಿ ಅಲ್ಲ ಭಗವಂತ ಜಾತವೇದಸ್ ಅಂತ ಅವನಿಗೆ ಈ ಅಗ್ನಿಯ ಮೂಲಕ ಸೋಮಂ ಸುನವಾಮ ಸೋಮರಸವನ್ನು ಅರ್ಪಿಸ್ತೇವೆ ಅಂತ ಹೌದಪ್ಪ ಸೋಮಯಾಗ ಮಾಡುವಾಗ ಆಯಿತು ನಾವು ಇದನ್ನು ಪಾರಾಯಣ ಮಾಡುವ ಏನು ಅನುಸಂಧಾನ ಮಾಡಬೇಕು ಇವಾಗ ನಾವು ಮನೆಯಲ್ಲಿ ಪಾರಾಯಣ ಮಾಡಬೇಕು ಅಂತ ಇಟ್ಕೊಳ್ಳಿ ಅವಾಗ ಸುಲಭ ಪೂಜೆ ಮಾಡುವಾಗ ಒಂದು ಮಂತ್ರ ಹೇಳೋಲ್ವ ವಾಯ ವಾಯಾ ದರ್ಶತೆ ಮೇ ಸೋಮ ಅರಂಕೃತಾಹ ದೇವರು ಪೂಜೆ ಮಾಡುವ ಮೊದಲು ಈ ಮಂತ್ರ ಹೇಳ್ತಾರೆ ಏನಾದ್ರ ಹೆಸರು ಅಂದರೆ ಅದರ ಅರ್ಥ ಏನು ಅಂದರೆ ಓ ವಾಯುವೆ ಬಾ ಸೋಮರಸವನ್ನು ಇಟ್ಟಿದ್ದೇನೆ ಸ್ವೀಕಾರ ಎಲ್ಲಿದೆ ಸೋಮರಸ ಬರೇ ಇದು ದೇವರ ಹತ್ರ ಡೋಂಗಿ ಹೇಳೋದಾ ಸೋಮನ ಸೋಮ ಇಟ್ಟಿದ್ದೇನೆ ಬಾ ಸ್ವೀಕೃತಿ ಏ ಇಡೋದೇ ಇಲ್ಲ ಅಲ್ಲಿ ವಾಯು ಬಾಯಲ್ಲಿ ಹೇಳೋದು ಮಾತ್ರ ವಾಯು ವಾಯಾ ಹಿ ದರ್ಶನ ಕಡೆಗೆ ಇದು ಗಂಧಾನ ಸಮರ್ಪಯಾಮಿ ಪುಷ್ಪಾಣ ಸಮರ್ಪಯಾಮಿ ಒಂದು ತುಳಸಿ ದಳ ಹಾಕಿಬಿಡೋದಾ ಸೋಮಂ ಸಮರ್ಪಯಾಮಿ ಅಂತ ಅಲ್ಲ ಅಲ್ಲಿ ನಾವು ಸೋಮದ ಅರ್ಪಣೆ ಅಂತಂದರೆ ಅಗ್ನಿಮುಖದಲ್ಲಿ ಒಂದು ಧ್ಯಾನದಲ್ಲಿ ಏನು ಆವಾಗ ಭಕ್ತಾಂತ್ಯ ಭಕ್ತಾದ್ಯಲಂಕೃತ ಸೋಮಾ ಮನಾಂಸಿ ಅಂದರು ಸೋಮವನ್ನು ಅರ್ಪಿಸ್ತೇವೆ ಅಂದರೆ ಭಕ್ತಿ ತುಂಬಿದ ಮನಸ್ಸನ್ನು ಅರ್ಪಿಸ್ತಾ ಇದ್ದೇವೆ ಅಂದರೆ ನಿನ್ನನ್ನು ಭಕ್ತಿಯಿಂದ ನೆನೀತಾ ಇದ್ದೇವೆ ಇದೇ ಸೋಮಯಾಗ ಸೋಮ ಅಂದರೆ ಸೋಮರಸ ಅಂದರೆ ದ್ರವ ಯಾವುದದು ಭಕ್ತಿಯಿಂದ ಭಗವಂತನ ಕಡೆಗೆ ಹರಿಯುವ ಮನಸ್ಸು ಅದೇ ಸೋಮರಸ ಇದು ಅಧ್ಯಾತ್ಮ ಸ್ಪಿರಿಚುವಲ್ ಮೀನಿಂಗ್ ಅದರಿಂದ ಭಗವಂತನೇ ಭಕ್ತಿ ತುಂಬಿದ ಮನಸ್ಸಿನಿಂದ ನಿನ್ನನ್ನು ಧ್ಯಾನ ಮಾಡ್ತಾ ಇದ್ದೇನೆ ನನ್ನ ಭಕ್ತಿಯನ್ನು ನಿನಗೆ ಅರ್ಪಿಸ್ತಾ ಇದ್ದೇನೆ ಇದೇ ಸೋಮಂ ಸುನವಾಮ ಜಾತ ವೇದಸೆ ಸೋಮಂ ಯಾಕೆ ಅರ್ಪಿಸುವುದು ಗೊತ್ತಾ ಅರಾತೀಯತೋ ನಿಧಾತಿ ವೇದಃ ಇದರು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಅರ್ಥ ಹೇಳ್ತೇನೆ ನನಗೆ ಮೊದಲು ನಮಗೆ ಅರಾತೀಯತ ನಮ್ಮನ್ನು ದ್ವೇಷ ಮಾಡುವವರು ನಮ್ಮನ್ನು ದ್ವೇಷ ಮಾಡ ಬಯಸುವವರು ಅಂತ ಅರಾತಿಯಿಂದ ದ್ವೇಷ ಮಾಡುವವನು ಅರಾತೀಯನ್ ಅಂದರೆ ದ್ವೇಷ ಮಾಡುವ ಬಯಸುವನು ಯಾರು ನಮ್ಮನ್ನು ದ್ವೇಷ ಮಾಡಲಿಕ್ಕೆ ಇಚ್ಛಿಸುತ್ತಾನೆ ಅಂಥವನ ಷಷ್ಠಿ ಅರಾತೀಯತಃ ಒಂದು ಇದೊಂದು ಅರ್ಥ ಅರಾತೀಯತಃ ನಮ್ಮನ್ನು ಯಾರು ದ್ವೇಷ ಮಾಡ್ತಾನೆ ಅವನ ವೇದ ಸಂಪತ್ತನ್ನು ನಿಧಹತಿ ನಾಶ ಮಾಡಿಬಿಡ್ತಾನೆ ಅವರ ಸಂಪತ್ತು ಅಂದರೆ ಐಹಿಕ ಸಂಪತ್ತು ಪಾರ್ವತ ಜ್ಞಾನವೂ ಇಲ್ಲ ಇದೂ ಇಲ್ಲ ಯಾರು ನಮ್ಮನ್ನು ದ್ವೇಷ ಅಂದರೆ ಅಧ್ಯಾತ್ಮದ ಸಾಧನೆಯನ್ನು ಯಾರು ದ್ವೇಷ ಮಾಡ್ತಾನೆ ಅವರ ಸಂಪತ್ತನ್ನು ನಾಶ ಅವ ಅವರ ಬೌದ್ಧಿಕವಾದ ಸಂಪತ್ತನ್ನು ನಾಶ ಮಾಡಿಬಿಡ್ತಾನೆ ಚಿಂತನ ಶಕ್ತಿಯನ್ನೇ ಬಿಡ್ತಾನೆ ಇದು ಎಕ್ಸ್ಟರ್ನಲ್ ಮೀನಿಂಗ್ ಆಯಿತು ವೇದ ಅಂದರೂ ಎಕ್ಸ್ಟರ್ನಲ್ ಸಂಪತ್ತು ಶತ್ರುಗಳು ಅಂದರೆ ಯಾವುದು ನಮಗೆ ಆಗದೇ ಇದ್ದವರು ಆಗದೇ ಅಂದರೆ ಸಾಮಾಜಿಕವಾಗಿ ಹೊರಗಿನವರು ಇದು ಮೂಲಭೂತವಾದ ಅರ್ಥ ಅಲ್ಲ ಮೂಲಭೂತವಾಗಿ ಅರ್ಥ ವೇದ ಅಂದರೆ ಜ್ಞಾನಸ್ವರೂಪನಾದ ಭಗವಂತ ವೇತಿ ಇತಿ ವೇದ ಇತಿ ನಮಗೆ ಅರಿವು ಕೊಟ್ಟ ಭಗವಂತ ತಾನು ಅರಿವಿನ ಮೂರ್ತಿಯಾದ ಭಗವಂತ ಅವನೇನು ಮಾಡ್ತಾನೆ ಅರಾತೀಯತಃ ನಮ್ಮನ್ನು ದ್ವೇಷಿಸ ಬಯಸಿ ನಮ್ಮೊಳಗೆ ಕೂತವರನ್ನು ಯಾವುದದು ಕಾಮ ಕ್ರೋಧ ಮೋಹ ಮದ ಮತ್ಸರ ನಾನು ನನ್ನದು ಅಹಂಕಾರ ಮಮಕ ಇವೆಲ್ಲ ನಮ್ಮನ್ನು ದ್ವೇಷಿಸುವವುಗಳು ನಮ್ಮ ಇದು ಇಂಟರ್ನಲ್ ಮೀನ್ ನಮ್ಮ ಒಳಗೆ ಇರುವಂಥವು ನಮ್ಮನ್ನು ದ್ವೇಷಿಸ್ತಾ ನಮ್ಮೊಳಗೇ ಇರುವಂಥ ಶತ್ರುಗಳನ್ನು ವೇದ ಭಗವಂತ ಇಲ್ಲಿ ದ್ವಿತೀಯ ಬಹುವಚನ ಆಯಿತು ರಾತೀಯತ ಆಗ ಷಷ್ಠಿ ಏಕವಚನ ಆಗಿತ್ತು ನಮ್ಮನ್ನು ಬಯಸುವ ಶತ್ರುಗಳು ಎಲ್ಲೋ ಹೊರಗಿಲ್ಲ ಅವರು ನಮ್ಮೊಳಗೆ ಇದ್ದಾರೆ ನಾವು ಹೊರಗಿಂದ ಅವರಾಗುವುದಿಲ್ಲ ಇವರಾಗೋದಿಲ್ಲ ಅಂತ ಮಾತಾಡ್ತಾ ಕೂತಿದ್ದೇವೆ ಅವ್ರು ಯಾರೂ ನಮಗೆ ಆಗದವರಲ್ಲ ನಮಗೆ ಆಗದವರು ನಮ್ಮೊಳಗೇ ಇದ್ದಾರೆ ಅರಾತೀಯತ ನಮ್ಮನ್ನು ದ್ವೇಷಿಸುವ ನಮ್ಮ ಶತ್ರುಗಳು ನಮ್ಮೊಳಗೆ ಇದ್ದಾರಲ್ಲ ಕಾಮಕ್ರೋಧಾದಿಗಳು ಅದನ್ನು ಕೃಷ್ಣ ಹೇಳ್ತಾನಲ್ಲ ಕಾಮ ಕ್ರೋಧಸ್ಥ ಲೋಭಸ್ ತ್ರಿವಿಧಂ ನರಕಶ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮ ಕ್ರೋಧಶ್ಚ ಲೋಭಶ್ಚ ತ್ರಯಂ ತ್ಯಜೇತು ನಾವು ಬಿಡಬೇಕಾದಂಥ ಶತ್ರುಗಳು ಅಂದರೆ ಹೊರಗಿನಿಂದ ಅರಮನೆ ಪಕ್ಕದ ಮನೆಯಲ್ಲಿ ನೆರಮನೆಯಲ್ಲಿ ಇರೋಲ್ಲ ಒಳಗೆ ಇದ್ದಾರೆ ಅವರು ನಮ್ಮನ್ನು ದಾರಿ ತಪ್ಪಿಸುವವರು ಯಾರು ಮೂರು ಜನ ಕಾಮ ಕ್ರೋಧ ಲೋಭ ಕಾಮ ಅಂದರೆ ಸೆಕ್ಸ್ ಅಲ್ಲ ಬಯಕೆ ಬೇಕು ಬೇಕು ಇನ್ನೂ ಬೇಕು ಮತ್ತೂ ಬೇಕು ಅನ್ನೋ ಆಸೆ ಅದು ಸಿಕ್ಕಿದೆ ಸಿಕ್ಕದೇ ಇದ್ದರೆ ಕ್ರೋಧ ಸಿಕ್ಕಿದರೆ ಲೋಭ ಅದನ್ನು ಖರ್ಚು ಮಾಡಿದರೆ ಖಾಲಿ ಆಗುತ್ತಲ್ಲ ಕ್ವಾಟ್ನಲ್ಲಿಟ್ಟು ದಿನ ಮಂಗಳಾರತಿ ಮಾಡೋದು ಇದು ಮನುಷ್ಯನನ್ನು ಕಾಡುವ ಮೂರು ಕಾಮ ಕ್ರೋಧ ಲೋಭ ಇದರಲ್ಲಿ ಎಲ್ಲಕ್ಕೂ ಮೂಲದಲ್ಲಿರೋದು ಡಿಸಾಯರ್ ಕಾಮ ಬಯಕೆ ಇಲ್ಲದೇ ಇದ್ದರೆ ಕೋಪವೂ ಇಲ್ಲ ಲೋಭವೂ ಇಲ್ಲ ನಮ್ಮನ್ನು ನಮ್ಮ ಎಲ್ಲ ಕೋಪಗಳಿಗೆ ಕಾರಣ ನಮ್ಮ ಡಿಸೈರ್ ಬಯಕೆ ಕಾಮ ಅದು ಕ್ರೋಧೋಭಿಜಾಯತೆ ನೋಡಿ ಕೃಷ್ಣನ ಸೈಕಾಲಜಿ ಇದು ಕೃಷ್ಣನ ಮನಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ ನಮ್ಮಲ್ಲಿ ಏನಾದರೂ ಸಿಟ್ಟು ಬರಬೇಕಾಗಿದ್ದರೆ ನಮ್ಮಲ್ಲಿ ಒಂದು ಬಯಕೆ ಇರಬೇಕು ಎಲ್ಲಿ ಬಯಕೆ ಇಲ್ಲವೋ ಅಲ್ಲಿ ಸಿಟ್ಟು ಬರೋದಿಲ್ಲ ಅನ್ನ ಕೃಷ್ಣ ಬಹಳ ಅದ್ಭುತವಾದ ಮನಃಶಾಸ್ತ್ರ ಇದು ನಮಗೆ ಸಿಟ್ಟು ಬರುತ್ತೆ ಯಾಕೆ ಬರುತ್ತೆ ಅಂತ ಗೊತ್ತಿರಲಿಲ್ಲ ಕೃಷ್ಣ ಹೇಳ್ದ ನೀನು ಏನನ್ನೋ ಬಯಸಿದೀ ಅದರಿಂದ ಸಿಟ್ಟು ಬಂತು ಹೌದಲ್ಲ ಇವಾಗ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಪರೀಕ್ಷೆಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಮಾರ್ಕ್ ಪಡಿಲಿಲ್ಲ ಸಿಟ್ಟು ಬಂತು ಸಿಟ್ಟಾಗಿ ಅಂದರೆ ಅವನು ಫಸ್ಟ್ ಟೈಮ್ ಬರಬೇಕು ಅಂತ ನಮಗೆ ಬೈಕೇ ಇತ್ತು ಬರಲಿಲ್ಲ ಅದನ್ನು ಸಿಟ್ಟು ಬಂತು ಅಯ್ಯ ಎಷ್ಟು ಬೇಕಾದ್ರೆ ಮಾರ್ಕ್ ತಗೊಳ್ಳಿ ನಂಗೆ ಏನೊಂದು ಸಿಟ್ಟಿಯಾಗಿ ಬರುತ್ತೆ ಪಕ್ಕದ ಮನೆ ಹುಡುಗ ಫೇಲ್ ಆದ ಸಿಟ್ಟು ಬರಲಿಲ್ಲ ಯಾಕಂದ್ರೆ ಅವನು ಪಾಸ್ ಆಗ್ಬೇಕು ಅಂತ ಬೈಕೆ ಇರಲಿಲ್ಲ ನಮಗೆ ಹಾಗಾದ್ರೆ ಸಿಟ್ಟು ಬರಬೇಕಾಗಿದ್ದರೆ ಅದರ ಹಿಂದೆ ದ್ಯಾರ್ ಮಸ್ಟ್ ಬಿ ಎ ಡಿಸೈರ್ ವ್ಯಾರ್ ದ್ಯಾರ್ ಈಸ್ ನೋ ಡಿಸೈರ್ ದ್ಯಾರ್ ಕ್ಯಾನ್ ನೆವರ್ ಬಿ ಆ್ಯಂಗರ್ ಅಂತ ಇದು ಕೃಷ್ಣ ಅದು ಅದ್ಭುತವಾದ ನಮಗೆ ಸಿಟ್ಟು ಬಂದಾಗೆಲ್ಲ ನಾವು ಎನಲೈಸ್ ಮಾಡ್ಬೋದು ಯಾಕೆ ಸಿಟ್ಟು ಬಂತು ಯಾವ ಬಯಕೆಯಿಂದ ನಾನು ಸಿಟ್ಟುಕೊಂಡೆ ಅದನ್ನು ನಿಗ್ರಹ ಮಾಡಬೇಕು ಕಂಟ್ರೋಲ್ ಮಾಡಬೇಕು ಒಮ್ಮೆ ಸಿಟ್ಟು ಬಂದಾಗ ನಾವು ಪಾಠ ಕಲಿಬೇಕು ಹಾಗಾಗಿ ಈ ಮೂರು ನಮಗೆ ಒಳಗಿರತಕ್ಕ ಮೂಲಭೂತ ಶತ್ರುಗಳು ಮೂರೇ ಕಾಮ ಕ್ರೋಧ ಲೋಭ ಇನ್ನೂ ತಮಾಷೆ ಇದು ಯಾವುದೂ ಅಲ್ಲ ಒಳಗಿರುವ ಮೂಲಭೂತ ಶತ್ರುಗಳು ಅಹಂಕಾರ ಮತ್ತು ಮಮಕಾರ ನಾನು ನನ್ನದು ಇದು ಎರಡು ಬಿಟ್ಟರೆ ಬೇರೆ ಶತ್ರುಗಳೇ ಇಲ್ಲ ಅದರದೇ ಮರಿಗಳಿವು ನೋಡಿ ಅಹಂಕಾರದಿಂದ ಬರುವಂಥದ್ದು ಮೂರು ಕಾಮ ಕ್ರೋಧ ಲೋಭ ಮಮಕಾರದಿಂದ ಮೋಹ ಮದ ಮತ್ಸರ ಅದು ಇವೆಲ್ಲ ಅಹಂಕಾರ ಮಮಕಾರದ ಪ್ರೊಡಕ್ಷನ್ಗಳು ಮೂಲಭೂತವಾಗಿ ಮನುಷ್ಯನನ್ನು ಹಾಳುವಂಥದ್ದು ಎರಡೇ ನಮಗೆ ಸಿಟ್ಟು ಬರುತ್ತಲ್ಲ ಯಾವಾಗ ಸಿಟ್ಟು ಬರುತ್ತೆ ನಮ್ಮ ಇಗೋ ಪ್ರಿಕ್ಕಾದಾಗ ಸಿಟ್ಟು ಬರುತ್ತೆ ಯಾರು ನಮ್ಮನ್ನು ಟೀಕೆ ಮಾಡಿದರು ಸಿಟ್ಟು ಬರುತ್ತೆ ಏಯ್ ಅವನು ನಾನು ಟೀಕೆ ಮಾಡೋದು ಅಂದರೆ ಏನು ಯಾಕೆ ಅದು ಈಗೋ ಅಹಂಕಾರದಿಂದಲೇ ಸಿಟ್ಟು ಬರೋದು ಅಹಂಕಾರದಿಂದಲೇ ಬೈಕ್ ನನಗೆ ಅದು ಬೇಕು ಇದು ಬೇಕು ಅದು ಒಂದು ಅಹಂಕಾರ ಬರದೆ ಸಿಗದೇ ಇದ್ದಾಗ ಸಿಟ್ಟು ಸಿಕ್ಕಿದ ಇದೆಲ್ಲವೂ ಅಹಂಕಾರದೇ ಮುಖಗಳು ಐ ಮತ್ತು ಮೈ ಇದು ಎರಡು ತೆಗೆದುಬಿಟ್ರೆ ಜೀವನದಲ್ಲಿ ಜಗಳವೂ ಇಲ್ಲ ಕೋಪವೂ ಇಲ್ಲ ಏನಿಲ್ಲ ಆನಂದಮಯ ಬಹಳ ವಿಚಿತ್ರ ಇದು ನಾನು ಆಯಿತು ನನ್ನದು ಅಷ್ಟೇ ಏನು ನಿದ್ರೆಯಲ್ಲಿ ಯಾರಿಗೂ ದುಃಖ ಆಗೋದಿಲ್ಲ ಯಾರೂ ನಿದ್ರೆಯಲ್ಲಿ ದುಃಖ ಅನುಭವಿಸುವುದಿಲ್ಲ ಆನಂದಮಯವಾಗಿರುತ್ತೆ ಆದ ಕೂಡ ದುಃಖ ಶುರುವಾಗುತ್ತೆ ನಿದ್ರೆಯಲ್ಲಿ ದುಃಖ ಬರೋದಿಲ್ಲ ಯಾಕೆಂದರೆ ನಿದ್ರೆಯಲ್ಲಿ ನನ್ನ ಇಲ್ಲ ಮಮಕಾರ ಇಲ್ಲ ನನ್ನ ಮನೆ ಗೊತ್ತಿಲ್ಲ ನನ್ನ ಸಂಸಾರ ನನ್ನ ಬಂಧುಗಳ ಗೊತ್ತಿಲ್ಲ ನನ್ನ ಕೈ ಗೊತ್ತಿಲ್ಲ ನನ್ನ ಕಾಲು ಗೊತ್ತಿಲ್ಲ ನನ್ನವೇ ಇಲ್ಲ ಆದ್ದರಿಂದ ನೋಡಿ ರಾತ್ರಿ ನಿದ್ರೆ ಬರೋ ತನಕ ಕೈ ಉರಿತಾಯಿತ್ತು ಗಾಯ ನನ್ನ ಕೈ ಅಂತ ಗೊತ್ತಿತ್ತು ನಿದ್ರೆ ಬಂದಾಗ ನನ್ನ ಕೈಯನ್ನು ಬರ್ತೋಯ್ತು ನೋವು ಹೋಯಿತು ಸೊ ಕೈಯಲ್ಲಿ ಗಾಯ ಆದದ್ದರಿಂದ ನೋವಾಗುವುದಲ್ಲ ಅದು ನನ್ನ ಕೈ ಆದ್ದರಿಂದ ನೋವಾಗುವುದು ಈ ನನ್ನ ಅನ್ನೋದು ನೋವಿ ಕಾರಣ ಹಾಗಾಗಿ ನಾನು ಮತ್ತು ನನ್ನ ಮನುಷ್ಯನ ಎಲ್ಲ ನೋವುಗಳಿಗೆ ಎಲ್ಲ ಸಮಸ್ಯೆಗಳಿಗೆ ಮೂಲಭೂತವಾದ ಕಾರಣ ಇದು ಇಷ್ಟಕ್ಕೆ ಫಿಲಾಸಫಿ ಇರೋದೇ ಇದು ಸೈಕಾಲಜಿ ಅದು ನಿನ್ನ ಜೀವನದ ಮೂಲಭೂತ ಸಮಸ್ಯೆ ಏನು ಅಂದರೆ ನಾನು ಮತ್ತು ನನ್ನದು ಐ ಆ್ಯಂಡ್ ಮೈ ಇಗೋ ಅದು ನನ್ನದು ಅನ್ನೋದು ಇಗೋ ಅದರ ನಂತರ ಇಗೋ ಅನ್ನೋದು ಪ್ರಾಬ್ಲಮ್ ಅದೇ ನೋಡಿ ಇಗೋ ನಾನು ಯಾವಾಗ ಇಗೋ ಮಸ್ಟ್ ಗೋ ಅದರ್ವೈಸ್ ಗಾಡ್ ವಿಲ್ ನಾಟ್ ಕಮ್ ಯಾಕಂದರೆ ಈ ಗೋ ಅನ್ನು ಗೋ ಈ ಮೊದಲು ಈ ಹಾಕಿದರೆ ಡಿ ಬರೋಲ್ಲ ಡಿ ಇದ್ದರೆ ಈ ಬರೋಲ್ಲ ಈ ಮತ್ತು ಡಿ ಎರಡು ಒಟ್ಟಾಗೋಲ್ಲ ಅಲ್ಲಿ ಈಗೋ ಇದ್ದರೆ ಗಾಡ್ ಇಲ್ಲ ಗಾಡ್ ಬಂದರೆ ಈಗೋ ಬರೋಲ್ಲ ಇಷ್ಟೇ ವಿಷಯ ಅದನ್ನು ಪ್ರಾಚೀನ ಹೇಳಿ ಇದು ಇದು ಬ್ಯೂ ಅಂದರೆ ಬೇಸಿಕ್ ಸೈಕಾಲಜಿ ಆಫ್ ಹ್ಯೂಮನ್ ಲೈಫ್ ಮನುಷ್ಯ ಇದನ್ನು ತಿಳ್ಕೊಂಡು ಬಿಟ್ಟರೆ ಪ್ರಾಬ್ಲಮ್ ಸಾಲ್ವ್ ಆದ ಹಾಗೆ ತಮಾಷೆ ಏನು ಅಂದರೆ ನಮಗೆ ಇದನ್ನು ಕೇಳಿದಾಗ ಹೌದು ಅಂತ ಕಾಣುತ್ತೆ ಮನೆಗೆ ಹೋದಾಗ ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗೋಲ್ಲ ಇದು ಸಮಸ್ಯೆ ಕೇಳಿದಾಗ ಪರ್ಫೆಕ್ಟ್ ವಿಷಯ ಗೊತ್ತಾಯಿತು ಗುಟ್ಟು ಗೊತ್ತಾಯ್ತು ಆದರೆ ಮನೆ ಹೋದ್ಮೇಲೆ ಎಲ್ಲ ಹೋಗುತ್ತೆ ಮನೆ ಹೋದ್ಮೇಲೆ ಸಿಟ್ಟು ಬರಲಿ ಆಗುತ್ತೆ ಅವನು ಹಾಗೆ ಹೇಳಿದ ಒಂದು ಕೈ ನೋಡುವ ದಿಸ್ ಈಸ್ ದ ಏನೊಂದು ಯಾವುದು ಸತ್ಯ ಅಂತ ಗೊತ್ತಾದರೂ ಕೂಡ ನಾವು ಇಗೋವನ್ನು ಬಿಡೋದಾಗೋದೆ ಬಹಳ ಕಷ್ಟ ಇಗೋ ಬಿಡಬೇಕು ಅದೇ ಜೀವನ ಎಲ್ಲ ಗೊತ್ತಿದೆ ಆದರೆ ಬಿಡಲಿಕ್ಕಾಗೋಲ್ಲ ಯಾಕೆಂದರೆ ಯುಗೋವನ್ನು ಬಿಡುತ್ತೇನೆ ಅಂತ ಹೇಳೋದು ಒಂದು ಈಗೋ ಬಿಡುತ್ತೆ ನಾನು ನನಗೆ ಈಗೋ ಇಲ್ಲ ಅಂತ ಯಾರು ಹೇಳಿದರೆ ಅದು ಅವನ ಈಗೋ ಅದು ಐ ಹ್ಯಾವ್ ನೋ ಇಗೋ ಅಂತ ಅದೇ ಕೈಯಲ್ಲಿ ಒತ್ತಾ ಇರ್ತಾನೆ ನಿಮ್ಗೆ ಗೊತ್ತಾಗಬಾರ್ದು ಅಂತ ಒಳಗಿರೋ ಇಗೋ ಐ ಹ್ಯಾವ್ ನೋ ಇಗೋ ಅಂತ ಹೇಗೆ ಓದ್ತೋದು ಕೈಯಲ್ಲಿ ಈಗೋ ಇಲ್ಲ ಅಂತ ಹೇಳೋದು ಒಂದು ಇಗೋ ಕಾಡುತ್ತೆ ಬಹಳ ಅದನ್ನ ಅದನ್ನು ಬಿಟ್ಟೆ ಅನ್ನುವಾಗ ಹಿಂಬದಿಂದ ಬಂದು ಸೇರಿಕೊಳ್ಳುತ್ತೆ ಅದು ಗೊತ್ತೇ ಆಗೋಲ್ಲ ಬಹಳ ಕಷ್ಟ ಆದರೆ ಬಿಟ್ಟರೆ ಪ್ರಾಬ್ಲಮ್ ಇಲ್ಲ ಜೀವನದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅದಕ್ಕೆ ಅವರು ಹೇಳೋದು ಅದು ಅದು ಮೈಲಿಗೆ ಮಡಿ ಯಾವುದು ಅಂದರೆ ನಾವು ಅಹಂಕಾರ ಮಮಕಾರಗಳೇ ನಮ್ಮ ಬದುಕಿನ ಮೈಲಿಗೆ ಅದು ಒಳಗೆ ತುಂಬಿರುವಷ್ಟು ಕಾಲ ನಾವು ಏನು ಸ್ನಾನ ಮಾಡಿದರೂ ಮಡಿ ಆಗೋಲ್ಲ ಸುಮ್ಮನೆ ನೀರು ಮಾರು ಮಾರುದ್ದಕ್ಕೆ ಹಾರುತ್ತೇವೆ ಏನು ಉಪಯೋಗ ಇಲ್ಲ ಒಳಗಿಂದ ಕೊಳೆ ತುಂಬಿದೆಯಲ್ಲ ಒಳಗೆ ಕೊಳೆ ತುಂಬಿಸ್ಕೊಂಡು ಹೊರಗಿಂದ ಸೋಪ್ ಹಾಕಿ ತೊಳೆದು ಏನು ಉಪಯೋಗ ನಮ್ಮ ಕಷ್ಟ ಏನು ಒಳಗಿಂದ ತೊಳಿ ಸೋಪ್ ಗೊತ್ತಿಲ್ಲ ನಮಗೆ ಅದಕ್ಕೆ ಆ ಶುದ್ಧಿ ಅಂತ ಶುದ್ಧಿ ಅದು ಮಡಿ ಅದೇ ಅದಕ್ಕೆ ಅವ್ರ ಶಬ್ದ ಇಲ್ಲ ಸಂಸ್ಕೃತ ಮಡಿ ಅಂತ ಬೇರೆ ಶಬ್ದವೇ ಇಲ್ಲ ನೀವು ಇಫ್ ಯು ಆರ್ ಮೆಂಟಲಿ ಪ್ಯೂರ್ ಅದೇ ಮಡಿ ಅದು ಇಲ್ಲದೇ ಇದ್ದರೆ ಎಷ್ಟು ಸ್ನಾನ ಮಾಡಿದ್ರು ಏನು ಉಪಯೋಗ ಇಲ್ಲ ಸುಮ್ಮನೆ ಬಾವಿಯ ನೀರು ಖಾಲಿ ಆಗುತ್ತೆ ಅಷ್ಟೇ ದೊಡ್ಡ ಎಷ್ಟು ಮೈ ಹೊಯ್ಕೊಂಡ್ರು ಏನು ಉಪಯೋಗ ಇಲ್ಲ ಕೆಲವರು ನೋಡಿದೇನಪ್ಪ ನಾನು ಅವರಿಗೆ ಮೈಗೆ ನೀರು ಹೊಯ್ಕೊತಾರೆ ಅವಾಗ ಒಂದು ಮಧ್ಯ ಸಂಶಯ ಬಂದುಬಿಡೋದು ಏನು ಅಂದರೆ ಈ ಈ ಸೇದುವ ಹಗ್ಗ ಮೈಲಿಗಾದರೆ ಸ ಅದಕ್ಕೊಂದಿಷ್ಟು ನೀರು ಹೊಯ್ದರು ಪುಣ್ಯಕ್ಕೆ ಬಾವಿಗೆ ನೀರು ಹೊಯ್ಯೋಲ್ಲ ಅದು ಮಡಿ ಮಾಡಬೇಕು ಅಂದರೆ ಎಲ್ಲಕ್ಕೂ ನೀರು ಹೊಯ್ಯೋದು ಒಳಗಿದ್ದ ಹಾಗೆ ಇರುತ್ತೆ ಅದು ಕಾಮ ಅಹಂಕಾರ ಮಮಕಾರ ಒಳಗಿಂದ ಗಟ್ಟಿಯಾಗಿ ಕೂತು ಬಿಡುತ್ತೆ ಇದ್ದದ್ದಕ್ಕೆಲ್ಲ ನೀರು ಹೊಯ್ದು ಕೆಸರು ಮಾಡಿಬಿಡೋದು ಅದು ಮಡಿ ನಮ್ಮ ದೊಡ್ಡ ಸಮಸ್ಯೆ ಇದು ಅದಕ್ಕೆ ಇವನ ಜಾತ ವೇದಸೆ ಅಂದರೆ ನನಗೆ ಆ ವೇದ ಅರಿವನ್ನು ಕೊಡ್ತಕ್ಕಂತಹ ನಿನಗೆ ಸೋಮಂ ಸುನಮಾಮ ಸೋಮ ಅಂದರೆ ಭಕ್ತಿ ಭಕ್ತಿ ಅಂದರೆ ಅಹಂಕಾರವನ್ನು ತೊರೆಯೋದು ಅಹಂಕಾರ ಇದ್ದರೆ ಭಕ್ತಿ ಮಾಡಿ ಇನ್ನೊಬ್ಬರ ದೊಡ್ಡಸ್ತಿಗೆಯನ್ನು ಗುರುತಿಸುವುದು ಭಕ್ತಿ ಅಹಂಕಾರ ಇನ್ನೊಬ್ಬರ ದೊಡ್ಡಸ್ತಿಗೆಯನ್ನು ಗುರುತಿಸೋದಿಲ್ಲ ಹಾಗಾಗಿ ನಾನು ನಿನ್ನಿಂದ ನಿನ್ನ ಮುಂದೆ ಸಣ್ಣವನು ನೀನು ದೊಡ್ಡವನು ನಿನ್ನನ್ನು ನಾನು ಪ್ರೀತಿಸುತ್ತೇನೆ ಇದು ಸೋಮ ಅದನ್ನು ಅರಾತೀಯತಃ ನಿಧಾತಿ ವೇದ ಯಾರು ನಮ್ಮ ಒಳಗೆ ಶತ್ರುಗಳು ಕೂತಿದ್ದಾರೆ ಅವ ಮೈಲಿಗೆ ಅವರು ಅದನ್ನು ಓಡಿಸೋದು ನೀನೇ ಓಡಿಸ್ಬೇಕು ನನಗೆ ಮಡಿ ಮಾಡಲಿಕ್ಕೂ ಬರೋಲ್ಲ ಅವ್ರು ಹೇಳೋದು ಹೇಳಿದ್ರೆ ನನಗೆ ಮಡಿ ಆಗಬೇಕು ಅಂತ ಮನಸ್ಸುಂಟಪ್ಪ ಆದರೆ ನನ್ನ ಒಳಗಿರತಕ್ಕ ಶತ್ರುಗಳನ್ನ ಒದ್ದೋಡಿಸೋದು ನನ್ನಿಂದ ಆಗ್ತಾಯಿಲ್ಲ ನೀನು ಓಡಿಸ್ಬೇಕು ಅವನ್ನು ಅವನ್ನು ಓಡಿಸ್ಬೇಕು ನೀನು ಒಂದು ಕೂಡಬೇಕು ನನಗೆ ನಿನ್ನ ಕೂಡಿಸ್ಲಿಕ್ಕೂ ಆಗೋಲ್ಲ ಓಡಿಸ್ಲಿಕ್ಕೂ ಆಗೋಲ್ಲ ಅರಾತೀಯತ ನಿಧಾತೀವಿ ಅವು ಒಂದೊಂದು ಮಾತಿನ ಹಿಂದೆ ಎಷ್ಟು ಚಿಂತನೆಗಳಿವೆ ವೇದಕಾರ ಋಷಿಗಳ ಇದು ಇದು ಅವರಿಗೆ ಸ್ಫುರ್ಣ ಸನ್ ಆಫ್ ಪರ್ಷದ ಅತಿ ವಿಶ್ವಾನಿ ದುರ್ ಅತಿ ದುರ್ಗಾಣಿ ವಿಶ್ವ ಸಹ ಆದ್ದರಿಂದ ಆ ಜಾತವೇದ ಸಿದ್ಧಾನಲ್ಲ ಅವನು ಮತ್ತು ಜಗತ್ತಿನ ಸಂಹಾರ ಶಕ್ತಿಯಾಗಿರ್ತಕ್ಕಂಥ ದುರ್ಗೆ ನರಸಿಂಹಗ್ನಿ ದುರ್ಗಾಗ್ನಿ ಮತ್ತು ಕಾಲಾಗ್ನಿ ಇವನು ಸಂಹಾರ ಶಕ್ತಿಯೇ ಇವರೆಲ್ಲ ಏನು ಮಾಡಬೇಕು ಸನಃ ಪರಿಷತ್ತು ಅತಿ ದುರ್ಗಾಣಿ ವಿಶ್ವ ವಿಶ್ವ ದುರ್ಗಾಣಿ ನನ್ನ ಜೀವನದಲ್ಲಿ ಬರತಕ್ಕಂಥ ಎಲ್ಲ ದುರ್ಗಮವಾದ ಅಂದರೆ ಕಷ್ಟಕರವಾದಂಥ ದುಃಖ ಕೋಟಲೆ ಏನೇನು ಸಮಸ್ಯೆಗಳು ದುರ್ಗಾಣಿ ಅಂದರೆ ಅದು ಅದನ್ನು ಬಿಡಿಸಲಾಗದ ಸಮಸ್ಯೆಗಳು ಅಂತ ಇಟ್ಕೊಳ್ಳಿ ದುರ್ಗಾ ಅಂದರೆ ಅದು ಏನು ತಿಳಿಲಿಕ್ಕೂ ಆಗೋಲ್ಲ ಪರಿಹಾರ ಮಾಡಲಿಕ್ಕೂ ಬರಲ್ಲ ಅಂಥ ವಿಶ್ವ ದುರ್ಗಾಣಿ ನಮ್ಮ ಜೀವನದಲ್ಲಿ ನಾವು ಎದುರಿಸುವಂಥ ಎಲ್ಲ ಸಮಸ್ಯೆಗಳನ್ನು ಸಹ ನನಗೆ ನನ್ನ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಆಗ್ತಾ ಇಲ್ಲ ಮತ್ತು ಸಹ ಅತಿಪರಷತ್ ಅವನು ಆ ಸಮಸ್ಯೆಗಳನ್ನು ಸಮಸ್ಯೆಗಳಿಂದ ನನ್ನನ್ನು ಪಾರ ಮಾಡಬೇಕು ನನ್ನ ಸಮಸ್ಯೆಗಳನ್ನು ಅವನು ಪರಿಹರಿಸಬೇಕು ನಾನು ಸುಮ್ಮನೆ ನನ್ನ ಪರ ನನ್ನ ಸಮಸ್ಯೆ ನಿನ್ನ ಮುಂದೆ ಇದ್ದೀನಿ ಭಗವಂತ ನೀನು ಪರಿಹರಿಸ್ಬೇಕು ನನಗೆ ನನ್ನ ಸಮಸ್ಯೆಗಳನ್ನು ಪರಿಹರಿಸುವ ಶಕ್ತಿಯೂ ಇಲ್ಲ ಸನ್ ಪರ್ಷತ್ ಪರ್ಷತ್ ಅಂದರೆ ಅದು ಒಂದು ಛಾಂದಸವಾದ ರೂಪ ಪುರುಷ ಅಂತ ಒಂದು ಇದೆ ಅದರ ಅರ್ಥ ಸೇಚನ ಹಿಂಸಾ ಸಂಕ್ಲೇಷನೇಶು ಅಂತ ಅಂದರೆ ಪರ್ಷತ್ ಪರ್ಷತಿ ಅಂದರೆ ನಾಶ ಮಾಡ್ತಾನೆ ಅಂತ ಅರ್ಥ ಇದೊಂದು ಪರ್ಷತ್ ಅಂದರೆ ಅದು ವೈದ್ಯಕ ರೂಪ ನಾಶ ಮಾಡ್ತಾನೆ ಅಂತ ಅರ್ಥ ಸನಫ್ ಪರ್ಷತ್ ಅಂದರೆ ಅಪರ್ಷತ್ ಆಕಾರ ಅಕಾರಲವು ಅತಿ ಸರ್ವಾತ್ಮನ ನಮ್ಮಲ್ಲಿರತಕ್ಕಂಥ ಎಲ್ಲ ದುರ್ಗಮವಾಗಿರ್ತಕ್ಕ ಸಮಸ್ಯೆಗಳನ್ನು ಪರಿಹಾರ ಮಾಡುವವನು ಅವನು ಅದಕ್ಕೋಸ್ಕರ ನಾನು ಭಕ್ತಿಯಿಂದ ಅವನಿಗೆ ಶರಣಾಗಿದ್ದೇನೆ ನಮ್ಮನ್ನು ಅವನು ಪಾರು ಮಾಡಬೇಕು ಹೇಗೆ ನಾವೇವ ಸಿಂಧುಂ ದೊರಿತಾ ಅತ್ಯಗ್ನಿಹಿ ಸಿಂಧುಂ ನಾವೇವ ಒಬ್ಬ ನಾವಿಕ ಇರ್ತಾನೆ ಅವನು ನಮಗೆ ಸಮುದ್ರ ದಾಟಕಬೇಕು ಸಮುದ್ರ ಸಿಂಧು ಅಂದರೆ ಎರಡೂ ಹೌದು ಸಮುದ್ರವಾಗಬಹುದು ನದಿಯೂ ಆಗ ಎರಡು ಸಿಂಧು ಶಬ್ದ ಸ್ತ್ರೀಲಿಂಗ ಆದರೆ ನದಿ ಅಂತ ಅರ್ಥ ಸಂಸ್ಥೆಯಲ್ಲಿ ಪುಲ್ಲಿಂಗ ಆದರೆ ಸಮುದ್ರ ಅಂತ ಅರ್ಥ ಹಾಗಾಗಿ ಸಿಂಧು ನದಿಯನ್ನೋ ಸಮುದ್ರವನ್ನೋ ದಾಟಬೇಕು ನಾವು ಸಮುದ್ರ ಅಂತ ಯಾಕೆ ಇಟ್ಟುಕೊಳ್ತೇವೆ ಅಂದರೆ ಸಂಸಾರ ಸಮುದ್ರ ಅಂತ ಹೇಳ್ತೇವೆ ಸಂಸಾರವು ನದಿ ಅಂತ ಹೇಳೋಲ್ಲ ನಾವು ಹಾಗೆ ಈ ಸಮುದ್ರವನ್ನು ಒಬ್ಬ ನಾವಿಕ ಹೇಗೆ ನಾವ ದೋಣಿಯ ಮೂಲಕ ಹಡಗಿನ ಮೂಲಕ ನಾವ ಇವ ಹಡಗಿನಿಂದ ಸಮುದ್ರವನ್ನು ಹೇಗೆ ನಾವಿಕ ದಾಟಿಸುತ್ತಾನೋ ಹಾಗೆ ಅಗ್ನಿಹಿ ಅಂದರೆ ನಮ್ಮಲ್ಲಿರ್ತಕ್ಕ ಎಲ್ಲ ದೋಷವನ್ನು ಅಗ್ನಿ ಅಂದರೆ ಅತೀತಿ ಅಗ್ನಿಹಿ ತಿಂದು ಬಿಡುವವನು ನಾಶ ಮಾಡಿಬಿಡುವವನು ಅವನು ದುರಿತ ಅತಿಪಾರೈತಿ ನಮ್ಮಲ್ಲಿರ್ತಕ್ಕ ಈ ದುರಿತಗಳ ಕಡಲನ್ನು ದಾಟಿಸಿ ಆಚೆಗೆ ಸಾಗಿಸೋನು ನನ್ನ ಸಂಸಾರ ದುಃಖವನ್ನೇ ಪರಿಹಾರ ಮಾಡ್ತಕ್ಕವನು ಅಂಥ ಜಾತವೇದನೆಗೆ ನಾನು ಭಕ್ತಿಯಿಂದ ಆಹುತಿ ಕೊಡ್ತಾ ಇದ್ದೇನೆ ಅವನು ಸ್ವೀಕರಿಸಲಿ ಅಂತ ಇದು ಪ್ರಾರ್ಥನೆ ಅದರ ಮುಂದೆ ನರಸಿಂಹನ ಜೊತೆಗೆ ದುರ್ಗೆ ಯಾಕೆಂದರೆ ಸಂಹಾರ ಶಕ್ತಿಯಾಗಿ ನರಸಿಂಹನ ಜತೆಗೆ ಇರತಕ್ಕವಳು ದುರ್ಗೆ ಇಬ್ಬರೂ ಸಂಹಾರ ಶಕ್ತಿಗಳು ದುರ್ಗೆ ಅಂದರೆ ಶ್ರೀ ಭೂ ದುರ್ಗಾ ಅಂತ ಹೇಳಿದ್ನಲ್ಲ ಲಕ್ಷ್ಮಿಯ ಸಂಹಾರ ಶಕ್ತಿ ಅದು ಈ ಶಬ್ದ ಉಂಟಲ್ಲ ಒಂದು ಶಬ್ದ ಇದೆ ಸಂಸ್ಕೃತದಲ್ಲಿ ಯಸ್ಯ ಕರಾಳೋಳಂ ಚಕ್ರಂ ಕಾಲ ಪರ ಸಹಿ ಕರಾಳೋಳಂ ತಮಾಷೆ ದುರ್ಗೆಗೆ ಕಾಲ ಅಂತ ಹೆಸರು ಕಾಲ ಅಂದರೆ ಸಂಹಾರ ಶಕ್ತಿ ಅಂತ ನರಸಿಂಹನಿಗೆ ಪರಕಾಲ ಅಂತ ಹೆಸರು ಪರಕಾಲ ಪರಕಾಲ ಮಠ ಅಂತ ಹೇಳ್ತಾರಲ್ಲ ಅದರ ಅರ್ಥ ಏನು ಅಂದರೆ ಭಗವಂತನಿಗೆ ಸಂಬಂಧಪಟ್ಟ ಮಠ ಅಂತ ಪರಕಾಲ ಮಠ ಅಂತ ಈ ಶ್ರೀವೈಷ್ಣವರಲ್ಲಿದೆ ಪರಕಾಲ ಅಂದರೆ ನರಸಿಂಹ ಕಾಲ ಅಂದರೆ ದುರ್ಗೆ ಇಲ್ಲಿ ಪರಕಾಲ ಮತ್ತು ಕಾಲ ಪರಕಾಲ ಆಯಿತು ಕಾಲದ ಬಗ್ಗೆ ಅವರು ಹೇಳ್ತಾರೆ ಏನು ಅಂದರೆ ನರಸಿಂಹನ ಸ್ತೋತ್ರ ಆದಮೇಲೆ ಅವ್ರಿಗೆ ದುರ್ಗಾಂ ದೇವೀಂ ತಾಂ ಅಗ್ನಿವರ್ಣಾಂ ತಪ ವೈರೋಚನೀಂ ಕರ್ಮಫಲೇಶು ಜುಷ್ಟಾಂ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ ಸುತರಸಿ ತರಸೇ ನಮಃ ನೋಡಿ ಇದು ಇದು ದುರ್ಗಾ ತ್ರಿಷ್ಟುಪು ಅಲ್ಲ ಹಿಂದಿನದ್ದು ದುರ್ಗಾ ಶಬ್ದ ಇಲ್ಲ ಆದರೂ ದುರ್ಗಾ ತ್ರಿಷ್ಟುಪು ಇಲ್ಲಿ ದುರ್ಗೆಯ ಹೆಸರಿದೆ ಸ್ತ್ರೀಲಿಂಗದಲ್ಲೇ ಇದೆ ಆದರೂ ಇದು ದುರ್ಗಾ ತ್ರಿಷ್ಟುಪ್ ಅಲ್ಲ ಯಾಕೆಂದರೆ ನೋಡಿ ಮೊದಲನೇ ಸಾಲು ಸರಿ ಇದೆ ತಾಂ ಅಗ್ನಿವರ್ಣಾಂ ತಪಸ ಹನ್ನೊಂದು ಅಕ್ಷರ ಇದೆ ವೈರೋಚನೀಂ ಜುಷ್ಟಾಂ ಹನ್ನೊಂದು ಅಕ್ಷರ ಇದೆ ಎರಡು ಮೊದಲನೆಯ ಎರಡು ಪಾದಗಳು ಸರಿಯಾಗಿ ಹನ್ನೊಂದು ಹನ್ನೊಂದು ಅಕ್ಷರಗಳ ಛಂದಸ್ಸಲ್ಲಿವೆ ಆದರೆ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ ಹನ್ನೆರಡು ಅಕ್ಷರ ಆಯಿತು ಮೂರನೇ ಪಾದದಲ್ಲಿ ಹನ್ನೆರಡು ಅಕ್ಷರ ಆಯಿತು ಅಂದರೆ ಅದು ತ್ರಿಷ್ಟುಪ್ ಛಂದಸ್ಸಲ್ಲ ಜಗತಿ ಛಂದಸ್ಸಾಯಿತು ಸೂತರ ಸೀತಾರ ಸೇ ನಮಃ ಒಂಬತ್ತೇ ಅಕ್ಷರ ಇರೋದು ಅಂದರೆ ಅದು ಅದು ತ್ರಿಷ್ಟುಪು ಅಲ್ಲ ಜಗತಿನೂ ಅಲ್ಲ ಬೃಹತಿ ಛಂದಸ್ಸು ಹೇಳ್ತಾರೆ ಒಂಬತ್ತು ಅಕ್ಷರ ಇದ್ದರೆ ಹಾಗಾಗಿ ಇದು ತ್ರಿಷ್ಟುಪು ಜಗತಿ ಮತ್ತು ಬೃಹತಿ ಮೂರು ಛಂದಸ್ಸುಗಳ ಮಿಶ್ರಣವಾದ ಜಾತಿ ಛಂದಸ್ಸು ಉಪಜಾತಿ ಇದು ಮೂರು ಛಂದಸ್ಸುಗಳನ್ನ ಬೆರೆಸಿ ಬಂದಿರತಕ್ಕಂಥ ಅದಕ್ಕೆ ಕಾರಣ ಇದೆ ನೋಡಿ ಹನ್ನೊಂದು ಅಕ್ಷರ ಅನ್ನೋದು ತ್ರಿಷ್ಟುಪ್ ಛಂದಸ್ಸು ತ್ರಿಷ್ಟುಪ್ ಛಂದಸ್ಸಿನ ದೇವತೆ ಆ ಛಂದಸ್ಸಿನ ದೇವತೆ ಶಚಿದೇವಿ ಜಗತಿ ಛಂದಸ್ಸಿಗೆ ಸಮಸ್ತ ದೇವತಾ ಸ್ತ್ರೀಯರು ಬೃಹತಿಗೆ ಲಕ್ಷ್ಮೀ ಮತ್ತು ಭಾರತೀಯರು ದೇವತೆಗಳು ಈ ಛಂದಸ್ಸಿನ ದೇವತೆಗಳು ಈ ಬೃಹತಿ ಉಂಟಲ್ಲ ತ್ರಿಷ್ಟುಪ್ ಹನ್ನೊಂದನೇ ಅಕ್ಷರದ್ದು ಜಗತಿ ಹನ್ನೆರಡು ಅಕ್ಷರದ್ದು ಕೊನೆಯ ಎರಡು ಛಂದಸ್ಸುಗಳು ಆದರೆ ಮಧ್ಯದ ಛಂದಸ್ಸು ಉಂಟಲ್ಲ ಗಾಯತ್ರಿ ಉಷ್ಣಿಕ ಅನುಷ್ಠುಪ್ಪು ಮೂರು ಬಿಡಿ ಬೃಹತಿ ಆಮೇಲೆ ಪಂಕ್ತಿ ತ್ರಿಷ್ಟುಪ್ ಜಗತಿ ಆಚೆ ಮೂರು ಈಚೆ ಮೂರು ಮಧ್ಯದಲ್ಲಿರುವ ಛಂದಸ್ಸು ಬೃಹತಿ ಮಧ್ಯಮ ಬೃಹತಿ ಅದು ಇರಲಿ ನಿಮ್ಮ ಸಪ್ತ ಸ್ವರಗಳಲ್ಲಿ ಸರಿಗ ಮಾ ಪಧನಿ ಮಾ ಅಂದರೆ ಮಧ್ಯಮ ಅದು ನಡುವಿನಲ್ಲಿರುವ ಸ್ವರ ಈಗ ಅದು ಮಾ ಯಾಕೆ ಮಾ ಅಂದರೆ ಅದು ಮಧ್ಯಮ ಅದು ಅದು ಮಧ್ಯದಲ್ಲಿರುವಂಥದ್ದು ಅದನ್ನು ಇರಲಿ ಬೃಹತಿ ಅನ್ನೋದು ಮಧ್ಯಮ ಅದು ಮಧ್ಯಮ ಸ್ವರಕ್ಕೆ ಸಂಬಂಧಪಟ್ಟ ಛಂದಸ್ಸು ಕೂಡ ಹೌದು ಬೃಹತಿ ಛಂದಸ್ಸು ಛಂದಸ್ಸುಗಳಲ್ಲೇ ಭಗವಂತನಿಗೆ ಅತ್ಯಂತ ಪ್ರಿಯವಾದ ಛಂದಸ್ಸು ಅದಕ್ಕೋಸ್ಕರ ಈ ಮಂತ್ರವನ್ನು ಬೃಹತಿಯಲ್ಲೇ ಕೊನೆ ಮಾಡಿದರು ಇಡೀ ವೇದದಲ್ಲಿ ನೀವು ಇರತಕ್ಕಂಥ ಮಂತ್ರಗಳು ಉಂಟಲ್ಲ ಅದು ಸುಮಾರು ಹತ್ತು ಸಾವಿರದ ಐನೂರು ಚಿಲ್ಲರೆ ಮಂತ್ರಗಳಿವೆ ಋಗ್ವೇದದಲ್ಲಿ ಆ ಹತ್ತು ಸಾವಿರ ಐನೂರು ಮಂತ್ರಗಳನ್ನು ಬೃಹತಿಯಾಗಿ ಸ್ಪ್ಲಿಟ್ ಮಾಡಿ ಬೃಹತಿ ಅಂದರೆ ಒಂಬತ್ನಾಲ್ಕಲಿ ಮೂವತ್ತಾರು ಅಕ್ಷರದ್ದು ಕರೆಕ್ಟು ಹನ್ನೆರಡು ಸಾವಿರ ಮಂತ್ರ ಆಗತ್ತೆ ಹೀಗೆ ಮಂತ್ರಗಳನ್ನು ಬೃಹತಿಯಾಗಿ ಪಠಿಸುವಂಥದ್ದು ಬೃಹತೀಕರಣ ಅಂತ ಹಿಂದಿನ ಕಾಲದ ವೇದದಲ್ಲಿ ಬಹಳ ಪ್ರಸಿದ್ಧವಾದ ಒಂದು ಪದ್ಧತಿ ಈಗ ಇದೆಲ್ಲ ಸುಮ್ಮನೆ ಶಬ್ದಗಳು ಅಷ್ಟೇ ಯಾಕೆಂದರೆ ಬೃಹತೀಕರಣವೂ ಇಲ್ಲ ವೇದ ಪಠನವೇ ಇಲ್ಲ ಏನು ಬೃಹತೀಕರಣ ಹೀಗೆ ಬೃಹತಿ ಅನ್ನುವುದು ಛಂದಸ್ಸುಗಳಲ್ಲಿ ಶ್ರೇಷ್ಠ ಕೊನೆಯ ಎರಡು ಛಂದಸ್ಸುಗಳು ಆಮೇಲೆ ಬೃಹತಿಯಲ್ಲಿ ಉಪ ಸಂಹಾರ ಇದು ಒಂದು ಉಪಜಾತಿ ಇದರಲ್ಲಿ ತಾಮ್ ಅಗ್ನಿವರ್ಣಾಂ ತಾಮ್ ಅಂತಂದರೆ ಹಿಂದಿನ ಮಂತ್ರದಲ್ಲಿ ಬಂದವಳು ಹಿಂದಿನ ಮಂತ್ರ ಬರಲೇ ಇಲ್ಲ ಅದಕ್ಕೆ ಹೇಳಿದಾನೆ ಹಿಂದಿನ ಮಂತ್ರದಲ್ಲಿ ಜಾತ ವೇದಸ್ಸು ಅಂದರೆ ನರಸಿಂಹನೂ ಹೌದು ದುರ್ಗಿಯೂ ಹೌದು ಪುಲ್ಲಿಂಗ ಶಬ್ದದಿಂದ ಹೇಳಿದ ಅದಕ್ಕೆ ದುರ್ಗಾ ಮುಂದೆ ತಾಮ್ ಅವಳನ್ನು ಯಾರವಳು ಹಿಂದಿನ ಮಂತ್ರದಲ್ಲಿ ಬಂದವಳನ್ನು ತಾಮ್ ಅಗ್ನಿವರ್ಣಂ ಅವಳು ಎಂಥವಳು ಅಗ್ನಿವರ್ಣಾಮ ಬೆಂಕಿಯಂತೆ ಪ್ರಕಾಶಮಾನರಾದವಳು ಅಷ್ಟೇ ಅಲ್ಲ ನಾವು ಅವಳನ್ನು ವರ್ಣ ಮಾಡಿದ್ದು ಸ್ವೀಕಾರ ಮಾಡಿದ್ದು ಅಗ್ನಿಯಲ್ಲಿ ಅಗ್ನಿಯಲ್ಲಿ ಆಹುತಿ ಕೊಟ್ಟಲ್ವ ಅವಳಿಗೆ ನಾವು ಇವತ್ತು ಆರಾಧನೆ ಮಾಡ್ತಾ ಇರೋದು ಬೆಂಕಿಯಲ್ಲಿ ಅಗ್ನಿ ದುರ್ಗೆಗಾಗಲಿ ನರಸಿಂಹನಿಗಾಗಲಿ ಯಾರಿಗಾಗಲಿ ನಾವು ಆರಾ ಅಂದ ಅಗ್ನಿಯಲ್ಲಿ ವರಿಸಲ್ಪಟ್ಟವಳು ಸಿ ಅಗ್ನಿಯ ಸನ್ನಿ ಅಗ್ನಿಯಲ್ಲಿ ಸನ್ನಿಹಿತರಾಗಿರುವವಳು ಅಂತ ನಾವು ಸ್ವೀಕಾರ ಮಾಡಿ ಆರಾಧನೆ ಮಾಡ್ತಾ ಇದ್ದೇವೆ ಎಂಥವಳು ತಪಸ್ಸ್ವಲಂತೀಮ್ ತಪಸ್ಸು ಅಂದರೆ ಎರಡಿದೆ ದೈಹಿಕವಾದ ತಪಸ್ಸು ಮತ್ತು ಮಾನಸಿಕವಾದ ತಪಸ್ಸು ಅಂತ ದೈಹಿಕವಾದ ತಪಸ್ಸು ಅಂದರೆ ತಾಪ ಬಿಸಿ ನಾವು ಹೇಳ್ತೇವಲ್ಲ ಬಿಸಿ ಸುಡುತ್ತೆ ಅಂತ ಆ ಸುಡುವ ಶಕ್ತಿ ಆ ದಾಹಕ ಶಕ್ತಿಯಿಂದ ಶತ್ರುಗಳನ್ನು ಸುಡುವಂಥ ಶಕ್ತಿಯಿಂದ ಜ್ವಲಂತೀಮ್ ಪ್ರಜ್ವಲಿಸ್ತಾ ಇದ್ದಾಳೆ ಶತ್ರುಗಳಿಗೆ ಅವಳು ಸುಡುವ ಶಕ್ತಿ ಆದರೆ ಜ್ಞಾನಿಗಳಿಗೆ ತಪಸ್ಸ ಜ್ವಲಂತೀಮ್ ತಪಸ್ಸು ಅಂದರೆ ಜ್ಞಾನ ಆ ಬೆಳಕು ಎಂಥದ್ದು ಪ್ರಕಾಶ ಅದು ಬೆಂಕಿಯಂಥ ಭೌತಿಕ ಪ್ರಕಾಶ ಅಲ್ಲ ತಪಸ್ಸಾ ಜ್ವಲಂತಿಮ್ ಒಳಗಿನ ಜ್ಞಾನದ ಬೆಳಕು ಅದು ನಾವು ಭಗವಂತನನ್ನು ಸ್ತೋತ್ರ ಮಾಡುವಾಗಲೀಗೆ ಅಲ್ವಾ ಸವಿತುರು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಅಲ್ಲಿ ಭರ್ಗ ಅಂದರೆ ನರಸಿಂಹ ಅಲ್ಲಿ ಅದೇ ಹೇಳುವುದು ನೋಡಿ ಭರ್ಗ ಅಂದರೆ ಭಾ ಅಂದರೆ ಭಾ ಬೆಳಕು ಎಂಥ ಬೆಳಕು ರಾ ಮತ್ತು ಗ ರಾ ಅಂದರೆ ಆನಂದ ಗಾ ಅಂದರೆ ಜ್ಞಾನ ಜ್ಞಾನಾನಂದಮಯವಾದ ಬೆಳಕು ನಮ್ಮ ಕಟ್ಟಿಗೆಯಲ್ಲಿ ಉರಿಯುವ ಭೌತಿಕ ಬೆಳಕಲ್ಲ ಅದು ನರಸಿಂಹ ಭರ್ಗ ತತ್ ಸವಿತು ವರೆಣಿಯಂ ಭರ್ಗ ಮತ್ಸ್ಯ ಕೂರ್ಮ ವರಹ ನರಸಿಂಹ ಭರ್ಗ ಅಂದರೆ ನರಸಿಂಹ ಅದು ಜ್ಞಾನಾನಂದಮಯವಾದ ಬೆಳಕು ಇವಳು ತಪಸಾಜ್ವಲಂತಿ ಒಳಗಿನ ಜ್ಞಾನದ ಬೆಳಕಿನಿಂದ ಪ್ರಜ್ವಲಿಸಿರುವಳು ಅವನ ಪತ್ನಿ ಅಲ್ವೇ ಸಮಾನ ಧರ್ಮ ಇಬ್ಬರು ತಾಂ ಅಗ್ನಿವರ್ಣಾಂ ತಪಸಾಜ್ವಲಂತೀಂ ವೈರೋಚನೀಂ ಬಹಳ ರೋಚಕವಾದ ಶಬ್ದ ಇದು ವಿರೋಚನ ಅಂದರೆ ಎಲ್ಲ ಸೂರ್ಯ ಚಂದ್ರ ಅಗ್ನಿ ಎಲ್ಲ ವಸ್ತುಗಳಲ್ಲಿ ವಿವಿಧ ವಸ್ತುಗಳಲ್ಲಿ ಇದ್ದು ರೋಚನ ಬೆಳಕು ಕೊಡುವವನು ಯದಾದಿತ್ಯಗತಂ ತೇಜಃ ಜಗದ್ಭಾಸಯತೆ ಖಿಲಂ ಯಂದ್ರಮಸಿ ಯಚ್ಚಾಗ್ನವು ತತ್ತೇಜೋ ವಿಧಿ ಮಾಮಕಂ ಸೂರ್ಯನ ಬೆಳಕು ನಾನು ಕೊಟ್ಟದ್ದು ಚಂದ್ರನ ಬೆಳಕು ಬೆಂಕಿಯ ಬೆಳಕು ವಿದ್ಯುತ್ತಿನ ಬೆಳಕು ಏನೇನು ಬೆಳಕುಗಳಿವೆ ಅದೆಲ್ಲ ನನ್ನ ಬೆಳಕಿನ ಪ್ರತಿಫಲನ ಅಂತ ಕೃಷ್ಣ ಹೇಳಿದ್ನಲ್ಲ ಅದೇ ವಿವಿಧಂ ರೋಚಯತಿ ಬೇರೆ ಬೇರೆ ಬೆಳಕುಗಳಿಗೆ ಬೆಳಕು ನೀಡಿದಂಥವ ವಿರೋಚನ ಅಂದರೆ ಭಗವಂತ ಅವನ ಅರ್ಧಾಂಗೀ ಇವಳು ವಿರು ವೈರೋಚನಿ ವಿರೋಚನ ಪತ್ನಿ ವಿರೋಚನನ ನಿತ್ಯ ಸಂಗಾತಿಯಾದವಳು ವೈರೋಚನಿ ಇನ್ನೊಂದು ಸಂಗತಿ ಇದೆ ಬಹಳ ರೋಚಕವಾದ ರಹಸ್ಯವಾದ ಒಂದು ಅರ್ಥ ಇದೆ ಇದಕ್ಕೆ ರೋಚನ ಅಂದರೆ ಲೋಚನ ರಾ ಮತ್ತು ಲಾಭ ಒಂದೇ ಅರ್ಥದೇ ರೋಚನ ಅಂದರೆ ಲೋಚನ ವಿರೋಚನ ಅಂದರೆ ವಿಲೋಚನ ವಿಲೋಚನ ಅಂದರೆ ವಿಷಮಲೋಚನ ಅಂದರೆ ಎರಡಲ್ಲ ಮೂರು ಕಣ್ಣುಳ್ಳವನು ಅಂತ ಅರ್ಥ ವಿಷಮ ಅಂದರೆ ಗೊತ್ತಲ್ಲ ಸಮ ವಿಷಮ ವಿಷಮಲೋಚನ ವಿಲೋಚನ ಅಂದರೆ ವಿಷಮಲೋಚನ ಅಂದರೆ ಮೂರು ಕಣ್ಣುಳ್ಳವ ಶಾಸ್ತ್ರದಲ್ಲಿ ಶಿವನನ್ನು ಪಾರ್ವತಿಯನ್ನು ಅಷ್ಟೇ ಅಲ್ಲ ದುರ್ಗೆಯನ್ನು ಅಂದರೆ ಲಕ್ಷ್ಮಿಯ ದುರ್ಗಾ ರೂಪವನ್ನು ತ್ರಿನೋ ತ್ರಿನೇತ್ರ ದುರ್ಗಾಯ ದುರ್ಗೆ ಸಂಹಾರ ಶಕ್ತಿ ಎಲ್ಲಿದೆ ಅಲ್ಲಿ ಎಲ್ಲ ಮೂರು ಕಣ್ಣನ್ನು ಉಪಾಸನೆ ಮಾಡುವಂಥ ನರಸಿಂಹನಿಗೂ ಮೂರು ಕಣ್ಣು ಲಕ್ಷ್ಮಿಯ ರೂಪಕ್ಕೂ ಮೂರು ಕಣ್ಣು ಶಿವನಿಗೂ ಮೂರು ಕಣ್ಣು ಅವನು ವಿಲೋಚನ ಅಂದರೆ ವಿಷ ಮೂರು ಕಣ್ಣು ಮೂರು ಕಣ್ಣ ಇದ್ದಾನಲ್ಲ ಮುಕ್ಕಣ್ಣನ ಹೆಂಡತಿ ಇದು ವೈರೋಚನಿ ಅಂದರೆ ಪಾರ್ವತಿಯಾಗಬಹುದು ದುರ್ಗಿಯೂ ಆಗಬಹುದು ಮೂರು ಕಣ್ಣನ ಹೆಂಡತಿ ಮೂರು ಕಣ್ಣು ಅನ್ನೋದೇ ಸಂಹಾರ ಸೂಚಕ ಆ ಮೂರನೆಯ ಕಣ್ಣು ತೆರೆಯೋದುಂಟಲ್ವಾ ಅದು ಸಂಹಾರಕ್ಕೋಸ್ಕರ ಮೂರು ಕಣ್ಣು ಅನ್ನೋದು ಥರ್ಡ್ ಐ ಅನ್ನುವುದಕ್ಕೆ ಅನೇಕ ಅರ್ಥಗಳಿದೆ ಈಗ ನಮ್ಮಲ್ಲಿ ಅರಿವು ಒಳಗಿನ ಅರಿವು ಇಲ್ಲದೇ ಇರುವುದಕ್ಕೆ ಕಾರಣ ನಮ್ಮ ಒಳಗಿನ ಕಣ್ಣು ಮುಚ್ಚಿಕೊಂಡಿರುವುದು ಹೊರಗಿನ ಪ್ರಪಂಚ ಮಾತ್ರ ನಮ್ಗೆ ಗೊತ್ತು ಒಳಗೆ ಏನಿದೆ ಗೊತ್ತಿಲ್ಲ ಯಾಕೆಂದರೆ ಒಳಗಿನ ಕಣ್ಣು ಮುಚ್ಚಿದೆ ಇದೊಂದು ಇನ್ನರ್ ಐ ಇದೆ ಥರ್ಡ್ ಐ ಅಂದರೆ ಅಂತರಂಗದ ಸತ್ಯವನ್ನು ಕಾಣುವ ಒಳಗಣ್ಣು ಇನ್ನೊಂದು ಉರಿಗಣ್ಣು ಅದು ಮೂರನೇ ಕಣ್ಣು ಈಗ ಸೂರ್ಯ ಚಂದ್ರರಲ್ಲಿದ್ದಾರೆ ಭಗವಂತನಿಗೆ ಮೂರು ಕಣ್ಣು ಅಂದಾಗ ಸೂರ್ಯ ಚಂದ್ರ ಅಗ್ನಿ ಸೊ ಸೂರ್ಯಚಂದ್ರನ ಇದ್ದರೂ ಅದು ಸೃಷ್ಟಿಯ ಪರಂಪರೆ ನಿರಂತರವಾಗಿ ನಡೆಯಲಿಕ್ಕೆ ಬೇಕು ಅವರೇನು ಸಂಹಾರ ಶಕ್ತಿಗಳಲ್ಲ ಅಲ್ಲಿಂದ ಈ ಮೂರನೇ ಕಣ್ಣಿನ ಬೆಂಕಿ ಪ್ರಜ್ವಲಿಸಿತು ಅಂದರೆ ಎಲ್ಲ ಸುಟ್ಟು ಹೋಗುತ್ತೆ ಹಾಗಾಗಿ ವಿಲೋಚನ ಮೂರು ಕಣ್ಣಿನ ಮಾತ್ರ ಸಂಹಾರ ಅಂತ ಅರ್ಥ ವಿಲೋಚನನ ಅರ್ಧಾಂಗಿ ವೈಲೋಚನೆ ವೈಲೋಚನೆಯೇ ವೈಲೋಚನೆ ಆಮೇಲೆ ನಾವು ಯಾಕೆ ದುರ್ಗೆಯನ್ನು ಸ್ತೋತ್ರ ಮಾಡ್ತಾಯಿದ್ದೇವೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳನ್ನು ದೋಷಗಳನ್ನು ನಾಶ ಮಾಡು ಅಷ್ಟೇ ಅಲ್ಲ ಕರ್ಮ ಫಲೆಯಶು ಜುಷ್ಟಾ ನಾವು ಆಕೆಯನ್ನು ಜುಷಿ ಅಂದರೆ ಜುಷ್ಟ ಅಂದರೆ ಸಂಸ್ಕೃತದಲ್ಲಿ ಪ್ರೀತಿಯಿಂದ ಸೇವಿಸಲ್ಪಟ್ಟವಳು ನಾವು ಅವಳನ್ನು ತುಂಬ ಪ್ರೀತಿಯಿಂದ ಪ್ರೀತಿ ಅಂದರೆ ಭಕ್ತಿ ಪ್ರೀತಿ ಮೂರು ಥರ ಇದೆ ನಮಗಿಂತ ದೊಡ್ಡವರನ್ನು ನಾವು ಪ್ರೀತಿಸ್ತೇವೆ ಅದಕ್ಕೆ ಭಕ್ತಿ ಅಂತ ಹೇಳೋದು ನಮ್ಮ ಸಮಾನ ಸ್ಕಂಧರನ್ನು ಪ್ರೀತಿಸ್ತೇವೆ ಅದಕ್ಕೆ ಸ್ನೇಹ ಅಂತ ಹೇಳೋದು ನಮಗಿಂತ ಸಣ್ಣವರನ್ನು ಪ್ರೀತಿಸ್ತೇವೆ ಅದಕ್ಕೆ ವಾತ್ಸಲ್ಯ ಅಂತ ಹೇಳೋದು ಹಾಗಾಗಿ ಇಲ್ಲಿ ಪ್ರೀತಿ ದುರ್ಗೆಯಲ್ಲಿ ನಮ್ಮ ಪ್ರೀತಿ ಅಂತಂದರೆ ಭಕ್ತಿ ಭಕ್ತಿಪೂರ್ವಕವಾಗಿ ದೃಷಿ ಪ್ರೀತಿ ಸೇವನೆ ಅವಳನ್ನು ಸೇವಿಸ್ತಾ ಇದ್ದೇವೆ ಅಂದರೆ ಆರಾಧನೆ ಮಾಡಿ ಭಕ್ತಿಪೂರ್ವಕವಾಗಿ ದುರ್ಗೆಯನ್ನು ನಾವು ಆರಾಧಿಸ್ತಾ ಇದ್ದೇವೆ ಯಾವುದಕ್ಕೋಸ್ಕರ ಕರ್ಮಫಲೇಶು ನಾವು ಮಾಡಿರತಕ್ಕಂಥ ಕರ್ಮ ಫಲ ನೀಡಲಿ ಸಫಲವಾಗಲಿ ಇಂಥ ಕರ್ಮದ ಫಲದ ಉದ್ದೇಶಕ್ಕಾಗಿ ಯಾವಾಗಲೂ ಆಗಲ್ಲ ಒಂದು ಒಂದು ಕೆಲಸ ಆಗಬೇಕಾಗಿ ಅಂದರೆ ತಮಗೇನೋ ಒಂದು ಕೆಲಸ ಆಗಬೇಕು ಅಂದರೆ ಮಕ್ಕಳು ಹೋಗಿ ತಾಯಿ ಹತ್ರ ಕೇಳು ತಂದೆ ಹತ್ರ ಕೇಳೋಲ್ಲ ತಾಯಿ ಹತ್ರ ಕೇಳ್ತಾರೆ ಕೊಡಲಿಲ್ಲ ಅಂತ ಹಠ ಮಾಡ್ತಾರೆ ತಂದೆ ಹತ್ರ ಹಠವೂ ಮಾಡೋಲ್ಲ ಕೇಳೋದು ಇಲ್ಲ ಅವನು ಒಂದು ತಳ್ಳೆ ಮಾಡ್ತಾನೆ ತಾಯಿ ಕೊಟ್ಟು ಬಿಡ್ತಾಳೆ ಪಾಪ ಪ್ರೀತಿಯಿಂದ ಕರ್ಮ ಫಲೇಶು ದುಷ್ಟ ನಮ್ಮ ಕರ್ಮದ ಫಲ ಕೊಡು ನಾವು ಮಾಡಿದ ಕರ್ಮ ಸಫಲವಾಗಲಿ ಅಂತ ನಿನ್ನನ್ನು ಪ್ರಾರ್ಥಿಸ್ತಾ ಇದ್ದೇವೆ ತಾಯಿ ಯಾಕಂದರೆ ಅದು ಕಾರುಣ್ಯ ಇರುವುದು ಮಾತೃಶಕ್ತಿಯಲ್ಲಿ ಅದನ್ನು ನೀನು ತಾಯಿ ನಿನ್ನ ಹತ್ರ ನಾವು ಮಾಡಿದ ಕರ್ಮ ಸಫಲವಾಗಲಿ ಅಂತ ಪ್ರಾರ್ಥಿಸ್ತಾ ಇದ್ದೇವೆ ಅಂದರೆ ಇಲ್ಲಿ ಕರ್ಮದ ಫಲ ಯಾವುದು ಕರ್ಮಣ ಜ್ಞಾನ ಮಾತನೋತಿ ನಾವು ಕರ್ಮ ಮಾಡ್ತಾ ಇರೋದು ಬೇರೆ ಯಾವುದೇ ಫಲದ ಉದ್ದೇಶದಿಂದ ಅಲ್ಲ ಕರ್ಮದಿಂದ ಜ್ಞಾನ ಪ್ರತಿಯೊಂದು ಕ್ರಿಯೆಯ ಹಿಂದೆ ನಮಗೆ ಜ್ಞಾನ ಕೊಡು ನಾವು ಹತ್ರ ಅದೇ ಪ್ರಾರ್ಥಿಸುವುದು ದುರ್ಗೆತ್ರ ಅದೇ ಪ್ರಾರ್ಥಿಸುವುದು ಅದಕ್ಕೆ ವಿರೋಧವಾಗಿರತಕ್ಕಂಥ ಶಕ್ತಿಗಳನ್ನು ಶತ್ತುಗೊಳ್ಳುವುದು ದಹ ದಹ ನರಸಿಂಹಾಸಖ್ಯ ವೀರ್ಯ ಅಹಿತಮ್ಮೆ ನಮಗೆ ಅಹಿತವಾದದ್ದು ನಮಗೆ ಜ್ಞಾನಕ್ಕೆ ಬಾಧಕವಾಗಿರತಕ್ಕಂಥ ಚಟಗಳು ಅಹಂಕಾರ ಮಮಕಾರಗಳು ಅದನ್ನು ನಾಶ ಮಾಡು ಹೀಗೆ ನಾವು ಕರ್ಮಫಲಕ್ಕೋಸ್ಕರ ಪ್ರಾರ್ಥಿಸುವ ದುರ್ಗಾಂ ದೇವೀ ಶರಣಮಹಂ ಪ್ರಬದ್ಯೇ ನಾನು ಶರಣಾಗಿದ್ದೇನೆ ದುರ್ಗೆಯನ್ನು ತಾಯಿ ದುರ್ಗೆಯನ್ನು ದೇವ ಅಂದರೆ ನರಸಿಂಹ ದೇವಿಯಿಂದ ನರಸಿಂಹನ ಪತ್ನಿ ದುರ್ಗಾಂ ದೇವೀಮ್ ಅವಳು ದುರ್ಗಾ ದುರ್ಗಾ ಅನ್ನೋ ಶಬ್ದಕ್ಕೂ ಅರ್ಥ ಏನು ಗೊತ್ತುಂಟ ಯಾವುದನ್ನು ತಿಳಿಯುವುದಕ್ಕೆ ಸಾಧ್ಯ ಅದು ದುರ್ಗಾ ಯಾವುದನ್ನು ಪಡೆಯುವುದಕ್ಕೆ ಸಾಧ್ಯ ಅದು ದುರ್ಗ ಅದರಿಂದ ನಾವು ತಿಳಿಯಲಾರದಷ್ಟು ಎತ್ತರದಲ್ಲಿರುವವಳು ತಾಯಿ ನೀನು ನಾನು ಈ ಮಗು ತಾಯಿ ಹತ್ತಿರ ಹೋಗಬೇಕು ಅಂತ ಬಯಸ್ತಾ ಇದೆ ಹೋಗುವ ಶಕ್ತಿ ಇಲ್ಲದೆ ಚಡಪಡಿಸುವವನು ನಾನು ಅಂಥ ನನ್ನನ್ನು ನಾನು ಶರಣಾಗಿದ್ದೇನೆ ತಾಯಿ ಈ ಮಗುವನ್ನು ಎತ್ತಿಕೋ ನಾನೇ ನಿನ್ನ ಹತ್ತಿರ ಬರಲಿಕ್ಕೆ ತಾಕತ್ತಿಲ್ಲ ಅದಕ್ಕೆ ನೀನು ಇಳಿದು ಬಂದು ನನ್ನ ಎತ್ಕೋಬೇಕು ದುರ್ಗಾಂ ದೇವೀಂ ಶರಣಂ ಅಹಂ ಪ್ರಪದ್ಯೆ ಯಾಕೆಂದರೆ ಸುತರಸಿ ತರಸೇ ನಮಃ ಬಹಳ ವಿಚಿತ್ರವಾದ ಶಬ್ದ ಇದು ಸುತರಸಿ ಸುತರಸಿ ಎಂದರೆ ಅದನ್ನು ಕೆಲವರ ಪ್ರಕಾರ ಇದು ಕ್ರಿಯಾಪದ ಕೆಲವರ ಪ್ರಕಾರ ನಾಮಪದ ಅದು ಅದನ್ನು ಅರ್ಥಾನುಸಂಧಾನ ಮಾಡುವವರಲ್ಲೇ ಅಭಿಪ್ರಾಯ ಭೇದಗಳಿವೆ ಸು ತರಸಿ ಅಂದರೆ ನೀನು ಚೆನ್ನಾಗಿ ದಾಟಿದ್ದೀಯ ಈ ಸಮುದ್ರ ಈ ಸಮಸ್ಯೆಯ ಕಡಲನ್ನು ನೀನು ದಾಟಿಬಿಟ್ಟಿದ್ದೀಯಾ ನಿನಗೆ ಸಮಸ್ಯೆ ಇಲ್ಲ ಸು ತರಸಿ ನೀನು ದಾಟಿಬಿಟ್ಟಿದ್ದೀಯಾ ಅಷ್ಟೇ ಅಲ್ಲ ನೀನು ಸು ಹಾರೈಸಿ ನಮ್ಮನ್ನು ದಾಟಿಸಬಲ್ಲವಳು ನೀನು ನೀನು ಈ ಸಮುದ್ರ ದಾಟಿದವಳು ನೀನು ಈ ಸಂಸಾರ ಬಂಧನದಲ್ಲಿ ಸಿಕ್ಕಿಕೊಂಡವಳೇ ಅಲ್ಲ ನೀನು ನಮ್ಮನ್ನು ಸೂತ ನೀನು ದಾಟಿಸಬಲ್ಲವಳು ಆದ್ದರಿಂದ ಹೇ ಸುತರಸಿ ಅಂತ ಸಂಬೋಧನೆ ಮಾಡಿದ್ರು ಕೆಲವರು ಇದು ನಾನು ಕ್ರಿಯಾಬೋದ ಹೇ ಸುತರಸಿ ಅಂದರೆ ಸಂಸಾರದಿಂದ ನಮ್ಮನ್ನು ದಾಟ್ ದಾಟಿಸಬಲ್ಲವಳೇ ತರಸೇ ನಮಃ ತರಸೇ ಅಂದರೆ ನನ್ನಮ್ಮನ್ನು ಸಂಸಾರದಿಂದ ದಾಟಿಸುವುದಕ್ಕೋಸ್ಕರ ತಾರಯಿತುಂ ನಮ್ಮನ್ನು ಸಂಸಾರದಿಂದ ಪಾರು ಮಾಡು ಅನ್ನುವುದಕ್ಕೋಸ್ಕರ ನಿನಗೆ ನಮಃ ನಿನಗೆ ನನ್ನ ನಮಸ್ಕಾರ 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 ಅಂದರೆ ಏನು ಮತ್ತೆ ನಮಗೆ ನಾವು ತುಂಬ ಶಬ್ದಗಳನ್ನು ಬಳಸ್ತೇವೆ ಅದು ಬಿಟ್ಟು ಆ ಶಬ್ದದ ನಿಜವಾದ ಅರ್ಥ ಗೊತ್ತಿರೋಲ್ಲ ನಿನಗೆ ನಮಸ್ಕಾರ 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 ಕೈ ಜೋಡಿಸುವುದು ಅಷ್ಟೇ ನಮಗೆ ಗೊತ್ತಿರೋದು ನಮಸ್ಕಾರ ಅಂದರೆ ಕೈ ಜೋಡಿಸುವುದಲ್ಲ ನಮಸ್ಕಾರ ಅಂದರೆ ನಮಮಕಾರ ಅದೇ ನನ್ನದು ಅಲ್ಲ ನಿನ್ನದು ಇದು ನಮಸ್ಕಾರ ನಿನಗೆ ನಮಸ್ಕಾರ ಅಂದರೆ ನಾನು ನನ್ನದು ಅಂತ ಯಾವುದನ್ನು ತಿಳ್ಕೊಂಡಿದ್ದೆ ಅದು ಯಾವುದೂ ನನ್ನದಲ್ಲ ತಾಯಿ ಅದು ನಿನ್ನದು ನಿನ್ನ ಸೊತ್ತು ನಿನಗೆ ಅರ್ಪಿಸಿದ್ದೇನೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಇದು ನಮಃ ನಮಸ್ಕಾರ ಅಂದರೆ ನಮ್ಮದು ಅಂತ ನಾವು ಯಾವುದನ್ನು ಅಹಂಕಾರ ಮತ್ತು ಮಮಕಾರಗಳಿಂದ ತಿಳಿದುಕೊಂಡಿದ್ದೆವೋ ಅದು ನನ್ನದಲ್ಲ ಅಂತ ತಿಳಿದು ಭಗವಂತನಿಗೆ ಅರ್ಪಿಸುವುದು ನಾರಾಯಣ ಏತಿ ಸಮರ್ಪಯಾಮಿ ಇದು ನಮಃ ನಮಃ ಅಂದರೆ ನಮಮ ಇದು ನನ್ನದಲ್ಲ ಅನ್ನೋ ಅರಿವು ಉಂಟಲ್ಲ ಅದು ನಮಸ್ಕಾರ ಈ ಅರಿವು ಬಾರದೆ ನಾವು ಯಾರೋ ರಸ್ತೆ ಹೋಗ್ತೇವೆ ಏನು ಸರ್ ನಮಸ್ಕಾರ ಸರ್ ಅಷ್ಟೇ ಅದಕ್ಕೆ ಇಟ್ ಹ್ಯಾಸ್ ನೋ ಮೀನಿಂಗ್ ಸುಮ್ಮನೆ ಯಾರೋ ಸಿಕ್ಕಿದ್ರು ನಮಸ್ಕಾರ ಸರ್ ಅಂತಂದು ಬಿಟ್ಕೊಳ್ಳಿ ಆಫೀಸ್ನಲ್ಲಿ ಬಾಸ್ ಇರ್ತಾನೆ ಅವನಿಗೆ ನಮಸ್ಕಾರ ಮಾಡಿದ್ರೆ ಸಿಟ್ಟು ಹೇಳ್ತಾನೆ ಅದಕ್ಕೆ ಬೈಕೋತ ನಮಸ್ಕಾರ ಸರ್ ಅವಿನ ಮದ್ನೆ ಅಯೋಗ್ಯ ಅವನಿಗೂ ನಮಸ್ಕಾರ ಮಾಡಬೇಕಲ್ಲ ಅಂತ ಮತ್ತೆ ಇಲ್ಲಿ ಬಂದು ಹೇಳ್ಕೊಳ್ಳೋದು ಇಷ್ಟೇ ನಮ್ಮ ಅಂದರೆ ನಮಗೆ ನಮಸ್ಕಾರ ಅಂದರೆ ಇಷ್ಟೇ ಗೊತ್ತಿರೋದು ಆದರೆ ಅದಲ್ಲ ಯೋಗ್ಯರಿಗೆ ನಮಸ್ಕಾರ ಏನರ್ಥ ನನ್ನದಲ್ಲ ನಿಮ್ಮದು ನನ್ನದೆಲ್ಲ ನಿಮಗೆ ಅರ್ಪಿಸಿದ್ದೇನೆ ಅಂಥ ಸುತರಸಿ ತರಸೇ ನಮಃ ಅಂಥ ನೋಡಿ ಎರಡು ಈಗ ಈ ಈ ಇಲ್ಲಿಯೂ ಸ್ತ್ರೀಲಿಂಗದಿಂದ ದುರ್ಗೆಯನ್ನು ಸೋತು ಮಾಡಿದ್ದಾರಲ್ಲ ಇದು ಭಗವನ್ಮೂರ್ತಿಯ ಪರವಾಗಿ ದುರ್ಗಾಂ ತಿಳಿಯಲಿಕ್ಕೆ ಅಶಕ್ಯವಾದಂತಹ ಮೂರ್ತಿಯನ್ನು ಸ್ತೋತ್ರ ಅಂತ ಇಟ್ಟುಕೊಳ್ಳಿ ಈಗ ನಾನು ಹೇಳಿದೆ ಪ್ರತಿ ಮಂತ್ರಕ್ಕೆ ಮೂರರ್ಥ ಒಂದು ದುರ್ಗಾ ಹಿಂದೆಯೂ ಮಂತ್ರದ ದುರ್ಗಾ ಮಂತ್ರ ಇದು ದುರ್ಗಾ ಮಂತ್ರ ಹಿಂದಿನ ನರಸಿಂಹ ಮಂತ್ರ ಇದು ನರಸಿಂಹ ಮಂತ್ರ ಇದು ಅಗ್ನಿ ಮಂತ್ರವೂ ಹೌದು ಅಗ್ನಿಯಲ್ಲಿ ದುರ್ಗಾ ಅಂದರೆ ಅಯ್ಯೋ ಅಯ್ಯೋ ಮುಟ್ಲಿಕ್ಕಾಗದಂಥ ಅಗ್ನಿಯ ಜ್ವಾಲೆ ಇದರಲ್ಲಿ ತಮಾಷೆ ನೋಡಿ ಏಳು ಮಂತ್ರಗಳಿವೆ ಈ ಈ ಅನುವಾಕದಲ್ಲಿ ಹಿಂದಿನ ಅನುವಾಕದಲ್ಲಿ ಎಪ್ಪತ್ತೊಂಬತ್ತಿತ್ತು ಅದು ಕೊನೆಯದು ಮಾತು ತೆಗೆದುಬಿಟ್ರೆ ಅದು ಈ ಮನೋದು ಏಳೇ ಇರುವುದು ಇದರಲ್ಲಿ ಏಳು ಯಾಕೆ ಗೊತ್ತಾ ಅಗ್ನಿ ಪ್ರತೀಕದಲ್ಲಿ ನಾವು ಸ್ತೋತ್ರ ಮಾಡೋದು ಅಗ್ನಿಗೆ ಏಳು ಜ್ವಾಲೆಗಳು ಏಳು ಜ್ವಾಲೆಗಳೇ ಇರಬೇಕು ಅಂತೇನೋ ನಿಯಮ ಇಲ್ಲ ಅಂತ ಯಾಕೆಂದ್ರೆ ಏನು ಏಳು ಜ್ವಾಲೆ ಯಾಕೆ ಅಗ್ನಿ ಜ್ವಾಲೆಗಳು ಇರ್ತಾವಪ್ಪ ಅದು ಕಟ್ಟಿಗೆ ಹೆಚ್ಚಾಗೆ ಹೆಚ್ಚು ಜ್ವಾಲೆ ಆಗುತ್ತೆ ಕಮ್ಮಿ ಕಮ್ಮಿ ಏಳು ಏನು ಏಳು ಅಂದರೆ ಅದು ಎನರ್ಜಿಯನ್ನು ರಿಪ್ರೆಸೆಂಟ್ ಮಾಡ್ತಕ್ಕಂಥ ಸಂಖ್ಯೆ ನಮ್ಮ ದೇಹದಲ್ಲಿ ಏಳು ಜ್ವಾಲೆಗಳಿವೆ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಿ ಆಜ್ಞಾ ಸಹಸ್ರಾರ ಅಂತ ದೆರ್ ಆರ್ ಸೆವೆನ್ ಸ್ಪಿರಿಚುವಲ್ ಸೆಂಟರ್ಸ್ ಇನ್ ಅವರ್ ಬಾಡಿ ಇದೆಲ್ಲ ಒಳಗಿನ ಎನರ್ಜಿ ಅವು ಒಳಗಿನ ಬೆಳಕಿನ ಜ್ವಾಲೆಗಳು ಅವು ಜಾಗೃತಗೊಂಡೆ ಅವು ಬೆಳಕೆ ಒಳಗೆಲ್ಲ ಬೆಳಕು ತುಂಬುವುದೇ ಇವುಗಳು ಎಚ್ಚರ ಆದಾಗ ಅವೆಲ್ಲ ಈಗ ನಿದ್ರೆ ಮಾಡಿಕೊಂಡಿದ್ದಾವೆ ಅದನ್ನು ಆರಾಮ ನಮಗೇನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ಅವ್ರು ನಿದ್ರೆ ಮಾಡಿಬಿಟ್ಟಿದ್ದಾವೆ ಒಳಗಿನ ಒಳಗೆ ಕಾರ್ಯಕ್ರಮವೇ ಇಲ್ಲ ನಮ್ಮ ನಮ್ಮನೆಲ್ಲ ಹೊರಗಿಂದ ಹೊರಗೆ ಸರಿ ಈಗ ಈ ಏಳು ಎನರ್ಜಿಗಳಿವೆಯಲ್ಲ ಅದನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಏಳು ಬಣ್ಣ ಬಣ್ಣಗಳಿವೆ ಎನರ್ಜಿ ಹ್ಯಾಸ್ ಕಲರ್ಸ್ ಭಾಳ ವಿಚಿತ್ರ ಅದು ಏಳು ಎನರ್ಜಿಗಳಿಗೆ ಏಳು ಬಣ್ಣಗಳನ್ನು ಹೇಳಿದರು ಅದನ್ನೇ ನಾವು ಮಕ್ಕಳಿಗೆ ಹೇಳ್ಕೊಳ್ತೇವೆ ವಿಬ್ ಗ್ಯೋರು ಅಂತ ವಯೊಲೆಟು ಇಂಡಿಗೊ ಬ್ಲೂ ಇದೆಲ್ಲ ಗ್ರೀನು ಯೆಲ್ಲೋ ಆರೆಂಜು ರೆಡ್ಡು ಎಲ್ಲ ಈ ಏಳು ಬಣ್ಣಗಳು ಈ ನಮ್ಮ ಒಳಗಿನ ಏಳು ಸ್ಪಿರಿಚುವಲ್ ಸೆಂಟರ್ಸ್ಗಳನ್ನು ರಿಪ್ರೆಸೆಂಟ್ ಮಾಡ್ತಕ್ಕಂಥ ಬಣ್ಣಗಳು ಆ ಏಳು ಬಣ್ಣಗಳು ಅಗ್ನಿಯಲ್ಲಿವೆ ಸೂರ್ಯನ ಕಿರಣಗಳಲ್ಲಿ ಮಾತ್ರ ಅಲ್ಲ ನೀವು ಅಗ್ನಿಯನ್ನು ಚೆನ್ನಾಗಿ ಪ್ರಜ್ವಲಿಸುವಂತೆ ಮಾಡಿ ಅದೇ ಪ್ರೆಷರ್ ಕುಕ್ಕರ್ ಅಡುಗೆ ಮಾಡುವಲ್ಲಿ ಆಗೋಲ್ಲ ಇದು ನೀವು ಒಲೆಯಲ್ಲಿ ಕಟ್ಟಿಗೆ ಹಾಕಿ ಆ ಹಿಂದೆ ಯಜ್ಞದಲ್ಲಿ ಮಾಡ್ತಿದ್ರಲ್ಲ ಕಷ್ಟಿಗೆ ಹಾಕಿ ಅದಕ್ಕೆ ತುಪ್ಪವನ್ನು ಹೊಯ್ದರೆ ಅದು ಪ್ರಜ್ವಲಿಸುತ್ತೆ ಕಾಳಿ ಈ ಕರಾಳಿ ಈಚ ಮನೋಜವಾಚ ಅದು ಏನು ಬೇರೆ ಬೇರೆ ಬಣ್ಣಗಳಿಂದ ಏಳು ಬಣ್ಣಗಳು ಅಲ್ಲಿ ಕಾಣ್ತವೆ ನಮಗೆ ಈ ಈ ಏನು ಸೂರ್ಯನ ಏಳು ಬಣ್ಣಗಳಿವೆ ಅಷ್ಟೂ ಏಳು ಬಣ್ಣಗಳು ಅಗ್ನಿಯಲ್ಲಿ ಕಾಣ್ತವೆ ಆ ಏಳು ನಮ್ಮ ದೇಹದ ಒಳಗಿನ ಏಳು ಎನರ್ಜಿ ಅಲ್ಲಿ ಬಂತಲ್ಲ ಆ ಅಗ್ನಿಯಲ್ಲಿ ಬಂದ ಏಳು ಎನರ್ಜಿ ಏನಿದೆ ಅದನ್ನು ಸೂರ್ಯನ ಏಳು ಬಣ್ಣಗಳಿಗೆ ಸಂಕ್ರಾಂತ ಮಾಡುವುದೇ ಯಜ್ಞ ಅಗ್ನಿಯಲ್ಲಿದ್ದ ಏಳು ಬಣ್ಣಗಳ ಎನರ್ಜಿ ನೀವು ಅಲ್ಲಿಗೆ ಆಹುತಿ ಕೊಟ್ಟಾಗ ಅದು ಸೂರ್ಯನ ಏಳು ಬಣ್ಣಗಳೇ ಅದು ಮರ್ಜಿ ಆಗುತ್ತೆ ಅಂದರೆ ವಾತಾವರಣದಲ್ಲಿ ಸೇರಿಕೊಳ್ಳುತ್ತೆ ಆ ಎನರ್ಜಿ ಹಾಗಾಗಿ ನಾವು ನಮ್ಮಲ್ಲಿ ಇದ್ದಂತಹ ಶಕ್ತಿಯನ್ನು ಅಗ್ನಿಯಲ್ಲಿ ಆವಾಹಿಸಿ ಆ ಅಗ್ನಿಯ ಮೂಲಕ ಇಡೀ ವಾತಾವರಣಕ್ಕೆ ಆ ಎನರ್ಜಿ ಪಾಸಾನ್ ಆಗುವಂತೆ ಮಾಡುವಂಥ ಪ್ರೋಸೆಸ್ಸು ಯಜ್ಞ ಕೆಲವರು ಹೇಳ್ತಾರೆ ನೋಡಿ ಏನು ಬೇರೆ ಕೆಲಸ ಉಂಟ ತುಪ್ಪ ಹಾಕಿ ಹಾಳು ಮಾಡೋದಲ್ವ ಅದು ಯಾರ್ಯಾರು ಹೊಟ್ಟೆಗೆ ಹಾಕಿದರೆ ಬಡವರು ಹೊಟ್ಟೆಗೆ ನೋಡಿ ಒಬ್ಬನ ಹೊಟ್ಟೆಗೆ ಹಾಕಿದರೆ ಅವನಿಗೆ ಮಾತ್ರ ಎನರ್ಜಿ ಕ್ರಿಯೇಟ್ ಆಯಿತು ಇದು ತಮಾಷೆ ಏನು ಅಂದರೆ ಒಂದು ನೀವು ಅಗ್ನಿಗೆ ಆಹುತಿ ಕೊಡೋದರಿಂದ ಆ ಎನರ್ಜಿ ಇಡೀ ವಾತಾವರಣಕ್ಕೆ ತುಂಬಿ ಇಡೀ ವಾತಾವರಣ ಎನರ್ಜಿ ನಿರ್ಮಾಣ ಆಗುತ್ತೆ ಅಂದರೆ ಅದು ಆ ಇಡೀ ಇಡೀ ಗ್ರಾಮದಲ್ಲಿರತಕ್ಕ ಎಲ್ಲರಿಗೂ ಆ ಶಕ್ತಿ ಪಾತ ಆಗತ್ತೆ ಅದನ್ನು ಒಬ್ಬೊಬ್ಬರ ಹೊಟ್ಟೆಗೆ ಹಾಕಿದರೆ ಅವನಿಗೆ ಮಾತ್ರ ಆಯಿತು ಇದು ಇಡೀ ಗ್ರಾಮಕ್ಕೆ ಆ ಪ್ರಾಣಶಕ್ತಿ ಏಕೆಂದರೆ ಆ ತುಪ್ಪದಿಂದ ನಿರ್ಮಾಣ ಆಗತಕ್ಕಂಥದ್ದು ಅದು ಪ್ರಾಣಶಕ್ತಿ ಅಶ್ವತ್ಥ ಮರದಲ್ಲಿ ಹೈಯೆಸ್ಟು ಪ್ರಾಣಶಕ್ತಿಯನ್ನು ಅದು ಕೊಡ್ತಾ ಇದೆ ಹಾಗೆಯೇ ಯಾವುದು ಅತ್ಯಂತ ಹೆಚ್ಚು ಪ್ರಾಣಶಕ್ತಿ ಕೊಡುತ್ತೆ ಅದು ಸಮಾಜಕ್ಕೆ ಉಪಯೋಗ ಆಗಬೇಕು ಅನ್ನೋದಕ್ಕೋಸ್ಕರ ಅಗ್ನಿಗೆ ಹಾಕಿದರು ಅದರಿಂದ ಈ ಅಗ್ನಿ ಮೂಲಕ ಆರಾಧನೆ ಮಾಡಿ ತಾವು ಆರಾಧನೆ ಮಾಡಿರತಕ್ಕಂಥ ದೇವತೆಯ ಅನುಗ್ರಹವನ್ನು ಇಡೀ ಗ್ರಾಮಕ್ಕೆ ಅಥವಾ ಜನಾಂಗಕ್ಕೆ ಹಂಚತಕ್ಕಂಥ ಒಂದು ಕ್ರಿಯೆ ಯಜ್ಞ ಹಾಗಾಗಿ ಅಗ್ನಿ ಮುಖದಲ್ಲೇ ಹಿಂದೆ ಪೂಜೆ ಮಾಡ್ತಿದ್ದರು ನೀವು ಇದನ್ನು ತಮಾಷೆಯಿಂದ ಮನೆಯಲ್ಲಿ ಕೂತು ನೀವು ದೇವರ ಪೂ ಪ್ರತಿಮೆ ಇಟ್ಟು ಪೂಜೆ ಮಾಡಿದರೆ ಈ ಎನರ್ಜಿ ಪಾಸ್ ಆನ್ ಆಗೋಲ್ಲ ಅದರಿಂದ ಏಳು ಜ್ವಾಲೆಗಳು ಅಗ್ನಿಯಲ್ಲಿರುವುದರಿಂದ ಅದು ಸೂರ್ಯನ ಏಳು ವರ್ಣಗಳಿಗೆ ಸಂಕ್ರಾಂತಾಗಿ ಇಡೀ ಇಡೀ ಪ್ರಪಂಚಕ್ಕೆ ಆ ಶಕ್ತಿಯ ವಿಸ್ತರಣೆ ಆಗುವುದರಿಂದ ಅದರ ಸಂಕೇತವಾಗಿ ಅಗ್ನಿಯಲ್ಲಿರ್ತಕ್ಕ ಭಗವಂತನನ್ನು ಮತ್ತು ದುರ್ಗೆಯನ್ನು ಏಳು ಮಂತ್ರಗಳಿಂದ ಸ್ತೋತ್ರ ಮಾಡ್ತಾರೆ ಅದು ಏಳು ಎನರ್ಜಿಗಳನ್ನು ಪ್ರತಿನಿಧಿಸ್ತಕ್ಕಂಥ ಮಂತ್ರಗಳು ಅದರಲ್ಲಿ ನಾವು ಇವತ್ತು ಎರಡು ಮಂತ್ರಗಳನ್ನು ನೋಡಿದೆವು ಇನ್ನೂ ಐದು ಮಂತ್ರಗಳಿದೆ ಅದು ಏನು ಹೇಳುತ್ತೆ ಅನ್ನೋದನ್ನು ನಾವು ನಾಳೆ ಸೇರಿದಾಗ ಮುಂದಿನ ಭಾಗ ನೋಡೋಣ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು